ಕನ್ನಡತಿ ನಮ್ಮೊಡತಿ ಕಣ್ಣು ತೆರೆದು ನೋಡು ನೀ ನಮಗೆ ಬರವ ನೀಡು ಕೈ ಮುಗಿವೆ ಭೂಮಿ ತಾಯೇ ನಿನ್ನ ಮಣ್ಣ ಮಕ್ಕಳನ್ನು ನೀನು ಕಾಯೇ ಕೈ ಮುಗಿವೆ ಭೂಮಿ ತಾಯೇ ನಿನ್ನ ಮಣ್ಣ ಮಕ್ಕಳನ್ನು ನೀನು ಕಾಯೇ ಕನ್ನಡತಿ ನಮ್ಮೊಡತಿ ಕಣ್ಣು ತೆರೆದು ನೋಡು ನೀ ನಮಗೆ ಬರವ ನೀಡು ಕೈ ಮುಗಿವೆ ಭೂಮಿ ತಾಯೇ ನಿನ್ನ ಮಣ್ಣ ಮಕ್ಕಳನ್ನು ನೀನು ಕಾಯೇ ಬಯಲುಗಳ ಸೀಮೆಯಲ್ಲಿ ಕೆರೆ ತುಂಬಿ ತುಳುಕಾಡಿದೆ ನಗು ನಗುತ್ತೆ ನಲಿವಿನಲಿ ಕರೆ ನೀಡಿದೆ ದುಡಿಯಲ್ದಿದೆ ನೀ ದುಡಿಯಲ್ದಿದೆ ಉಳುವ ರೈತ ನಾನು ಫಲವ ನೀವೆ ನೀನು ಉಳುವ ರೈತ ನಾನು ಫಲವ ನೀವೆ ನೀನು ನಿನ್ನ ಮಣ್ಣ ಮಕ್ಕಳನ್ನು ನೀನು ಕಾಯೇ ಕುಲದ ದೈವ ನೀನು ನಿನ್ನ ಹೆಸರ ಹೇಳಿ ಬೆಳಕು ಹಚ್ಚುವೆ ನಾನು ನಮ್ಮ ಕುಲದ ದೈವ ನೀನು ನಿನ್ನ ಹೆಸರ ಹೇಳಿ ನೇಗಿಲ ಹುಡುವೆ ನಾನು ನಮ್ಮ ಕುಲದ ದೈವ ನೀನು ಅಲ್ಲೋಡಲ್ಲಿ ನಮ್ಮ ನೋಡಿದ ತಕ್ಷಣ ಅವಳ ಕುದುರೆ ಹಾರ ಬಂದಾಗ ಬರ್ತಾ ಇದ್ದಾನೆ. ಅಣ್ಣ ಅತ್ತೆ, ನೀನ್ ಸಾಯಂಕಾಲ ಬತ್ತಿ ಅನ್ಕೊಂಡಿದ್ದೇನಾ? ಚೆನ್ನಾಗಿದ್ಯ ಅತ್ತೆ? ಚೆನ್ನಾಗಿದ್ದೀನಿಪ್ಪ. ಅತ್ತೆ ಚೆನ್ನಾಗಿದ್ದಾರ? ಚೆನ್ನಾಗವಳೆ. ಹೊಟ್ಟೆಗೆ ಏನಾದ್ರೂ ತಿಂದ್ ಬಂದಿಯ? ಹಾ, ನಿನ್ ಕಡೆ ಬಂದೆ. ನೀನೇಗಾನ ಬಡ್ಸಿದ್ರೆ ಇನ್ನೊಟ್ ಪಟ್ಟಾಗೆ ಹೊಡಿತಾ ಇದ್ದೆ. ಹೌದು ಹೌದು, ನಿನ್ ಪ್ರೀತಿ ಮೈದ. ನೀನ್ ಬಡಿಸ್ತೇನೆ ದಿನಕ್ ಮೂರ್ ಸಲ ಊಟ, ಬೆಳಿಗ್ಗೆ ರಾತ್ರಿ ಎರಡ್ ಮೂರ್ ಸಲ ಹಾಲು, ಜೊತೆ ಕಸರತ್ ನೋಡಿ ಹ್ಯಾಗ್ ಬೆಳಿತಾ ಇದೆ ಅಮ್ಮ. ಯೋಚನೆ ಇಲ್ದೆ ನೀವೇನ್ ಕಮ್ಮಿ ಅಂತ ಕೇಳ್ಬೇಡ. ಸಾಕು ಸುಮ್ನಿರಿ, ದೃಷ್ಟಿಗಿಷ್ಟ ಆದೀತ ಅವನಿಗೆ. ಬಾಪ, ಹತ್ತು ಗಾಡಿ
ಮುದ್ದು ಹತ್ತೋ ಗಾಡಿ. ಪೆದ್ರಾಮ ಪೆದ್ರಾಮ ಮೆತ್ತಗತ್ತು ಬಿದ್ದಿದೀಯ. ಪೂಜಾರಪ್ಪ ಇಲ್ಲ, ಶಿವನಾಡಿಗೂ ನಾನು ಇನ್ನೊಂದ್ಸಲ ಯಾರ ಮನೆ ಬಾಗ್ಲಕ್ಕೆ ಬರೋಕಿಲ್ಲಪ್ಪ. ಇವತ್ತಿಗ್ ನನ್ನ ಬಿಟ್ಬಿಡ್ರಿ. ಬಿಟ್ಬಿಡ್ಬೇಕಂತೆ ಬಿಟ್ಬಿಡ್ಬೇಕು. ಎರಡೆರಡು ಕೈ ನನ್ನ ಬೀಳ್ಬೇಕು. ನಿನ್ ಒಟ್ಟೆಗಟ್ಟು ಬೆಂಕಿ ಹಾಕ, ಬೆಳಗ್ಗೆ ಆಯ್ತು ಬಂದ್ಬಿಟ್ಟು ಮನೆ ಮುರುಕಿ. ಆ ಗೌಡ ನಿನ್ಗೆ ಅಯ್ಯೋ ಪಾಪ ಅಂತ ಅಂದು ಅಟ್ಟ ಕತ್ತಿಸ್ಬಿಟ್ಟವನೆ. ಇವತ್ ನಿನ್ ಕೊಟ್ಟು ಬೀಳಿಸ್ತೀನಿ. ಹಾಕೋ ಮರಿ ಹಾಡು ಹಾಕು. ಕಣ್ಣಪ್ಪ ಬಂದ್ ನೋಡ್ಲಿ ಅವ್ನ್ ಸಾಕದ ಕುನ್ನಿ ಹೆಂಗಾಗತ್ತೆ ಅಂತ. ಏನ್ ಮಕ್ಕ ನೋಡ್ತಾ ಇದ್ದೆ? ಹಾಕಿ ನೈಟು. ಯಾವ ನಾವು ನಾಗಿನ ಹೊಡಿತಾ ಇರೋನು? ಏನ್ ಪೂಜಾರಪ್ಪ ಇದು, ಇದೇನು ಅಂತ ನಾನು ನಿನ್ ಕೇಳ್ತಾ ಇರೋದು? ನೀನೇನು ಮನುಷ್ಯನ ಎಲ್ಲ ಧನಮ ಅಂತ ಎಷ್ಟು ಸಲ ಹೇಳ್ತೀನಿ? ಈ ಹುಡುಗಿ ಸಂಟೆಗೆ ಯಾರು ಹೋಗ್ಬಿಡ್ದು? ಬೆಳಿಗ್ಗೆ ಎದ್ದು ನನ್ನ ಮನೆ ಬಾಗಿಲಿಗೆ ಬಾ ಅಂತ ಹೇಳೋದವ್ನು ಯಾವ ನಿಮಗೆ? ಇವಳು ಮುಸುಡಿ ನೋಡಿದ್ಮೇಲೆ ನನ್ಗೆ ಒಳ್ಳೆಯದ ಅಂತ ಇವತ್ತು ನೋಡು ಚೆನ್ನಣ್ಣ. ನಿನ್ನ ಕಥೆನೇ ಬೇರೆ, ನನ್ನ ಕಥೆನೇ ಬೇರೆ. ನಿನ್ಗೆ ಈ ಕೆಟ್ಟ ನಕ್ಷತ್ರದೊಳು ಭಯ ಇಲ್ಲ, ಬೆಂಕಿ ಕೈಲಿ ಆಟ ಆಡ್ತೀನಿ ಅಂತ ನಿನ್ನ ನಾವಿರಕ್ಕಾಗ್ತದ? ಪಾಪ, ಬಹಳ ಒಳ್ಳೆ ನಕ್ಷತ್ರದಲ್ಲಿ ಹುಟ್ಟಿರೋ ನೋಡಿ ನೀನು. ಅದು ಬೇರೆ ವಿಷಯ. ಹೇಳುದಾಗಿ ಹೇಳುವೆನ್ ಅಣ್ಣ. ಅಣ್ಣ ನೀನ್ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಮನೆಗೆ ಹೋಗು, ನಾನು ಈ ಹುಡುಗಿನ ಗುಡಿಸ್ಲಿಕ್ಕೆ ಬಿಟ್ಟು ಬರ್ತೀನಿ. ಸರಿ ಅಣ್ಣ. ಸ್ವಲ್ಪ ತಡಿ ನಾಗಿ. ಹುಡುಗಿ ಇದ್ರ ಮೇಲೆ ಯಾಕೆ ಈ ಊರಿನ ಜನಕ್ಕೆ ಇಷ್ಟೊಂದು ದ್ವೇಷ? ಹೋಣ ದ್ವೇಷ ಅಲ್ಲ ಅದಕ್ಕೆ ಭಯ. ಭಯ ಯಾಕೆ? ಆ ಪೂಜಾರಪ್ಪ ಹೇಳಕ್ ಕೇಳಿಲ್ವಾ, ಇವಳು ಹುಟ್ಟಿದ್ದು ಕೆಟ್ಟ ಕ್ಷತ್ರದಾಗೆ. ಅದಕ್ಕೆ ಇವಳ ಹೆತ್ತೋಳು ಸಾಕದಜ್ಜಿ ಯಾರು ಬದುಕಲಿಲ್ಲ, ಎಲ್ಲ ಮೂರ್ ತಿಂಗಳಿಗೆ ಸತ್ತೋದ್ರು. ಅದಕ್ಕೆ ನಾಗಿ ಅಂದ್ರೆ ಊರಿನ ಜನ ಹೆದರ್ತಾರೆ. ನಮ್ ಚೆನ್ನಣ್ಣಗಾನ ಇಲ್ದಿದ್ರೆ ಇಷ್ಟೊತ್ತಿ ಇವಳು ಕಥೆನೆ ಮುಗಿಸ್ಬಿಡ್ತಾ ಇದ್ರಿ ಹಳ್ಳಿ ಜನ. ಇವತ್ತ ಆಗಿದ್ ನೋಡ್ದೋ ಇಲ್ಲೋ, ಅದಕ್ಕೆ ನಮ್ ಚೆನ್ನಣ್ಣ ಇರಗಂಟ ಭಯನೇ ಇಲ್ಲ. ಅದಕ್ಕೆ ತಿಳುವಳಿಕಿಲ್ಲ ಜನ ಏನಾದ್ರೂ ಅಂತಾನೆ ಇರ್ತಾರೆ, ಅದಕ್ಕೆಲ್ಲ ಅಳತೆ ಕುತ್ಕೊಂಡ್ರೆ ಆಗುತ್ತಾ? ದೇವರು ನಿನಗೊಂದು ಒಳ್ಳೆ ಕಾಲ ಕೊಟ್ಟೇ ಕೊಡ್ತಾನೆ, ಯೋಚನೆ ಮಾಡ್ಬೇಡ. ತಗೋ ಇನ್ನು ಹೇಳ್ತೀನಿ. ಚೆನ್ನಣ್ಣ ಇನ್ಮೇಲಿಂದ ನೀವ್ ಯಾರು ನನ್ ಮುಖ ನೋಡ್ಬೇಡಿ. ಆ ಪೂಜಾರಪ್ಪ ಹೇಳಿದ್ ಕೇಳಿಲ್ಲ, ನಂದು ಕೆಟ್ಟ ನಕ್ಷತ್ರ ಬೆಂಕಿ ಸಾವಾಸ ಅಂತ. ಚೆನ್ನಣ್ಣ ನೀನ್ ದೇವ್ರಂತ, ಅವನು ನಿಂಗೆ ಬಂಗಾರದಂತ ಹೆಂಡತಿ ಬಂದವ್ರೆ. ಹಾಳಾದ ನನ್ ಕೆಟ್ಟ ದೃಷ್ಟಿ ತಾಗಿ ಅವ್ರಿಗೆ ಏನಾದ್ರೂ ಆದ್ರೆ. ಪೂಜಾರಪ್ಪ ಹೇಳ್ದಂತ ನೀನ್ ನಂಬಿಟ್ಟಿಯಾ? ಅಯ್ಯೋ ಹುಚ್ಚ ಹುಡುಗಿ, ನಿನ್ನಿಂದ ಯಾರಿಗೇನು ಕೆಟ್ಟದಾಗಿಲ್ಲ. ನೀನ್ ಯಾವತ್ತೂ ಕೆಟ್ಟವಳಲ್ಲ, ನಿನ್ನ ದೃಷ್ಟಿನೂ ಕೆಟ್ಟದ್ದಲ್ಲ. ನಿನ್ನ ಕೆಟ್ಟ ದೃಷ್ಟಿಯವಳು ಅಂತ ಹೇಳ್ತಾರೆ ನೋಡು, ಅವ್ರು ಕೆಟ್ಟವಳು, ಅವ್ರ ದೃಷ್ಟಿ ಕೆಟ್ಟದ್ದು. ಸುಮ್ಮನೆ ಇದನ್ನೆಲ್ಲ ಮನಸ್ಸಲ್ಲಿ ಹಾಕೊಂಡು ತಲೆ ಕೆಡಿಸ್ಕೊಳ್ಳದೆ ನೆಮ್ಮದಿಯಾಗಿರು, ದೇವ್ರು ಕಾಪಾಡ್ತಾನೆ. ನಾನು ಬರ್ಲ, ಸುಮ್ಮನೆ ಅಳ್ತಾನೆ ಕೂತ್ಕೋಬೇಡ, ತಿನ್ನು. ಯಾವುದೋ ಜ್ಞಾನದಲ್ಲಿ ಬರ್ತಾ ಇದ್ದವನು ಹೇಳೋ ಬಿದ್ದುಬಿಟ್ಟೆ ಕಣೆ. ಮಂಡಿ ಚಿಪ್ಪು ತುಂಬಾ ಏಟ್ ಬಿದ್ದುಬಿಟ್ಟಿದೆ. ನದ್ದು ಜನ ನಕ್ಕೆ ಬೆಳಿಗ್ಗೆ ಎದ್ದು ಯಾರ ಮುಖ ನೋಡ್ದೋ ಏನಪ್ಪ? ಅಯ್ಯ ಇನ್ಯಾರ ಮುಖ ನೋಡ್ತಾನೆ? ಆ ಗುಡಿಸಲಾಗಿಲ್ವಾ ಕರಿತರ ನಾಗಿ, ಅವಳ ಮುಖನೇ ನೋಡಿರ್ಬೇಕು. ಮುಚ್ಚಲ ಪಾಯ, ಆ ಪಡಪಾಯನ ಏನಾದ್ರು ಒಂದೇ ಹೋದ್ರೆ ತಿಂದನ್ನ ಜೀರ್ಣ ಆಗಲ್ಲಲ್ವಾ ನಿಮ್ಗೆ? ಸರಿ ನಡಿಯಪ್ಪ, ಅದೇನಾರ ಆಗ್ಲಿ, ಮೊದಲು ನೀನು ಮನೆಗೆ ಸೇರಿಸ್ತಿತ್ತು ನಡಿಯಪ್ಪ. ಇವತ್ತ ಸುದ್ದಿ ಕೇಳ್ದ? ಏನು? ಬೆಳಿಗ್ಗೆ
ಗೌಡ ಚೆನ್ನಣ್ಣ ರಸ್ತೆಯಲ್ಲಿ ಬರುವಾಗ ಬಿದ್ದುಬಿಟ್ಟು ಕಾಲು ಮುರ್ಕೊಂಡಂತೆ. ಹಂಗ ಪೆಟ್ಟಾಗಿದೆಯಂತ. ಅದೇನಾಗೋಯ್ತೋ ಏನೋ, ಮುಳೆನೇ ಮುರಿದೋಗೋಯ್ತೋ ಏನೋ. ಏನೇ ಹೇಳು, ಹೆಂಡತಿನ ಕರ್ಕೊಂಡು ಬಂದಿನಾನೇ ಹಿಂಗಾಗ್ಬೇಕಾ? ಅಯ್ಯೋ ಗ್ರಹಚಾರ. ಗ್ರಹಚಾರ ಏನ್ ಬಂತು? ಕೆಂಡ ಮುಟ್ಟಿ ಸುಡ್ತು ಅಂದ್ರೆ ನಮ್ಮವರು ಸಾವಿರ ಸಲ ಹೇಳಿದ್ದಾರೆ, ಈ ನಾಗಿ ಮುಖ ನೋಡ್ಬೇಡ, ಮಾತಾಡ್ಬೇಡ ಅಂತ. ಕೇಳ್ತಾನ? ಇವತ್ತು ಕಾಲ್ ಮುರಿತು, ನಾಳೆ ಇನ್ನೇನಾಗುತ್ತೋ. ಎಲ್ಲಿಂದ ಹುಟ್ಟಿದ್ಲ ಈ ಕೆಟ್ಟ ಮುಖದವಳು? ಕೆಟ್ಟ ಮುಖದವಳ, ದರಿದ್ರ ಮುಖದವಳು, ಹಾಳಾದ ಮುಖದವಳು. ಬಾನಾಗಿ, ನಿನ್ ಕಾಲ ಹೆಂಗೈತೆ? ಹಿಂಗಾಗತ್ತ ನನ್ ಗೊತ್ತಿತ್ತು ಕಣವ, ಅದಕ್ಕೆ ಬೆಳಿಗ್ಗೆನೆ ಹೇಳಿದೆ. ನನ್ ಮನೆ ಕಡೆ ಬರೋದ್ ಬೇಡ, ನನ್ನ ಮಾತಾಡ್ಸೋದ್ ಬೇಡ ಅಂತ. ಆದ್ರೆ ಚೆನ್ನಣ್ಣ ನನ್ ಮಾತು ಕೇಳಿಲ್ಲ ಕಣವ. ನೀವರೇ ಹೇಳಿಯವ, ಇನ್ಮೇಲೆ ಚೆನ್ನಣ್ಣ ನನ್ ಮನೆ ಕಡೆ ಬರೋದ್ ಬೇಡ ಅಂತ. ಅಯ್ಯೋ ಹುಚ್ಚಿ, ಏನಾಗೈತ್ ನಿನ್ ಚೆನ್ನಣ್ಣನ್ಗೆ? ಒಂದ್ ಸ್ವಲ್ಪ ಕಾಲು ಉಳ್ಕೈತೆ, ಹೊನ್ನಣ್ಣ ಉಳ್ಕೆಣೆ ತರಕ್ ಹೋಗವನೆ, ಆ ಚೆನ್ನಾಗ್ ಉಜ್ಜಿದ್ರು ಹೋಗ್ತೈತ್ ಕಣವ. ನಿಮ್ ಮಾತ್ ಕೇಳಿ ನನ್ಗೆ ಹಾಲು ಕುಡ್ದಂಗಾಯ್ತು ಕಣವ. ಹಳ್ಳಿ ಜನ ಚೆನ್ನ ನನ್ ಕಾಲ್ ಮುರಿತು ಅಂದಾಗ ನನ್ಗದ್ ಹೆಂಗಾಯ್ತು ಗೊತ್ತವ್ವ? ಎಲ್ಲಾರ ಕೆರೆ ಬಾವಿಲ್ ಬಿದ್ದು ಪ್ರಾಣ ಬಿಡ್ಬಿಡ್ಬೇಕಂತ ಮಾಡಿದ್ದೆ ಕಣವ. ಛೇ ಹುಚ್ಚುಡ್ಗಿ, ಹಂಗೇನಾರ ಮಾಡ್ಬಿಟ್ಟಿಯ? ಅಷ್ಟೇ ಕಣವ, ಚೆನ್ನಣ್ಣನ್ ಕಾಲ್ ಮುರ್ತಿದ್ರೆ ನಾನ್ ಏನ್ ಮಾಡ್ಬೇಕಾಗಿತ್ತು ಹೇಳು. ಈಗ ಅದೇನು ಆಗಿಲ್ವಲ್ಲ, ಈ ಕೆಟ್ಟ ಮಾತನ್ನೆಲ್ಲ ಆಡೋದ್ ಬಿಟ್ಟು ಬೇಗ ಅವ್ರ ಗುಣ ಆಗ್ಲಿ ಅಂತ ದೇವ್ರನ್ನ ಕೇಳ್ಕೊ. ಹೌದು ಕಣವ, ನಾನು ಈಗ್ಲೇ ಗುಡಿಗೆ ಹೋಗ್ತೀನಿ. ಆ ಕೆಲ್ಸ ಮಾಡು ನೀಲ, ನೀನು ಹಣ್ಣು ಕಾಯಿ ಕಳ್ಸ್ಕೊಡ್ಬೇಕು ಅನ್ಕೊಂಡಿದ್ಯಲ್ಲ, ನಾಗಿ ಕೈಲಿ ಕಳ್ಸು. ಎಷ್ಟು ಚಂದ ಗೌರಿ ನೀಲಕ್ಕ, ಅಮ್ಮನವ್ರಿಗೆ ಜೀವ ಬಂದಂಗ. ಅವ್ರೆ ಅಮ್ಮನವರು ಹಂಗೆ ಹಂಗೆ ಜೀವ ತಾಳಿ ಬಂದ್ ಬಿಡ್ಬೇಡ್ವಾ? ಅಯ್ಯೋ, ಒಂದು ಮಂತ್ರ ಒಂದಡಿ ಕುಂಕುಮ, ಈ ಹಳ್ಳಿನ ಹಂಗೆ ಆಟ ಆಡಿಸ್ಬಿಟ್ಬಿಡ್ತೀನಿ ಮರಿ. ಹೌದು ಗುರುಗಳೇ, ನಿಮ್ ಮಾತು ಗಂಟೆ ಹೊಡೆದಂಗೆ. ಅದೇನ್ ಆಟ ಆಡ್ತೀರ ಆಡ್ತಿ, ನೀ ಒಂದಂಗೆ ಬಂದ್ಲು ನೋಡಿ. ಈ ಕೆಟ್ಟ ಮಕ್ಕದವಳ ಉಳಿದಾಗ ಹಾಕೋ ಮರಿ, ಅಮ್ಮವ್ರ ಮೇಲೆ ಎಲ್ಲಾದ್ರೂ ಇವಳು ಕೆಟ್ಟ ದೃಷ್ಟಿ ಬಿದ್ದಾಕು. ಇಲ್ಲಿಗೆ ಬರ್ತಿರಂಗಿದೆ, ಹಣ್ಣು ಕಾಯಿ ತರ್ತಾ ಅವಳೆ. ಅದೇನಾರ ಆಗ್ಲಿ ಗುಡಿ ಬಾಗ್ಲಾಕು. ನಾವಿಲ್ರೋದ್ ಬೇಡ ನಡೆ, ಹೋಗೋದ್ಯಾಕೆ? ಇಲ್ಲೇ ನಿಂತ್ ನೋಡೋಣ ಅದೇನ್ ಮಾಡ್ತಾಳೆ. ಅದು ಸರಿನೆ, ನನ್ ನೋಡೋಕ್ ನಿನ್ಗೂ ಭಯನೇ ಮಾತಾಯಿ. ನಿನ್ ಮುಖ ತೋರಿಸ್ತಾ ಇದ್ರು ಚಿಂತೆ ಇಲ್ಲ, ನನ್ ಚೆನ್ನಣ್ಣನ್ ಬ್ಯಾಗ್ ಗುಣ ಮಾಡ್ಕೊಡು, ನಿನ್ ಬಾಗ್ಲಿ ನೀನು ಅಂತ ಪೂಜೆ ಮಾಡ್ತೀನಿ. ಬಾಗ್ಲು ಪೂಜೆ ಮಾಡ್ತೀಯಾ? ಪೂಜೆ ಮಾಡಕ್ ಬಂದ್ಬಿಟ್ಟು ದರಿದ್ರದವಳು. ಗುರುಗಳೇ, ನಿಮ್ ಗಾಡಿ ಯಾಕೋ ಅರ್ಧಾರಿ ಹಿಡಿತಾ ಇದೆ. ಹಂಗಂದ್ರೇನೋ ಮರಿ, ಆ ನಾಗಿ ಬಿಸ್ದಾಗ ನಿಮ್ ಮಾತ ಹೆಂಗೈತೆ ಅಂತ ನಂಗ್ ಗೊತ್ತಿಲ್ವಾ? ಅದಕ್ಕೆ ಹೊಟ್ಟೆ ಹುರಿತೀರಾ, ಎದ್ರ ಬಂದು ಹೊಲುಗ್ತೀರಾ? ನಿಮ್ ಮಾತ ತೀರ್ಸ್ಕೊಳಕ್ ಇದ ದಾರಿ? ಹೆಂಗೂ ಚೆನ್ನಣ್ಣ ಕಾಲ್ ಮುರ್ಕೊಂಡ್ ಮಲಗವನೆ, ಇದೇ ಹೊತ್ತು ಕಂಡಾಗ ಎರಡು ಒಳ್ಳೆ ಮಾತಾಡ ಹಣ್ಣು ಹಂಪ್ಲು ಕೈ ಕೊಟ್ರೆ. ಹಂಗಂತೀಯ, ಏನೇ ಹೇಳು ಮರಿ, ಇದು ಮಾತಿಗೆ ಬಗ್ಗೋ ಮಿಕ ಅಲ್ಲ, ಲಾತಾನೇ ಬೀಳ್ಬೇಕು. ಇಷ್ಟೇನ ನಿಮ್ ಹೆಂಗಸರ ವಿಷಯ ಗೊತ್ತಿರೋದು? ಹೆಂಗಸರ ವಿಷಯ ನನಗಿಂತ ನಿಮ್ ಗೊತ್ತಿಲ್ಲ ಬಡ್ಡಿ ಮಗನೇ. ಗೊತ್ತೈತೆ ಅಂತಲ್ಲ, ನಿಮ್ ದಾರಿ ಆಗ್ಲಿಲ್ಲ ನನ್ ದಾರಿ ನೋಡಿ ಇದ್ದೆ. ಏನಾಗಿ ಇಷ್ಟ ಬೆಳಿಗ್ಗೆನೆ ಎತ್ತಲಾಗ ಹೊಂಟ ಬಿಟ್ಟಲ್ಲ? ಇಲ್ಲೇ ಚೆನ್ನಣ್ಣ ನೋಡ್ಕೊಂಡು ಬರೋಣ ಅಂತ. ಆರೆ ಸ್ವಲ್ಪ ನಿಂತ್ಕೋ, ಸ್ವಲ್ಪ ನಿಧಾನವಾದ್ರೆ ಆಕಾಶ ಕಳ್ಕಿನ ತಲೆ ಮೇಲೆ ಬೀಳಕ್ಕಿಲ್ಲ. ನಿನ್ನ ಹತ್ರ ಒಂದು ಮಾತು ಕೇಳೋದೈತೆ. ಏನು? ನಿನ್ ಮ್ಯಾಗ ಎಷ್ಟು ಪ್ರೀತಿ ವಿಶ್ವಾಸ ಈ ಜೀವದೊಳಗೈತೆ ಗೊತ್ತಾ? ಏನೋ ಸಿಟ್ಟಿನಾಗ ಎರಡು ಮಾತಂತೀನಿ ಅಷ್ಟೇಯ. ನೋಡು, ಎಷ್ಟಾದ್ರೂ ನಿನ್ ತಂದೆ ತಾಯಿ ಇಲ್ದೋಳು, ದೇವ್ರ ಮಗು,
ನಾನು ದೇವ್ರ ಪೂಜಾರಿ, ನಾವಿಬ್ರು ಪ್ರೀತಿ ವಿಶ್ವಾಸವಾಗಿರ್ಬೇಕು. ಗಾದಾಡೋಕುಂಟ ಛೇ, ಕುಡಿಗೆ ಬಾ, ಹಣ್ಣು ಕೊಡ್ತೀನಿ ತಿನ್ನು, ದೇವ್ರ ಪ್ರಸಾದ ಕೊಡ್ತೀನಿ, ತಗೊಂಡೋಗಿ ಆ ಚೆನ್ನಣ್ಣಂಗೆ ಕೊಡು. ನಿನಗೆ ತಿಂಡಿ ತೀರ್ಥ ಬೇಕಾದ್ರೆ ಅವರಿವ್ರನ್ನ ಕೇಳೋಕೆ ಹೋಗ್ಬೇಡ, ಎರಡೊತ್ತು ಗುಡಿಗೆ ಬಾ, ನಾನು ಬೇಕಾದ್ನೆಲ್ಲ ಕೊಡ್ತೀನಿ. ಅಲ್ಲ, ಸುಖ ಪಡೋ ವಯಸ್ಸಿನಾಗ ಹೂನಂತ ಅಮ್ಮಯ್ಯನ ಯಾಕೆ? ಯಾರಪ್ಪ, ನಾನು ನಿನ್ನೆ ಮರಿಯಪ್ಪನಿಗೆ ಹೇಳಿದ್ನಿ ನಿಂದಿಂತ ಪ್ರೀತಿ ವಿಶ್ವಾಸ ನನ್ ಬೇಕಾಗಿಲ್ಲ ಅಂತ. ನನ್ ಪ್ರೀತಿ ವಿಶ್ವಾಸ ನಿಂಗ್ ಬೇಕಾಗಿಲ್ಲ, ಆ ಚೆನ್ನನ್ ಪ್ರೀತಿ ವಿಶ್ವಾಸ ನಿಂಗ್ ಬೇಕಾ? ಆ ಏ, ನಿಮ್ಮಿಬ್ರು ಮನಸ್ಸಿನಾಗ ಏನೈತೆ, ನಿಮ್ಮಿಬ್ರ ಮಧ್ಯೆ ಏನ್ ನಡೀತಾ ಐತೆ ಅನ್ನೋದು ನಂಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ನಾನು ಮೆತ್ತಗಿದ್ದೀನಿ, ಎದುರಿಗೆ ಬಿದ್ರು ಸರ್ಪ ಗೊತ್ತಾ? ಬೀದಿ ನಿಮ್ಮಿಬ್ರು ಮಾನ ಮರ್ಯಾದೆ ಕಳೆದು ಬಿಟ್ಟೇನು, ಹುಷಾರ್. ಏ, ನೀನ್ ಅದೆಷ್ಟು ದಿನ ನನ್ನ ಕೈಯಿಂದ ತಪ್ಪಿಸ್ಕೋತೀಯೋ ನಾನು ನೋಡೇ ಬಿಡ್ತೀನಿ. ಅಣ್ಣ, ಹೊಟ್ಟೆ ಹಸಿತಾಯ್ತಣ್ಣ, ಒತ್ತ ನಿತ್ತಿಗೇರ್ತಾ ಬಂತು, ಇನ್ನೂ ಅದಕ್ಕೆ ಬರಲೇ ಇಲ್ವೇ? ಅದು ಅವಳೆ ಬರ್ತಾ ಇದ್ದಾಳೆ. ಆಗಳಪ್ಪ, ಅದಕ್ಕೆ ನೆನ್ಸ್ಕೊಂಡ ತಕ್ಷಣ ಆಗ್ಲಿ ಆದ್ರು. ಅಬ್ಬಾ ಬಾಬಾ, ಏನ್ ಬಿಸಿಲಪ್ಪ ಇವತ್ತು, ತಲೆ ಸುಟ್ಟು ಹೋಗ್ತಾ ಇದೆ. ಬಿಸಿಲ ತಲೆ ಸುಟ್ಟೋಗ್ತಾ ಆಯ್ತಾ? ಅಣ್ಣ, ಅಚ್ಚೆ ಬತ್ತಾವಳೆ ಬಿಸಿಲು ಬೆಳೆದಿಂಗ್ ಆಗ್ತೈತೆ ತುಮಕೇರು. ಏನು ಇಲ್ಲ, ನಿನ್ ಮುದ್ದಿನ ಮೈದಾ ಇದಾನಲ್ಲ, ಅಪರೂಪ ಬುದ್ಧಿ ಓಡಿಸಿ ಒಂದು ಚಾಲೋಕನ ಮಾತಾಡ್ದ, ಅದಕ್ಕೆ ನಗು ಬಂತು. ಹಂಗ ಅದೇನ್ ಮಾತಾಡ್ದೆ ಹೊನ್ನಣ್ಣ? ಅದು ಅಚ್ಚೆ ಮತ್ತೆ ಮತ್ತೆ ಏನಿಲ್ಲ ಬಿಡ, ಹೊಟ್ಟೆ ಹಸಿತೈತೆ, ಅದೇಂತಂದ್ರೆ ತಗೊಂಬಾರ್ಲಾಗಿ. ಇಂಥ ಬಿಸಿಲು ಬೆಳೆದ್ರೆ ಹಸಿದೆ ಇರ್ತದ? ಬರ್ರಿ, ಬಾಯ್ ಟಾಪ್ ಹೋಯ್ತೀನಿ. ಅದೇನ್ ಹೊನ್ನಣ್ಣ ಹೇಳಿದ್ದು? ಅಣ್ಣ ತಮ್ಮಂದ್ರ ಮಾತ್ ನಿನಗೆ ಯಾಕೆ? ನಿಮ್ಮ ಮಾತಾಗಿದ್ರೆ ನನ್ನನ್ನು ನೋಡಿ ಯಾಕೆ ನಕ್ಕಿದ್ದು ಹೇಳಕ್ಕಿಲ್ವಾ? ಬೇಡ ಬಿಡಿ, ನಿಮ್ಮ ಮಾತಾಗಿದ್ರೆ ನಿಮ್ಮ ಹತ್ರನ ಇಟ್ಕೊಂಡು. ಎಷ್ಟಪ್ಪ ಕೋಪ ಇವಳಿಗೆ, ಏನ್ ಮೂಗನ್ ಸುದಿನೇ ಇದೆಯಲ್ಲ ಕೋಪ ನನಗೆ. ಒಂದ್ಸಲ ನಗು, ನಗು ಹೇಳ್ತೀನಿ ನಗು. ಇದನ್ನೇ ನಿನ್ ಮೈದ ಹೇಳಿದ್ದು, ನಾನು ಉರುಬಿಸಲು ಒಂದೆ, ನೀನ್ ಬಂದ್ರೆ ಬೆಳೆದಿಂಗ್ಲಿದ್ದ ಆಗಿರುತ್ತೆ ಅಂದ ನಿನ್ ಮೈದ. ಹೋಗ್ಲಿ, ನೀವು ಹೇಳದೆ ಹೋದ್ರು ನನ್ ಮೈದ್ನಾದ್ರೂ ನಿಜ ಹೇಳಿದ್ನಲ್ಲ. ಓಹೋ, ಅವ್ನ್ ದೊಡ್ಡ ಮನುಷ್ಯ, ನಿಜ ಹೇಳ್ಬಿಟ್ಟ, ನಾನು ಬಾಯ್ ಬಿಟ್ಟೆ ಹೇಳ್ಬೇಕು ಅದನ್ನೆಲ್ಲ. ಚಿಕ್ಕ ಮಲ್ಗೆ ಅವನ ನೋಡ್ದಾಗಾಯ್ತು. ಹೌದಾ? ದೊಡ್ಡ ಮಂದಾರ ಹೂ ಹಾಕ್ಲಾ? ಏನ್ ಮರಿ ಪೂಜಾರತ್ನರು, ಹೂವು ಹಣ್ಣ ತಕೊಂಡ್ ಹೊಂಟಿದ್ದೀರಲ್ಲ, ಎಲ್ಲಿಗೆ? ಎಲ್ಲಿಗೂ ಇಲ್ಲ, ಇದು ಅಮ್ಮನವ್ರ ಪ್ರಸಾದ. ಯಾವ ಅಮ್ಮನವ್ರದು? ಯಾವ ಅಮ್ಮನವ್ರದು ಅಲ್ಲ, ದೇವಿ ಪ್ರಸಾದ. ಮತ್ತೆ ದೇವಿ ಪ್ರಸಾದನ ಭಕ್ತರಿಗೆ ಕೊಡದೆ ನೀವೇ ತಗೊಂಡ್ ಹೊಂಟಿದ್ದೀರಾ? ಸರಿಯಾದ ಭಕ್ತರು ಯಾರು ಅಂತ ಹುಡ್ಕೊಂಡ್ ಹೊರಟಿದ್ದೆ. ಹಂಗ ನಾನಿದ್ದೀನಲ್ಲ. ನೀನು ಭಕ್ತಳ? ಹೌದು. ನೀನ್ ಮರಿ ಪೂಜಾರಪ್ಪ, ನಾನ್ ಮರಿ ಭಕ್ತಳು. ಹಂಗಾದ್ರೆ ಪ್ರಸಾದ ಕೊಡ್ತೀನಿ. ಅಂತೂ ನನಗೆ ಸರಿಯಾದ ಭಕ್ತಳ ಸಿಕ್ಕದಂಗಾಯ್ತು. ಏ, ದಿನ ಹಿಂಗೆ ಬಸ್ ನುಡುಕ್ತಾ ಇದೀಯ, ಪ್ರಸಾದ ಕೊಡ್ತೀನಿ ಅಂತ? ಹಾ ಹಾ, ನಮ್ ಗುರು ಪೂಜಾರಪ್ಪನ ಸಾಕ್ಷಿಯಾಗ ನಾ ಯಾರನ್ನು ಹುಡುಕ್ತಾ ಇಲ್ಲ, ನಿನ್ನಂತಹ ಭಕ್ತಳು ಯಾರು ಸಿಗ್ತಾರಾ? ನನ್ ಜನ್ಮ ಸಾರ್ಥಕವಾಯ್ತು. ಚಲ್ವಮ್ಮ. ಯಾಕೆ ಚಲ್ವಮ್ಮ? ಚಲ್ವಿ, ನಾನೊಂದ್ ಕೇಳ್ತೀನಿ, ಕೊಡ್ತೀಯಾ? ಏನದು? ನಿನ್ ಹತ್ರ ಎರಡು ತೆಂಗಿನಕಾಯಿ ಬಟ್ಲಿದೆಯಲ್ಲ, ಅದ್ರಲ್ಲಿ ಒಂದ್ ಕೊಡ್ತೀಯಾ? ಯಾಕೆ? ಒಂದಾದ್ರೂ ಕೊಡದೆ ಇದ್ರೆ ಗುರುಗಳು ಹೊಡಿತಾರೆ. ನಾನ್ ಕೊಡ್ದೆ ಹೋದ್ರೆ ಏನ್ ಮಾಡ್ತೀಯ? ಸುಮ್ನೆ ಹೇಗೆ ಹೇಳ್ತೀಯ, ನಾ ಕೇಳಿದ್ರೆ ಕೊಟ್ಟೇ ಕೊಡ್ತೀಯ. ಒಂದ್ ವೇಳೆ ಕೊಡ್ಲಿಲ್ಲ ಅಂತ ಇಟ್ಕೋ, ಆವಾಗ ಏನ್ ಮಾಡ್ತೀಯ ಅಂತ ಹೇಳ್ತೀನಿ. ಏಯ್, ಅಳ್ತೀಯಾ ಮರಿ? ಅಳ್ಬೇಡ ಮರಿ, ಗುಂಡು ಒಳ್ಳೆ ಕುಂಬಳಕಾಯಿ ಇದ್ದಾಗಿದೀಯಾ? ನೀನ್ ಹತ್ರ ನನ್ಗೆ ಹೆಂಗೆಂಗೋ ಆಯ್ತದೆ. ಇವತ್ತು ಬೆಳಗ್ಗೆ ಎದ್ದು ಕನ್ನಡಲ್ಲಿ ನನ್ ಮಖ ನಾನೇ ನೋಡ್ಕೊಂಡೆ ಅಂತ ಕಾಣಿಸುತ್ತೆ. ನಿನ್ ಮುಖನೇ? ಅಯ್ಯೋ ಚಲ್ವೇ.
ಹಾರುವ ಹೊತ್ತು ನೀರಿನ ಬಿಂದಿಗೆ ಹೊತ್ತು ಕುಲುಕಿ ಬಳುಕಿ ನಡೆಯೋಳೆ ಬಾರೆ 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 ನನ್ನವಳೆ ಗೋಧೂಳಿ ಹಾರುವ ಹೊತ್ತು ಹೆಗಲಲ್ಲಿ ನೇಗಿಲ ಹೊತ್ತು ಜಂಬದ ಹೆಜ್ಜೆಯ ಹಾಕೋರೆ ನೀವೆ 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 ನನ್ನ ದೊರೆ ಜಡೆಯಲ್ಲಿ ಮುಡಿದು ಮೆಲ್ಲನೆ ಬಂದವಳೇ ಮೆಲ್ಲನೆ ಬಂದವಳೇ ಬಾಯಲ್ಲಿ ವಿಯ ಜಗಿಯೂತ ನಡೆದು ನಗೆ ಮಿಂಚ ತಂದವಳೇ ಗೋಧೂಳಿ ಹಾರುವ ಹೊತ್ತು ಹೆಗಲಲ್ಲಿ ನೇಗಿಲ ಹೊತ್ತು ಜಂಬದ ಹೆಜ್ಜೆಯ ಹಾಕೋರೆ ನೀವೆ 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 ನನ್ನ ದೊರೆ ಹರಿಸಲು ನೀನು ನೀಯುವೆ ಅದರಲ್ಲೇ ನಾ ನೀಯುವೆ ಅದರಲ್ಲೇ ಎಲ್ಲಿದೆ ನಾನು ಅಲ್ಲಿದೆ ನೀನು ಸ್ವರ್ಗವು ಬಳಿಯಲ್ಲೇ ಹಾರುವ ಹೊತ್ತು ನೀರಿನ ಬಿಂದಿಗೆ ಹೊತ್ತು ಕುಲುಕಿ ಬಳುಕಿ ನಡೆಯೋಳೆ ಬಾರೆ 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 ನನ್ನವಳೆ ನಾಗಿ ಗುರುಸಲಿಲ್ಲ ಇರ್ಬೇಕಲ್ಲ ಇಲ್ಲೇ ಇದೆ ಅವಳನ್ನೊಂದ್ಸಲ ನೋಡ್ಕೊಂಡು ಹೋಗೋಣ ಬಾ ಹೋಗೋಣ ಪೂಜಾರಪ್ಪ ಹೌದು ನಾನೇ ಇದ್ಯಾಕ್ ಬಾಗಿಲು ಹಾಕಿದ್ರಿ ಬಾಗಿಲು ಹಾಕದಿದ್ರೆ ನಾಲ್ಕು ಜನ ನೋಡಲ್ಲ ಅದಕ್ಕೆ ಅಂದ್ರೆ ನಿಮ್ ಉದ್ದೇಶ ನೋಡು ಈ ಹಳ್ಳಿಯಲ್ಲಿ ನೀನು ಹಾಯಾಗಿರ್ಬೇಕು ಅಂದ್ರೆ ನೀನು ನನ್ನೋಳಾಗ್ಬೇಕು ನಾನು ಹೇಳಿದ್ದಕ್ಕೆಲ್ಲ ನೀನು ಒಪ್ಕೊಂಡು ನಡೆದ್ರೆ ನೀನು ಸುಖವಾಗಿರ್ತೀಯ ಇಲ್ಲಿತಾ ಬಾ ಬಾ ಅಂದ್ರೆ ನೀವ್ ದೇವರ ಭಕ್ತರು ಹಿಂಗೆಲ್ಲ ಮಾತಾಡ್ಬಾರ್ದು ಅಯ್ಯೋ ಹೊರಗಡೆಯವರಿಗೆ ನಾನು ದೇವರ ಭಕ್ತ ಇಲ್ಲಿ ನಿನ್ನ ಭಕ್ತ ಈಗ ಇನ್ನೊಂದ್ ಹೆಜ್ಜೆ ಮುಂದೆ ಬಂದ್ರೆ ಒಳಗಾಗೋಕಿಲ್ಲ ಹಂಗ ಗೊತ್ತಾಗಿದ್ದಾಗೋಗ್ಲಿ ನೋಡೇ ಬಿಡ್ತಿ No!
ಬಿಟ್ರೆ ಹೀಗೆ ಯಾತ್ರೆಗಳನ್ನ ಅನುಭವಿಸಬೇಕಾಗಿ ಬರುತ್ತೆ. ಇವಳು ನಮ್ಮ ಮನೆ ಕರ್ಕೊಂಡು ಹೋಗೋಣ, ಇದೊಂದು ಜೀವ ನಮ್ಗೇನು ಭಾರ ಆಗೋಲ್ಲ. ಎಂತ ಒಳ್ಳೆ ಮನಸ್ಸು ನಿಂದು. ಹೇಳಾಗಿ, ನಿನ್ ಬಟ್ಟೆ ಎಲ್ಲ ತಗೋ. ನಮ್ಮ ಮನೆಗಮ್ಮ, ನೀನು ಇಲ್ಲಿ ಒಂಟಿಯಾಗಿದ್ದು ಬಾಧೆ ಪಡಬೇಕಾಗಿಲ್ಲ, ಅಲ್ಲಿ ನಿರ್ಭಯವಾಗಿರ್ಬೋದು. ಬೆಳಗ್ಗೆ ಇದ್ರಲ್ಲಿ ಕಷ್ಟತ್ತು, ತಟ್ಟೆ ಮುಂದೆ ಇಲ್ಲಿ ಕಷ್ಟತ್ತು. ಹಿಂಗಾದ್ರೆ ಹೆಂಗೆ ಹೊನ್ನ ಚೆನ್ನ ಹೊಲಕ್ ಹೋಗಿ ಎಷ್ಟೊತ್ತಾಯ್ತು? ಅಲ್ಲಿ ಅವನೊಬ್ನೇ ದುಡಿಬೇಕಾ? ಬ್ಯಾಗ್ ಬ್ಯಾಗ್ ಊಟ ಮಾಡಿ ಹೊಲಕ್ ನೀವ್ ಇಷ್ಟ ಆತರ ಮಾಡಬಾರ್ದಾಗಿತ್ತು ಅತ್ತೆ. ಅವನ ಮೇಲೆ ನಿನ್ಗಿರೋ ಪ್ರೀತಿ ನಂಗಿಲ್ವಾ? ನೀನೇನೇ ಹೇಳು ನೀಲ, ಹೊನ್ನನ್ಗೆ ಇಷ್ಟು ವಯಸ್ಸಾಗಿದ್ರು ವಯಸ್ಸಕ್ಕೆ ತಗ್ಗ ಬುದ್ಧಿನೇ ಇಲ್ಲ. ಏನಿದ್ರು ಅವನಿಗೆ ಹೇಳೇ ಮಾಡಿಸ್ಬೇಕು. ಬುದ್ಧಿ ಹೆಂಗಾದ್ರೂ ಇರ್ಲಿ, ಹೊನ್ನ ನನ್ನ ಮನ್ಸು ಮಾತ್ರ ಅಪರಂಜಿ ಅತ್ತೆ. ಈಗಿನ ಕಾಲದಲ್ಲಿ ಮನ್ಸು ಯಾರು ಕೇಳ್ತಾರೆ ನೀಲ? ಎಲ್ರು ಕೇಳೋದು ಬುದ್ಧಿನೇ. ಅದು ಬರೋ ಕಾಲಕ್ಕೆ ಬಂದೇ ಬರ್ತದೆ. ಈಗೇನು ಅಂತ ವಯಸ್ಸಾಗಿರೋದು? ಎಲ್ಲಿರುವೆ ತಂದೆ ಬರೋ ಮಾರುತಿ, ಎಲ್ಲಿರುವೆ ತಂದೆ ಬರೋ, ಎಲ್ಲಿ ಎಲ್ಲಿ ನೋಡಿದ್ದರು ಅಲ್ಲಿ ನಿನ್ನ ಕೀರುತಿ, ಎಲ್ಲಿ ಎಲ್ಲಿ ನೋಡಿದ್ದರು. ಏನೋ ಚಿಕ್ಕವರು ಶಾನೆ ಖುಷಿಯಾಗವರಲ್ಲ ಇವತ್ತು. ಇದರಪ್ಪ ಈ ತಗಡೆ ಬಂದ್ಬಿಟ್ಟೆ. ಏನ್ ಅರ್ಥಗಾವ್ರ ತೋಟಕ್ಕೆ ಹೋಗಿದ್ದೆ, ಹಂಗೆ ಬಂದೆ. ಎಲ್ಲಿ ಚೆನ್ನ ಕಾಣ್ತಿದ್ದೆ ಅಗ, ತಕ್ಕ ತೋರ್ದೆ ಕೆಲಸ ಮಾಡ್ತಾವ್ರೆ. ಏನೋ ಒಂದ್ ವಿಷಯ ಕೇಳಿದ್ನಲ್ಲ. ಏನ್ ವಿಷಯ ಅದು?
ಮಣ್ಣ ನಾಗಿನ ಮನೇಲಿ ತಂದಿಟ್ಕೊಂಡವನಂತೆ. ಪೂಜಾರಪ್ಪ ನಮ್ಮ ಅಣ್ಣ ಅಲ್ಲ, ನಮ್ಮ ಅತ್ತೆ ನೀಲಕ್ಕ. ಯಾರನ ಆಗ್ಲಿ ಕಿವಿ ಹಿಂಡಿದ್ರೆ ಕಣ್ಣಲ್ಲಿ ನೀರು ಬರಕಿಲ್ವಾ? ಹಂಗಂದ್ರೆ ನಿಮ್ಮ ಅಣ್ಣನೋ ನಿಮ್ಮ ಅತ್ತಿಗೆನೋ ಅಂತೂ ಹಾವು ತಂದು ಮನೇಲಿ ಸಾಕೊಂಡ್ರಿ, ಎಲ್ರು ಅನುಭವಿಸ್ಬೇಕು. ಆ ನಾಗಿನ ತಂದು ಮನೇಲಿ ಇಟ್ಕೊಂಡ್ರೆ ಮನೆ ಉಳ್ದಾತ, ಮನೆತನ ಉಳ್ದಾತ? ಏನಾರ ಹೇಳುವಣ್ಣ, ಇದು ಒಂದು ಮಾತ್ರ ಕೆಟ್ಟ ಕೆಲಸ. ಏನಂದ್ರೆ ಹಂಗಾರ ನಮ್ಮ ಅಣ್ಣ ಅತ್ತಿಗೆ ಇಬ್ರು ಕೆಟ್ಟ ಕೆಲಸ ಮಾಡೋರ ಅಂತೀಯ? ಯೋ ಪೂಜಾರಪ್ಪ, ಇವತ್ ತಂದಂಗೆ ನೀ ಏನಾರ ಇನ್ನೊಂದ್ ದಿವಸ ಹೇಳುದು ಸಮಾಜಕ್ಕೆ ಪೂಜಾರಪ್ಪ ಎದ್ರಕಂಬಿಟ್ಟ. ನಾನು ಅಷ್ಟೇ ವಿಷಯ ಹೇಳಿದೆ ಅಪ್ಪ, ಕೇಳಿದ್ರೆ ಕೇಳು, ಬಿಟ್ರೆ ಬಿಡು, ಬರ್ತೀನಿ. ಸ್ವಾಮಿ ಮುಖ್ಯ ಪ್ರಾಣ ಇದ್ದೇ ಇರುತ್ತೆ. ಹೋಲಿ ಬಿಡು, ಬೇರೆಯವ್ರ ಮನೆ ಸುದ್ದಿ ನಮ್ಗೆ ಯಾಕೆ? ನಮ್ಮ ಕೆಲಸವೇ ನಮಗೆ ಸಾವಿರ ಇದೆ. ನಡಿ ನಡಿ ಕೆಲಸ ನೋಡು.
ಊಟಕ್ಕೆ ಬಂದ್ಬಿಡು ಅಣ್ಣ. ಅಕ್ಕಿ ಇವತ್ತು ಕಜ್ಜಾಯ ಮಾಡ್ತೀನಿ ಅಂತ ಹೇಳವಳಿ. ಒಸಿ ಬೇಗನೆ ಮಾಡೋದು ಕೇಳ್ಬಿಡಣ. ಆಗ್ಲೇ ಕೇಳಿದ್ ನಾನೇ ಕೊಡ್ತಾ ಇದ್ನಲ್ಲ ಕಜ್ಜಾಯ ನಿನಗೆ. ಓ ಯಾಕೋ ಸರಿಯಪ್ಪ. ಯಾಕೆ ನನ್ ಮೇಲೆ ಕೋಪನ? ಅಂತೂ ನಾನು ಊರಿಗೆ ಹೋಗೋದು ನಿಮ್ಗೆ ಇಷ್ಟ ಇಲ್ಲ ಅನ್ನಿ. ಅವನ ಕೈಲಿ ಹೂ ಅನ್ಸ್ಕೊಂಬಂದ್ಬಿಟ್ಟಿದ್ಯಾ? ಏನು ನನ್ ಕೇಳೋದೇನಿದೆ? ಅವನ್ ಮಾತ್ಗೆ ನಾನು ಯಾವತ್ತಾದ್ರೂ ಇಲ್ಲ ಅನ್ನಕ್ಕಾಗ್ತದಾ? ಹಾಗಾದ್ರೆ ಅತ್ತೆ ಹೇಳಿದ್ರಂತ ಕಳಿಸ್ತಿದ್ದೀರಾ? ನೀವೇನು ಸಂತೋಷವಾಗಿ ಕಳಿಸ್ತಾ ಇಲ್ಲ. ಓ, ಸಂತೋಷವಾಗಿ ಬೇರೆ ಕಳಿಸ್ಕೊಡ್ಬೇಕಂತ ಹೇಳ. ನೀನೇನೋ ಸಲೀಸ ಹೊರಟೋಗ್ಬಿಡ್ತೀಯ? ಇಲ್ಲಿ ನಾವ್ ಹೇಗಿರ್ಬೇಕು? ಒಂದ್ ವಾರ ಹೋಗಿದ್ ಬರ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಹ್ಯಾಗ್ ಬಿಟ್ಟಿರ್ಲಿ ನಿನ್ನ ನಾನು? ಓಹೋ, ಬಿಟ್ಟಿರೋ ನಿಮ್ಮೊಬ್ಬರಿಗೆ ಕಷ್ಟ ಏನೋ. ಓಹೋ, ಪಾಪ ನಿನಗೂ ಕಷ್ಟ ಆಗ್ತಾ ಇದೆ ಅಲ್ಲ, ಅದಕ್ಕೆ ನಂಗ್ ನಗಿತ ಹೋಗಿದ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗೋದಕ್ ಬಂದ್ಯಾ? ಹೋಗಿದ್ ಅಯ್ಯಯ್ಯೋ, ಕೋಪ ನೋಡಪ್ಪ ಎಷ್ಟುದ್ದ ಬರ್ತೇ ಅವ್ರಿಗೆ. ಇಷ್ಟೇನಾ ನೀವು ನನ್ ತಿಳ್ಕೊಂಡಿರೋದು? ನಿಮ್ ಮೇಲೆ ನಂಗೆ ಅದೆಷ್ಟು ಪ್ರೀತಿ ಇದೆ ಅಂತ ನಿಮಗ್ ಗೊತ್ತಿಲ್ಲ. ನಿಮ್ಮನ್ ಬಿಟ್ಟು ಊರಿಗೆ ಹೋಗ್ಬೇಕು ಅಂದ್ರೆ ನಂಗೆ ಅದೆಷ್ಟು ಸಂಕಟ ಆಗ್ತಿದೆ ಗೊತ್ತಾ? ಹಂಗಂತ ಹೇಳಿ ನನ್ ಕಣ್ಣಾಗ ನೀರು ಹಾಕಿದ್ರೆ ನೀವು ಇನ್ನಷ್ಟು ಕಷ್ಟ ಪಡ್ತೀರಾ ಅಂತ ಹೇಳಿ ಆ ಕೆಂಡನೆಲ್ಲ ಹೊಟ್ಟೆಲ್ ತುಂಬಿಕೊಂಡು ಮೇಲೆ ನಗ್ನಗ್ತಾ ಇದ್ದೀನಿ. ಈಗಲೂ ಹೇಳಿ, ನೀವು ಬೇಡ ಅಂದ್ರೆ ನಾನು ಹೋಗೋಕಿಲ್ಲ, ನಿಮ್ಮ ಮನೆಗೂ ಹೋಗೋಕಿಲ್ಲ. ನಿಮ್ಗಿಂತಲೂ ಹೆಚ್ಚಿನ ಸುಖ ಸಂತೋಷ ಬೇರೆ ಯಾವ್ದಿದೆ ನನಗೆ ಪ್ರಪಂಚದಾಗೆ? ನೀವಿರುಂದ್ರೆ ಇದ್ ಬಿಡ್ತೀನಿ. ನಾನ್ ನಿನ್ ಹೋಗ್ಬೇಡ ಅನ್ನ. ವರ್ಷಕ್ಕೊಂದ್ ಹಬ್ಬ, ಅದು ದೇವ್ರ ಹಬ್ಬ. ನಿಮ್ ತಾಯಿ ಮನೆಗೆ ಹೋಗ್ತೀನಿ ಅಂದ್ರೆ ನಾನ್ ಬೇಡ ಅಂತೀನ? ನಾನೇನೋ ನಿನ್ನ ಸಂತೋಷವಾಗಿ ಕಳಿಸ್ಕೊಡ್ಬೇಕು ಅಂತೀನಿ, ಆದ್ರೆ ಹಾಳ ಮನಸ್ಸು ಎಂಟು ದಿವಸ ನಿನ್ನ ಬಿಟ್ಟಿರ್ಬೇಕಲ್ಲ ಅಂತ ಸಂಕಟ ಪಡ್ತೀನಿ ಅಷ್ಟೇ. ನನ್ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅಂತ ನೀವು ಹೇಳ್ಬೇಕಾ? ನಂಗ್ ಗೊತ್ತಿಲ್ವಾ? ನಾನ್ ಬದುಕಿರೋದೇ ನಿಮ್ಗೋಸ್ಕರ, ನಿಮ್ ಪ್ರೀತಿಗೋಸ್ಕರ. ಅದಿಲ್ಲ ಅಂದಿನ ನಾನ್ ಬದುಕ್ತೀನ? ಏನ್ ನೀನ್ ಹೇಳಿದ್ದು? ಯಾವ್ದು ನಾನ್ ಬದುಕಲ್ಲ ಅಂತ ಹೇಳಲಿಲ್ಲ ನೀನು? ನೋಡು, ಇನ್ನೊಂದ್ ದಿವಸ ಈ ಮಾತ್ ನನ್ನ ಎದುರಿಗೆ ಆಡಬಾರದು. ನೀನು ಇದ್ದ ಮಾತನ್ನೇ ಹೇಳಿದೆ, ನಾನ್ ಬದುಕಿರೋದೇ ನಿಮ್ ಪ್ರೀತಿಗೆ. ಅದ್ ತಪ್ಪು ದಿನ ನಾನಿಲ್ಲ. ತಿರ್ಗ ನೋಡು, ಮತ್ತೆ ನೀನ್ ಅದೇ ಮಾತಾಡ್ತಾ ಇದೀಯಲ್ಲ. ನಿನ್ನ ಬಾಯಿಂದ ಆ ಮಾತು ಕೇಳಿದ್ರೆ ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತೆ, ಶೂಲ ತಗೊಂಡು ತಿವದಾಗತ್ತೆ. ನೀನ್ ಇಲ್ಲದೆ ಇದ್ರೆ ನಾನು ಉಳಿತೀನ. Thank you.
ಹುಚ್ಚುಡುಗಿ, ನಾನು 8 ದಿನ ಊರಿಗೆ ಹೋಗಕ್ ನೀನ್ ಇಷ್ಟ ಹೇಳ್ಬೇಕಾ? ನೋಡು, ಅತ್ತೆ ಒಬ್ಬರ ಕೈಯಲ್ಲೇ ಮನೆ ಕೆಲಸ ಎಲ್ಲ ನೋಡ್ಕೊಳಕ್ ಆಗೋಕಿಲ್ಲ. ನೀನು ಸ್ವಲ್ಪ ಸಹಾಯ ಮಾಡ್ತಿರು. ಯಾಕೆ ಹೊತ್ತಾಗಿಲ್ವಾ? ಅಲ್ಲಿನ ತಮ್ಮ ಗಾಡಿ ಕಟ್ಕೊಂಡು ಕಾಯ್ಕೊಂಡಿದ್ದಾನೆ. ಬಿಸಿಲು ಏರ್ತಾ ಇದೆ, ಆಮೇಲೆ ಪ್ರಯಾಣ ತೊಂದರೆ ಆಗುತ್ತಲ್ಲ. ಅರೆ ನಾಗಿ, ಯಾಕೆ ಅಳ್ತಾ ಇದ್ದೀಯಾ? ಓಹೋ, ಇವಳು ಊರ್ ಹೋಗ್ತಾ ಇದ್ದಾಳೆ ಅಂತ. ನೋಡು, ಪ್ರಯಾಣ ಹೊರಟಿರುವಾಗ ಹಾಗೆಲ್ಲ ಕಣ್ಣಲ್ಲಿ ನೀರ್ ಹಾಕ್ಬಾರದು, ನಗ ನಗ್ತಾ ಕಳಿಸ್ಕೊಡ್ಬೇಕು. ಸ್ವಲ್ಪ ಕೆಳಗಡೆ ಹೋಗಿ ಆ ಗಾಡಿ ಅವನು ಬರ ಹೇಳಿ ಸಾಮಾನು ಎಲ್ಲ ತಗೊಂಡು ಹೋಗಿ. ಯಾಕೆ ಅಳ್ತಾ ಇದ್ದೀಯ? ಹೋಗಿದ್ ಬಾ. ಹೋಗ್ ಬರ್ತೀನಿ ಅತ್ತೆ. ಹುಷಾರಾಗಿ ಹೋಗ್ ಬಾವ. ಈ ಮಗು ನಾನ್ ಕೇಳ್ದೆ ಅಂತ ಹೇಳು. ಹುನ್ನಣ್ಣ, ಹೋಗ್ ಬರ್ಲಾ? ಅತ್ತೆ ಬೇಗ ಬಂದ್ಬಿಡತ್ತೆ. ನೀನೇ ಗಾನ ಬಡಿಸಿದ್ರೆ ಒಂದು ಜಾಸ್ತಿ ಊಟ ಮಾಡ್ತೀನಿ. ನಾಗಿ, ನೀಲಕ್ಕ ಬರ್ಲಾ? ಬರ್ತೀನಿ. ಒಂದ್ ವಾರ ಮರೆತು ಬಿಡ್ಬೇಡ. ತಮ್ಮಯ್ಯ, ಸ್ವಲ್ಪ ಗಾಡಿ ನಿಲ್ಸು. ಏನ್ ಬಂದ್ರಿ? ಏನಿಲ್ಲ, ಸುಮ್ಮನೆ ಬಂದೆ. ಅಯ್ಯೋ, ಇಲ್ಲ ಇಲ್ಲ, ಇದು ನಿನಗೆ ಮಲ್ಲಿಗೆ ಹೂ ಅಂದ್ರೆ ತುಂಬಾ ಆಸೆ ಅಲ್ಲ, ಬೆಳಿಗ್ಗೆನೆ ತಂದಿಟ್ಟೆ. ನಿನ್ನ ಹೊರಡು ಸಾತ್ರದಲ್ಲಿ ಕೊಡೋದಕ್ಕೆ ಮರ್ತೇ ಹೋಯ್ತು. ತಗೋ, ಒಂದ್ ವಾರದಲ್ಲಿ ಬಂದ್ಬಿಡ್ತೀಯಲ್ಲ. ತುಂಬಾ ಬಿಸಿಲಾಗಿದೆ, ನಡೀರಿ ಮನೆಗೆ. ಪರವಾಗಿಲ್ಲ, ಲೇ ಪಡೆಯೋ ಗಾಡಿ. ಬಾಬಾ, ನೀಲಕ್ಕ ಊರಿಗೆ ಹೋಗಿ ಎಷ್ಟು ದಿವಸ ಆಯ್ತವ? ಚೆನ್ನಾಯ್ತು ಬಿಡು. ನೀನ್ ಹಿಂಗ್ ನೀಲಕ್ಕನ್ ಜಾನ್ದಲ್ಲೇ ಕೂತ್ ಬಿಟ್ರೆ ಹೊಲ್ದಾಗ ಚೆನ್ನಣ್ಣ ಉಪವಾಸ ಮಾಡ್ಬೇಕಾ? ಊಟ ತಗೊಂಡು ಹೋಗೋದು ಗೊತ್ತಾಗ್ಲಿಲ್ವಾ? ಹೌದು ಕಣವ, ಮರ್ತೆಲ್ಲ ಹಾಕಿಟ್ಟಿದ್ದೀರಾ? ಹಾಕಿಟ್ಟ ಅರ್ಧ ಗಂಟೆ ಆಯ್ತು. ಬಾಮ್ಮ ನೋಡು, ನಾನು ಒಳಗೋಗ್ತಿದ್ದಂಗೆ ಮತ್ತೆ ನೀಲಕ್ಕನ್ ಜ್ಞಾಪಿಸ್ಕೊಂಡು ಕೂತ್ಕೋಬೇಡ. ಬಾ. ಯಾಕಾಗಿ ಊಟ ತರಕ್ಕೆ ಇಷ್ಟೊತ್ತು ಮಾಡ್ದೆ ಇವತ್ತು? ಮತ್ತೆ ಸಣ್ಣಾಗೋಗಿ ತೋಗು. ಯಾಕಣ್ಣ ಊಟ ಮಾಡ್ದೆ ಸುಮ್ಮನೆ ಕೂತಿದ್ದಿ? ಯಾಕೋ ಹಸುವೇ ಇಲ್ಲ ನಾಗಿ. ಹಸುವಿಲ್ವಾ? ಯಾಕಣ್ಣ ಸುಳ್ಳು ಹೇಳ್ತೀಯ? ನಮ್ ದೇವ್ರ ಸತ್ಯ ನಂಗೆ ತಿಳಿಯಾಕಿಲ್ವಾ? ಇವತ್ ಅದಕ್ಕೆ ತಂದು ಬಡಿಸಿದ್ರೆ ಪಟ್ಟಾಗಿಳಿಸ್ತಾ ಇದ್ದೇನು. ಅದಕ್ಕೆ ತಂದು ಬಡಿಸ್ಲಿಲ್ಲ ನೋಡು, ಅದಕ್ಕೆ ಹಸಿಲಿಲ್ಲ ನಿಂಗೆ? ಪಟ್ಟಾಗಿಳಿಸ್ಬಿಟ್ಟಿನಲ್ಲ. ನಡೀಲಿ ನಡೀಲಿ, ಎಷ್ಟು ದಿನ ನಡೀತದೋ ನಡೀಲಿ. ನಿನ್ ತಮ್ಮ ಬರ್ತೀನಿ ಅಂತ ಬರ್ದೆ ಎಷ್ಟು ಬೇಜಾರಾಗ್ತೈತೆ. ಈ ಹೆಂಗಸ್ರಿ ಗಂಡಸ್ರ ಅವಸ್ಥೆ ಅರ್ಥ ಆಗಿರಲ್ಲ. ಬರ್ಲಿ, ಇವತ್ ನೋಡ್ಕೊತೀವಿ. ಆಹಾ, ನನ್ನ ಹತ್ರ ನಿನ್ ಬೆಳೆ ಬೇಕಿಲ್ಲ, ನಾನೇನ್ ಕಂಡಿಡಿಯಕ್ಕಾಗಲ್ಲ ಅಂತ ತಿಳ್ಕೊಂಡ್ಯ? ಕೆಲವಮ್ಮ ಚೆಲ್ವಿ. ಇದೇನಿದು ಹುಲ್ಮೇದಲ್ಲಿ ಕಸರತ್ತು? ಕಸರತ್ತು ಅಲ್ಲ, ನನ್ ತಲೆನೂ ಅಲ್ಲ, ಕರು ಒದ್ಬಿಟ್ಟೋಯ್ತು. ಎಲ್ಲ ನಿನ್ನಿಂದಾನೆ. ನಾನೇನ್ ಮಾಡ್ದೆ? ಕರು ಮೇಲೆ ಕತ್ತೆ ಮೇಲೆ ಎಲ್ಲ ಬೀಳು ಅಂತ ಹೇಳಿದ್ನಾ? ಸಾಕ್ ಬಿಡು. ಯಾಕೆ ಇಷ್ಟೊತ್ತಾಯ್ತು? ನಿನ್ಗೇನು ಬ್ರಹ್ಮಚಾರಿ, ಬೆಳಗ್ಗೆ ಕೋಳಿ ಕೂಗ್ದಾಗಿಂದ ಹಿಡಿದು ರಾತ್ರಿ ದೀಪ ಹಚ್ಚೋ ತನಕ ನಿನ್ಗಿದೇ ಧ್ಯಾನ. ನನಗೆಂಗಾಯ್ತದೆ? ಆ ಮುದುಕನ್ ಒಳಗ್ ಕಳಿಸಿ ಮನೆ ಕೆಲಸ ಎಲ್ಲ ನೋಡ್ಕೊಂಡ್ ಬರೋದ್ ಬೇಡ್ವಾ? ನಿಜ ಚೆಲ್ವೆ, ನಿಂದು ಬಲೆ ಅವಸ್ಥೆ. ಆದ್ರೆ ಈ ಪ್ರೇಮ್ ಪಕ್ಷಿನ ಮಧ್ಯೆ ದೇವ್ರು ಯಾಕೆ ಹೀಗೆ ಅಡ್ಡ ಹಾಕ್ತಾನೋ ಅರ್ಥವೇ ಆಗೋದ್ಕಿಲ್ಲ. ಸರಿ ಬಿಡು. ಅಲ್ಲ, ನಮ್ ಸಂತೆ ಪೂಜಾರಪ್ಪನ್ ಗೊತ್ತಾದ್ರಿ ಏನಾಯ್ತದೆ? ಸತ್ತು ಗೊತ್ತಾಗಕ್ಕಿಲ್ಲ. ಒಂದ್ ವೇಳೆ ಗೊತ್ತಾದ್ರೆ ಕಳ್ಳುಂಗೆ ಚೋಳ್ ಕುಟುಂಬನಾಗಿ ಸಪ್ಪಿರ್ತಾನೆ. ನಾಗಿಗೋಸ್ಕರ ಅವನ್ ಪಡೋ ಅವಸ್ಥೆ ನಂಗ್ ಗೊತ್ತಿಲ್ವಾ? ಶಿಷ್ಯ ಮಾತ್ರ ಹಿಂಗೆ ಅಂತಿದ್ದೆ.
ಗುರುನು ಘಾಟಿ ಆಸಾಮಿನೆ. ಗುರುಗಳ್ದೇನ್ ಭಯ ಇಲ್ಲ ನಂಗೆ, ಆದ್ರೆ ನಿನ್ ಗಂಡ ಬಸವಣ್ಣನ ಕಣ್ಣಿಗೆ ಬೀಳ್ದಾದ್ರು ಸಾಕು. ನೀನೇನ್ ಭಯ ಪಡ್ಬೇಕಾಗಿಲ್ಲ ಅಂತೀನಿ. ಚರ್ಮಿ ಎಷ್ಟು ಚೆನ್ನಾಗಿದ್ಯಾ ನೀವು. ನಾಗಿ ಇವತ್ತೇನ್ ತುಂಬಾ ಸಂತೋಷವಾಗಿದ್ದೀಯಲ್ಲ. ಓಹೋ ನೀಲಕ್ಕ ಬರ್ತಾಳೆ ಅಂತ. ನಿನ್ಗೆ ಇವತ್ತು ಊಟ ತಿಂಡಿ ಯಾವ್ದು ಬೇಡ ಅಲ್ವಾ? ಏನಾದ್ರ ಕೆಲ್ಸ ಆಯ್ತಾವ? ಇನ್ನೇನ್ ಕೆಲ್ಸ ಆಯ್ತಾವ? ಮನೆ ಕೆಲ್ಸ ಎಲ್ಲ ನೀನೇ ನೋಡ್ಕೊಂತ ಇದೀಯಲ್ಲ. ಇದೇನೋ ಚೆನ್ನಣ್ಣ, ಚೆನ್ನಣ್ಣ ಇಷ್ಟ ಬೇಗ ಹೊಲ್ಸ್ ಕೆಲ್ಸ ಎಲ್ಲ ಮುಗ್ದೋಯ್ತಾ? ಅವ ಇದು ಇದು ಯಾವ್ದು? ಅದೇ ನಮ್ಮ ಇವರು ಶಾನ್ ಭೋಗ್ರು ಯಾವ್ದೋ ಕಾಗದ ಬೇಕು ಅಂತ ಹೇಳಿದ್ರು, ಅದನ್ನ ತಗೊಂಡ್ ಹೋಗೋಣ ಅಂತ ಬಂದೆ. ನೀನ್ ಕಾಗದ ತಗೊಂಡ್ ಹೋಗೋದಿದ್ರೆ ಇವನ್ ಯಾಕೆ ಬಂದ? ಏ ಕಳ್ಳ, ನಿನ್ ಕಳ್ಳಟ ನನ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ಹೆಂಡತಿ ಊರು ಬರ್ತಾಳೆ ಅಂದ್ರೆ ಬದುಕ್ನಾಗ ಮನ್ಸಿರ್ತದ ಮಗ? ಯಾರ ಕಾರಣ? ನೀಲ ಬರ್ದಿದ್ದಾರೆ. ಅಕ್ಕೆ ಬರ್ದವಳ? ಏನ್ ಬರ್ದವಳ? ಓದಣ್ಣ ಸ್ವಲ್ಪ ನಿಧಾನ ತಪ್ಪ ಓದ್ತೀನಿ. ಇದ್ಯಾಕೆನಣ್ಣ ಅದೇನಂತ ಬರೆದವಳೆ? ಅವಳಿಗೆ ಇವಾಗ ಬರಕ್ ಆಗೋಲ್ವಂತೆ, ಅವರವನಿಗೇನೋ ಕಾಯಿಲೆ ಅಂತೆ. ಅದಕ್ಕಿನ್ನೂ ನಾಲ್ಕು ದಿವಸ ಬಿಟ್ಕೊಂಡು ಬರ್ತೀನಿ ಅಂತ ಬರೆದಿದ್ದಾಳೆ. ನಾಲ್ಕು ದಿವಸ? ನೀಲ ನೀನ್ ಮಹಾ ಪುಣ್ಯವಂತಿನೇ ನೋಡ್ದ, ಎಲ್ರು ನಿನ್ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡ್ಬಿಟ್ಟವ್ರೆ. ಯಾಕೆ ಇವತ್ತು ಹಿಂಗಿದ್ಯಾವ ಅಣ್ಣ? ಏನ್ ಮೈ ಚೆನ್ನಾಗಿಲ್ವಾ? ಇದ್ಯಾಕೆ ಇವತ್ತು ಚೆನ್ನಣ್ಣ ಬಂದಿಲ್ವ ಹೊಲಕ್ಕೆ? ಏ ನೀವ್ ಹೋಗ್ ಪೂಜಾರಪ್ಪ, ನಂದೇ ನಂಗಾಗೈತೆ, ನಿಂದು ಬೇರೆ ಕಟ್ಕಟೆ. ಅದ್ಯಾಕ್ ನಮ್ಮನ್ ಕಂಡ್ರೆ ಯಾವಾಗ್ಲೂ ಸಿರ್ರಂತೀಯಾವ ಅಣ್ಣ? ಯಾವಲ್ಲ ನಾವೇನ್ ಆಗ್ಬಾರ್ದವ್ರ ನಿಂಗೆ? ನಮ್ಮ ಗುರುಗಳೇನು ವಿಷ ಹಾಕ್ಬಿಟ್ಟವ್ರ? ವಿಶ್ವಾಸ ಮಾತಾಡ್ರೆ ನಾಕ್ ಮಾತಾಡ್ಬೇಕಪ್ಪ. ಅದೇನ್ ಹೇಳು, ಅದ್ಯಾಕ್ ನೀದ್ಯಾ ಇವತ್ತು? ಇವತ್ ನಮ್ಮತ್ತೆ ನೀಲಕ ಊರಿಗೆ ಬರ್ಬೇಕಾಗಿತ್ತು, ಇನ್ನು ಬರ್ಲಿಲ್ಲ. ಶಿಶೆ ಅದ್ಯಾಕಂಗ್ ನಕ್ಕೆ ಪೂಜಾರಪ್ಪ? ಏನ್ ನನ್ ಮುಖ ನೋಡೋದು ನಗು ಬರ್ತದ ನಿಂಗೆ? ನಿನ್ನ ಮಕಾನ್ ನೋಡಿ ಅಲ್ಲ ಕಾಣು ಹನ್ನಣ್ಣ, ನಾನು ನಿನ್ ನಗು ಬಂದಿದ್ದು. ಲಾ ಮರೇ ಇಂಥ ಮನುಷ್ಯನ್ ಎಲ್ಲಾದ್ರೂ ನೋಡಿದ್ದೀಯಾ ಅಂತ? ಅಲ್ಲ ನನ್ ಹೆಂಡತಿ ಬರ್ಲಿಲ್ವಲ್ಲ ಅಂತ ಆಡೋ ಈ ಪ್ರಾಯದಾಗೆ ಇನ್ನೊಬ್ರು ಹೆಂಡತಿ ಬರ್ಲಿಲ್ವಲ್ಲ ಅಂತ ಆಡ್ತಾವನಲ್ಲ, ಏನ್ ಹೇಳವ ನಿಮ್ಗೆ? ಗುರುಗಳೇ ನಿಮ್ ಮಾತು ಗಂಟೆ ಹೊಡೆದಂಗೆ, ಇವ್ರ ಅಣ್ಣ ಇವ್ ಮದುವೆ ಮಾಡ್ದಂಗೆ ಇವ್ ಜಂಟಿ ಬಂದಾಗೆ. ಬ್ಯಾಶ್ ಬ್ಯಾಶ್, ಅದು ಒಳ್ಳೇದೆ. ಲೋ ಅಣ್ಣ ಕಟ್ಟಿಸ್ತವ್ರ ಒಂದ್ ಮನೆ, ಬಾಡಿಗೆ ಅವ್ರಿಗೆ ಊರೆಲ್ಲಾ ಮನೆಯಪ್ಪ. ಹೌದು ವಯಸ್ಸಿನಲ್ರೋ ನಿನ್ಗೆ ತೋಚದೆ ಹೋದ್ರೆ ನಮ್ಮಂತ ಅನುಭವಸ್ತನ್ ಕೇಳೋ, ದಾರಿ ತೋರಿಸ್ತೀವಿ. ನೀನ್ ಏನೇ ಹೇಳು ಮರಿ,
ಮನೆಯಲ್ಲಿ ಅಂಥ ಪದಾರ್ಥ ಇಟ್ಕೊಂಡು ಹೊನ್ನಣ್ಣ ಹಿಂಗೆ ಒಣಗ್ತಾ ಇರೋದು ಯಾಕೋ ನನಗೆ ಸರಿ ಕಾಣಕ್ಕಿಲ್ಲ. ಅಯ್ಯೋ ಎಂಥ ಮೈ ಎಂಥ ಪ್ರಾಯ, ಇದನ್ನೆಲ್ಲ ಅನ್ಯಾಯ ಮಾಡ್ಕೋತಿದೆಯಲ್ಲೋ ಹೊನ್ನಣ್ಣ. ಹಂಗೇನೆ ಗುರುಗಳೆ, ಅಲ್ಲಿದ್ದವ್ರಿಗೆ ಕಡ್ಲೆ ಇಲ್ಲ, ಕಡ್ಲೆ ಇದ್ದವ್ರಿಗೆ ಅಲ್ಲಿಲ್ಲ. ನೀವು ಹೇಳ್ದ ಹಂಗೆ ಒಂದಣ್ಣ ನೋಡಿದ್ರೆ ನಂಗೆ ಅಯ್ಯೋ ಪಾಪ ಅನಿಸ್ತೈತೆ. ನಂಗೇನಾದ್ರೂ ಅಂತ ಪದಾರ್ಥ ಸಿಕ್ತಾ? ಅಯ್ಯೋ ಮುಚ್ಚ ಬಾಯಿ. ಏ ಮರಿ, ಏನು ನೀ ಹೇಳ್ತಾ ಇರೋದು? ಸ್ವಲ್ಪ ಬಿಡ್ಸೋಳು. ನಿಂದು ಮಾತ್ಕಿಂತ ಕೈ ಮೊದ್ಲು ಕಣಪ್ಪ, ನಿನ್ ತಾವ್ ಮಾತನಾಡಕ್ಕೆ ಭಯ ಆಗ್ತೈತೆ ನನ್ಗೆ. ಏ ನಿನ್ ಮೇಲೆ ಕೈ ಮಾಡ್ತೀನೇನೋ ನಾನು, ಸುಮ್ನೆ ಎದುರಿಸ್ತೀನಷ್ಟೇ. ಅದೇನ್ ಹೇಳು? ನಿಮ್ ಮನೇಲಿ ನಾಗಿ ಅವಳಲ್ಲ. ಅವಳೆ, ಅವಳು ಹೆಂಗಿದ್ದಾಳೆ ಅಂತ ಯಾವತ್ತಾರ ಕಣ್ಣಿಟ್ ನೋಡಿದೀಯನ ಒಂದಣ್ಣ? ನೋಡಿದ್ದೀನಿ. ಹೆಂಗವಳೆ ಹೆಂಗವಳೆ? ಕಣ್ಣು ಬಿಟ್ಟು ನೋಡ್ಬಾರ್ದ ಒಂದ್ಸಲಿ. ಅಯ್ಯೋ ಅಯ್ಯೋ ಅಯ್ಯೋ, ದುರ್ಬೀನ್ ಹಾಕ ಹುಡುಕುದು ನಮ್ಮ ಹಳ್ಳಿ ಅಂತ ಏನ್ ಸಿಕ್ತೈತಾ? ಹೇ ಮರಿ ಪೂಜಾರಿ, ಯಾರ ಇಷಾನು ಹೇಳ್ತಾ ಇರೋದು? ಈಗ ನೋಡು, ಇದಕ್ಕೆ ನಿನ್ ಸಹವಾಸ ಅಲ್ಲ ಅಂದಿದ್ದು. ಅಲ್ಲಪ್ಪ, ಅವ್ರೇನ್ ಹೇಳ್ಬಾರ್ದು ಹೇಳದ್ನ? ಎಲ್ಲ ಅವ್ಳದ ಅಂಥ ರೂಪ, ನಿಂದ ಇಂಥ ಪ್ರಾಯ, ಎರಡು ವ್ಯರ್ಥ ಆಗ್ತದಲ್ಲ ಅಂತ ಇದ್ದ ಮಾತನ್ನ ಹೇಳದ್ನಪ್ಪ. ಅಲ್ಲೋ ಒಂದಣ್ಣ, ಅದೃಷ್ಟ ಅನ್ನೋದು ನಿನ್ ಕಾಲಿನ ತಾಳ್ಕೆ ಒದ್ಕೊಂಡ್ ಬಂದ್ ಬಿದ್ರೆ ಅದನ್ನ ಒದ್ದು ತಳ್ತಾ ಇದೆಯಲ್ಲೋ. ಅಯ್ಯೋ 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 ಅಯ್ಯೋ, ಎಲ್ಲಾದ್ರೂ ಉಂಟಾ? ಚೆನ್ನಾಗಿ ಯೋಚನೆ ಮಾಡು, ಬತ್ತಿ ಒಂದಣ್ಣ. ಒತ್ತಿ ಕಣ್ ಬಿಟ್ಟು ನೋಡು, ಅಮೃತ ಇಟ್ಕೊಂಡು ಉಪವಾಸ ಯಾಕೆ ಮಲ್ಕೈತೀಯಾ? ಹಾಗೆ ಸ್ವಲ್ಪ ನೀರು ಹಾಕೋ. ಅಂಥ ರೂಪ, ನಿಂದ ಇಂಥ ಪ್ರಾಯ, ಎರಡು ವ್ಯರ್ಥ ಆಗ್ತದಲ್ಲ ಅಂತ ಇದ್ದ ಮಾತನ್ನ ಹೇಳದ್ನಪ್ಪ. ನನಗೇನು ಗೊತ್ತಿಲ್ಲ ನೀನು. ಯಾರ್ತೋ ಮಾತಾಡ್ತಾವಳು ಅವಳು? Thank you.
ಬಾಗಿ 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 ಬಾಗ್ಲು ಬಾಗಿ ಬಾಗಿ ತೆಗೆಮ್ಮ ಬಾಗ್ಲು ನಾನು ಚೆನ್ನಣ್ಣ ತೆಗಿ ಬಾಗ್ಲು ಬಾಗಿ 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 ಅವಳು ಆ ನಾಗಿ ಎಲ್ಲಿ ಹೋದ್ಲು ನೀನ್ಯಾಕೆ ಹಿಂಗಿದ್ಯಾ ಏನಾಯ್ತಪ್ಪ ಏನಾಯ್ತು ಏನಾಯ್ತು ಏನಾಗಬಾರ್ದಾಗಿತ್ತು ಅದಾಗೋಯ್ತು ಅದೇನಾಯ್ತು ಸರಿಯಾಗಿ ಹೇಳು ಚೆನ್ನಣ್ಣ ಯಾವ ಬಾಯಲ್ಲಿ ಹೇಳಲವ ನಾನು ಭಯಾನಕವಾದ ದೃಶ್ಯನ ನಿನ್ನ ಮಗ ನಿನ್ನ ಸುಪುತ್ರ ನನ್ನ ಪ್ರೀತಿ ತಮ್ಮ ಎಂಥ ಹೊಲಗೆಲಸ ಮಾಡಿಬಿಟ್ಟ ಗೊತ್ತಾ ನಮ್ಮ ಗೌಡ್ರ ಮನತನಕ್ಕೆ ಮಸಿ ಪಡೆದು ಬಿಟ್ಟ ನಾವು ಊರಲ್ಲಿ ಮುಖ ಎತ್ಕೊಂಡು ತಿರುಗಾಡ್ದ ಮಾಡಿಬಿಟ್ಟವ ಅದ್ಯಾಕೆ ನನ್ನನ್ನು ಕೊಲ್ತಾ ಇದೀಯೋ ಚೆನ್ನಣ್ಣ ಅದೇನಾಯ್ತು ಹೇಳು ನಿನ್ ತಮ್ಮಯ್ಯ ಅಂತೀನಿ ಏನ್ ಹೇಳಮ್ಮ ಏನ್ ಹೇಳಮ್ಮ ನಾನು ಹಾಳಾದೋನು ಅನ್ನಾಗಿ ಜೀವನ ಹಾಳು ಮಾಡ್ಬಿಟ್ಟ ಹೌದಮ್ಮ ಈ ಹಾಳು ಕಣ್ಣಿಂದ ನಾನೇ ನೋಡಿದೆ ಕಣಮ್ಮ ನಮ್ಮ ವಂಶದಲ್ಲಿ ಇಂಥ ನಾಯಿ ಹುಟ್ಟುತ್ತೆ ಈ ಮನೇಲಿ ಇಂಥ ಕೆಲಸ ನಡೆಯುತ್ತೆ ಅಂತ ದೇವರೇ ಹೇಳಿದ್ದು ನಾನು ನಂಬುತ್ತಾ ಇರಲಿಲ್ಲ ಕಣಮ್ಮ ನಂಬದವರು ಕುತ್ತಿಗೆ ಕುಯ್ದು ಬಿಟ್ಟ ನಂಬದವರು ಕುತ್ತಿಗೆ ಕುಯ್ದು ಬಿಟ್ಟ ಚಂಡಾಲ ಈಗ ನೀಲ ಬಂದು ನಾಗಿ ಎಲ್ಲಿ ಅಂತ ಕೇಳಿದ್ರೆ ಏನವ ಹೇಳೋದು ಇನ್ನೆಲ್ಲಿರ್ತಾಳೆ ಈ ಮನೆ ಅವಳ ಪಾಲಿಗೆ ಕಾದ ಹೆಂಚಾಗೋಯ್ತು ಅವಳು ಗುಡಿಸಲಲ್ಲೇ ಇದ್ದಾಳೆ ಸಮಾಧಾನ ತಂದ್ಕೊ ನನ್ ಕಂದ ಸಮಾಧಾನ ತಂದ್ಕೊ ಆದದಾಗೋಯ್ತು ಬಿಸಿ ತುಪ್ಪ ಗಂಟ್ಲಾಗ ಸೇರ್ಕೊಂಡದೆ ಊದ್ರ ತುಪ್ಪ ಹೋಯ್ತದೆ ನುಂಗಿದ್ರೆ ಗಂಟ್ಲು ಸುಟ್ಟು ಹೋಗ್ತದೆ ಅಲ್ವಾ ನಾನು ಹೋಗಿ ನಾಗಿ ತಾವ ಮಾತಾಡ್ಕೊಂಡ್ ಬರ್ತೀನಿ ನೋಡು ಕಂದ ಅವನ ಬೈದು ಗೀದು ರಾಧ ಅಂತ ಮಾಡ್ಬೇಡ ನನ್ ಕಂದ ನನ್ನಪ್ಪ ನಂಜುಂಡೇಶ್ವರ ಗಂಟ್ಲಾಗಿ ನಂದಿಟ್ಕೊಂಡ ಹಾಗೆ ಈ ವಿಷಯ ನಿನ್ ಮನಸ್ಸಿನಾಗೆ ಇಟ್ಕೊಂಡ್ಬಿಡ್ತೀನಿ ಬೇಡ ನಾನ್ ನಿಮ್ಮವ್ವ ಇದ್ದೇನೆ ಅದೇನಾಯ್ತು ಹೇಳಮ್ಮ ಹೇಳು ನಾಗಿ ಹೇಳು ನಾಗಿ ನಿಜ ಹೇಳು ನಾನೇನೋ ಕೇಳಿದೆ ಪ್ರಾಯದ ಬುದ್ಧಿ ಕೈನಾಗಿರಕಿಲ್ಲ ಕಣವ ಅದೇನಾಯ್ತು ನಿಜ ಹೇಳು ನಾಗಿ ಭಯಪಡ್ಬೇಡ ಇದ್ ಮಾತ್ ಹೇಳು ಎರಡ್ ಕೈ ಸೇರ್ದಿದ್ರೆ ಚಪ್ಪಾಳೆ ಆಗೋದಿಲ್ಲ ಇದಕ್ಕಿದ್ದಂಗೆ ಬುದ್ಧಿ ಯಾಕೆ ನಾಯ್ತು ಹಂಗಂದ್ರೆ ಹೊನ್ನಣ್ಣಂದೆ ತಪ್ಪ ಮಾತಾಡೋನಾಗಿ ಹೊನ್ನ ಏನಾದ್ರೂ ತಪ್ಪಾಗಿ ನಡ್ಕೊಂಡ ಮತ್ತೆ ಆ ವಿಷಯ ಹೇಳೋದಕ್ಕೇನು ಹೇಳಮ್ಮ ಏನು ನಿನಗ್ ಮಾತು ಬರಕಿಲ್ವಾ ಈ ಹುಡುಗಿ ಬಾಯಿ ಕಿತ್ಕೊಂಡ್ಬಿಟ್ಟಿಯಪ್ಪ ಹಿಂಗಾಗ್ಬಾರ್ದಾಗಿತ್ತು ಹಿಂಗಾಗ್ಬಾರ್ದಾಗಿತ್ತು ಏನು ಆಗ್ಬಾರ್ದಾಗೋಯ್ತು ನಮ್ಮನೆ ಮಾನ ಮರ್ಯಾದೆ ಎಲ್ಲ ನಿನ್ ಕೈನಲ್ಲೇ ಇದೆ
ಊರ್ನಾಗ ನನ್ ಮಗ ಹಿಂಗ್ ಮಾಡ್ದ ಅಂತ ಗೊತ್ತಾದ್ರೆ ನಾನ್ ಬಂದಿರ ಕುಂಟ. ಚೆನ್ನಣ್ಣ ನೀಲ ಈ ಹಳ್ಳಿ ತಲೆ ಎತ್ಕೊಂಡು ತಿರುಗಾ ಕುಂಟ. ವಯಸ್ಸಿನಲ್ಲಿ ತಾಯಿ ಆಗಿತ್ತು, ಮಗಳಿನ ತಿರು ನಿನ್ನ ಕೈ ಹಿಡಿದು ಕೇಳ್ಕೊತೀನಿ. ನಿನಗೆ ನಡೆದಿರೋ ಅನ್ಯಾಯ ಕ್ಷಮೆ ಇಲ್ಲ ನಾಗಿ. ಆದ್ರೂ ಕೂಡ ನಮ್ಮ ವಂಶದ ಗೌರವ, ಇಷ್ಟು ಜನಗಳ ಜೀವ ನಿನ್ ತ್ಯಾಗದ ಆಧಾರದ ಮೇಲೆ ನಿಂತಿದೆ. ಯಾವ ಸಂದರ್ಭದಲ್ಲೂ ಯಾರ ಹತ್ರನೂ ಈ ವಿಷಯ ಹೇಳೋದಿಲ್ಲ ಅಂತ ನೀನ್ ನನಗೆ ಮಾತು ಕೊಡು, ನನಗೆ ಮಾತು ಕೊಡು ನಾಗಿ. ನೀನು ಎಷ್ಟು ಒಳ್ಳೆಯವಳಮ್ಮ, ಏನ್ ಹೇಳಿದ್ಲು? ಏನ್ ಹೇಳ್ತಾಳೆ ಚೆನ್ನಣ್ಣ, ಆ ಶಿವ ಮಾತಾಡೋ ಬಾಯಿನ ಕಿತ್ಕೊಂಡ್ಬಿಟ್ನಲ್ಲೋ ಅವಳಿಗೆ. ಹಾಗಂದ್ರೆ ಅವಳ ನಾಲ್ಗೆನೆ ಬಿದ್ದೋಗಿದೆ ಅಪ್ಪ. ಹಾಗಾದ್ರೆ ಮಾತಾಡಕ್ಕಾಗಲ್ಲ ಅದು ಕೈನಲ್ಲಿ ಚಂಡಾಲ. ಅವನು ಎಲ್ಲಿದ್ರು ಹುಡ್ ಕರ್ಕೊಂಡ್ಬರ್ತೀನಿ, ಅವನು ಭೂಮಿಯಲ್ಲಿ ಹೊತ್ಕೊಂಡಿದ್ರು ಬಿಡೋದಿಲ್ಲ ನಾನು. ಚೆನ್ನಣ್ಣ, ನಾನು ಆಗ್ಲೇ ಹೇಳಿದ್ದನ್ನೆಲ್ಲ ಮರ್ತು ಬಿಟ್ಟಿಯಪ್ಪ. ಮನೆ ಹಿರಿ ಮಗ ನೀನು, ನೀನೇ ನಮ್ಮ ಮನೆ ಮರ್ಯಾದಿನ ಬೀದಿ ಪಾಲ್ ಮಾಡ್ತೀಯಾ. ಮರ್ಯಾದೆ ಮರ್ಯಾದೆ ಇನ್ನೆಲ್ಲ ಉಳಿದಿದೆ ಮರ್ಯಾದೆ. ಒಂದು ನಿಮಿಷದಲ್ಲಿ ಗೂಡಿಸಿ ಗುಂಡಾಂತರ ಮಾಡಿಟ್ಬಿಟ್ಟ. ಬುದ್ಧಿ ಇಲ್ದವನು ತಪ್ಪು ಮಾಡ್ಬಿಟ್ಟ. ಬುದ್ಧಿ ಇದ್ದಿದ್ರೆ ಅವ್ನು ಇಂಥ ಕೆಲಸ ಮಾಡ್ತಿದ್ನ? ಅದ್ಯಾವ ಕರ್ಮಕ್ಕೆ ಅವನಿಗಿಂಥ ದುರ್ಬುದ್ಧಿ ಬಂತು? ಅದ್ಯಾಕೆ ಹೀಗ್ ಮಾಡಿದ್ನೋ ಆ ಶಿವನೇ ಬಲ್ಲ. ಈಗ ನಾವೇ ಬೀದಿ ರಂಪರಾಧ ಅಂತ ಮಾಡ್ಕೊಂಡ್ರೆ ನಮ್ಮ ಮರ್ಯಾದಿನ ಹೋತದೆ. ಆದದ್ದೇನಾದ್ರೂ ತಿದ್ದಕ್ ಆಗ್ತದ ಚೆನ್ನಣ್ಣ? ಏನವ ನೀನ್ ಹೇಳ್ತಾ ಇರೋದು? ಹೆಣ್ಣಾಗ್ ಹುಟ್ಟಿ ಎಂಥ ಮಾತಾಡ್ತಾ ಇದೀಯ ನೀನು? ಹೆಣ್ಣಾಗ್ ಹುಟ್ಟಿದ್ದಕ್ಕೆ ಕಣೋ ಇಷ್ಟೆಲ್ಲ ಯೋಚನೆ ಮಾಡ್ಬೇಕಾಗ್ ಬಂದಿದೆ. ನೀನ್ ಗಂಡು ಮಗು ದುಡುತ್ತೀಯ, ನಿನಗೊಂದು ಗೊತ್ತಾಗೋಲ್ಲಪ್ಪ. ನಿಮ್ಮಪ್ಪ ನಿಮ್ಮನ್ನೆಲ್ಲ ಬಿಟ್ಟು ಕಾಲವಾದಾಗ ನೀವಿನ್ನು ಚಿಕ್ಕ ಮಕ್ಕಳು, ಪ್ರಪಂಚ ಏನು ಅನ್ನೋದೇ ನಿಮ್ಗಿನ್ನು ಗೊತ್ತಿರ್ಲಿಲ್ಲ. ಆವತ್ತಿನಿಂದ ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಕಾಪಾಡ್ತಾ ಶಕ್ತಿ ಮೀರಿ ಉಳಿಸ್ಕೊಂಡು ಬಂದಿದ್ದೀನಿ. ಅದನ್ನ ಹಾಗೇ ಕಾಪಾಡ್ಕೊಂಡು ಬರ್ಬೇಕಾದ ನಮ್ಮ ಧರ್ಮ. ನೋಡು ನಾಗೀಗ ನಾನೆಲ್ಲ ವಿಷಯ ಹೇಳಿದ್ದೀನಿ. ಯಾವ ಕಾರಣದಿಂದಲೂ ಈ ಮನೆ ತನಕ ಗೌರವ ಕುಂದು ಬರೋದಿಲ್ಲ ಅಂತ ಅವಳು ನನಗೆ ಮಾತು ಕೊಟ್ಟಿದ್ದಾರೆ ಕಣೋ. ಮಾತು ಕೊಟ್ಟವಳೆ ನಮ್ಮ ಭಾಗದ ದೇವತೆ ಅವಳು, ನಮ್ಮ ಭಾಗದ ದೇವತೆ ಅವಳು. ಅದು ಸರಿಯವ್ವ, ಮೊದಲೇ ನಿನ್ನ ಸೊಸೆಗೆ ನಾಗಿ ಅಂದ್ರೆ ತುಂಬಾ ಪ್ರೇಮ. ನಾಳೆ ಅವಳು ಬಂದು ನಾಗಿ ಎಲ್ಲಿ ಅಂತ ಕೇಳಿದ್ರೆ ಏನ್ ಹೇಳೋದು? ಅದೇನ್ ಹೇಳೋದು ಬಿಡೋದು ನಂಗ್ ಬಿಡು. ಅದೇನೇ ವಿಷ ಬಂದ್ರು ನಾನ್ ನುಂಗ್ತೀನಿ. ನನ್ ಮಾತು ಕೇಳ್ಕಂದ ನಾನ್ ಬದುಕಿದ್ರು ತಪ್ಪಂಗ್ ಮಾಡ್ಬಿಡ್ಬೇಡಪ್ಪ. ಸರಿ ಕಣವ್, ನಿನ್ನ ಮನಸ್ಸಿ ಹಾಗೆ ತೋರುತ್ತೋ ಹಾಗೆ ಮಾಡು. ಹಾಲಾಗಾದ್ರೂ ಹಾಕು, ನೀರಾಗಾದ್ರೂ ಹಾಕು. ಸಿದ್ದಣ್ಣ, ಯಾಕೆ ಗಾಡಿ ನಿಂತು ಹೋಗಿದೆ? ರಾತ್ರಿ ಎಲ್ಲ ಪ್ರಯಾಣ ಮಾಡಿ ಎತ್ತುಗಳು ದಣಿದೆ ಅವ್ವ, ನಾನೇನ್ ಮಾಡಕ್ಕಾಯ್ತದೆ? ಸರಿ ಸರಿ, ಸ್ವಲ್ಪ ಬೇಗ ಕೊಡಿ. ಸೋಮವಾರ ಬರ್ಬೇಕಾದ ಅವಳು ಎರಡು ದಿವಸ ಮುಂಚೆನೆ ಬಂದಿದ್ಯಾ? ಆದ್ರೂ ಆತ್ರನ ಮಾತು ಬಿಟ್ಟು ಬೇಗ ಕೊಡಿ. ಸೊತ್ತೆಗೆ ನಾಗಿ ಅಂದ್ರೆ ತುಂಬಾ ಪ್ರೇಮ. ನಾಳೆ ಅವಳು ಬಂದು ನಾಗಿ ಎಲ್ಲಿ ಅಂತ ಕೇಳಿದ್ರೆ ಏನ್ ಹೇಳೋದು? ಅತ್ತೆ, ಅತ್ತೆ ಬನ್ನಿ ಅಮ್ಮ. ಇದ್ಯಾಕತ್ತೆ ಮೈಲಿ ಹುಷಾರಾಗಿಲ್ವಾ? ನಂಗೇನಾಗೈತೆ,
ನಿಮ್ಮವ್ವ ಉಸಾರಗವಳ ಈಗ ಉಸಾರಗವಳ ಅತ್ತೆ ರಾತ್ರಿ ಎಲ್ಲ ಗಾಡಿಯಲ್ಲಿ ಬಂದು ದಣದಿರಬೇಕು ಬೇಗ ಕೈ ಕಾಲು ತೊಳ್ಕೊ ತಿಂಡಿ ತಿನ್ನುವಂತೆ ಬಾ ಅಮ್ಮ ಹೊನ್ನಣ್ಣ ಯಾರೋ ಕಾಣ್ತಾ ಇಲ್ಲಲ್ಲ ಮನೆ ಯಾಕತ್ತೆ ಹೆಂಗೈತೆ ಎಲ್ಲ ಹೆಂಗಿರ್ಬೇಕು ಹಂಗೆ ಐತೆ ಕಣವ ತಿನ್ನು ನಿನ್ ಬರ್ಲಿ ತಿನ್ನಮ್ಮ ಇಲ್ಲ ಅತ್ತೆ ನೀವ್ ಯಾವ್ದೋ ವಿಷಯ ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ ನೀವ್ ಯಾರು ಇದ್ದಂಗಿಲ್ಲ ಅದೇನಾಯ್ತು ಹೇಳಿ ಅತ್ತೆ ನೀವ್ ಹೇಳದೆ ಹೋದ್ರೆ ನಾನು ಇದನ್ನ ತಿನ್ನೋಕಿಲ್ಲ ಕೆಂಡ ನುಂಗೋದಕ್ಕೆ ಯಾಕವ ಇಷ್ಟ ಹತ್ರ ಏನ್ ನೀವ್ ಹೇಳ್ತಿರೋದು ಅದೇನಾಯ್ತು ಹೇಳಿ ಅತ್ತೆ ನೀ ನಾನಾಗಿ ನಿಮ್ ಮನೇಲಿ ತಂದಿಟ್ಕೊಂಡಿದ್ದೆ ಎಲ್ಲದಕ್ಕೂ ಕಾರಣ ಆಯ್ತು ನೀಲ ನಾನಾಗಿ ನಿಮ್ಮ ಮನೆಯಲ್ಲಿ ತಂದಿಟ್ಕೊಂಡಿದ್ದೆ ಎಲ್ಲದಕ್ಕೂ ಕಾರಣ ಆಯ್ತು ನಾಗಿ ಹೇಳು ನನ್ನ ಸಂಸಾರ ಕೇಳ ಮಾಡ್ದೆ ಹೇಳು ಮಾಡೋದನ್ನೆಲ್ಲ ಮಾಡಿಬಿಟ್ಟು ಕಣ್ಣೀರು ಹಾಕ್ತಿದ್ಯಾ ನಿನಗೆ ಹಾಲು ಕೊಟ್ಟು ಸಾಕಿದ್ದಕ್ಕೆ ನನ್ನ ಸಂಸಾರಕ್ಕೆ ವಿಷಯ ಇದ್ಬಿಟ್ಟಿಯಾ ನಿನ್ ಹೆಸರು ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ಮಾತಾಡೆ ಮಾತಾಡು ಮಾಡಬಾರ್ದನ್ನ ಮಾಡಿದ ಮೇಲೆ ಬಾಯಾಗ ಮಾತಂಗ್ ಬರ್ತದೆ ಬೊಗಳೆ ಬೊಗಳೆ ಏನ್ ಮಾಡ್ದೆ ಬೊಗಳು ಊರೆಲ್ಲ ಚೀ ಚೂ ಅಂದವಳನ್ನ ಮಗಳಂತೆ ತಂದು ಸಾಕಿದ್ದು ನನ್ ತಪ್ಪು ಯಾಕೆ ಮಾತಾಡ್ದೆ ನಿಂತಿದ್ಯಾ ಮಾತಾಡೆ ಮಾತಾಡೆ ನಿಂಗ್ ಮಾತಾಡಕ್ ಬರೋಕಿಲ್ಲ ನಾಗಿ ನಾಗಿ ನಿಂಗೇನಾಯ್ತು ಹೇಳಮ್ಮ ಹೇಳು ಯಾರು ಯಾರು ನಿಂಗೆ ಹಿಂಗ್ ಮಾಡಿದ್ರು ಹೇಳು ನಾಗಿ ಹೇಳು ನಿನ್ ಜೀವನಕ್ಕೆ ಬೆಂಕಿ ಹಚ್ಚಿದವ್ರು ಯಾರು ಹೊನ್ನಣ್ಣನ ಅವರ ಯಾರು ಅಲ್ಲ ಅಂದ್ಮೇಲೆ ಏನ್ ನಡೀತು ಅನ್ನೋದಾದ್ರೆ ಹೇಳ್ನಾಗಿ ಹೇಳ್ನಾಗಿ ನಾಗಿ ಅತ್ತೆ ಯಾಕಿಲ್ಲಿದ್ದಾನೆ ಹೊನ್ನ ಹೊನ್ನ ಯಾಕೆ ಇಲ್ಲಿದ್ದಿ ಏನ್ ಹೊನ್ನ ಯಾಕೆ ಮಾತಾಡಲ್ಲ ಮನೆಗೆ ಯಾಕೆ ಬರ್ಲಿಲ್ಲ ನಾನು ಇನ್ಮೇಲೆ ಮನೇಲಿ ಯಾಕೆ ಕಾಲಿಡ್ಲಿ ಯಾಕೆ ಏನ್ ನಡೀತು ಮನೆಯೆಲ್ಲ ಬಿಕ್ಕು ಅಂದ್ಬಿಟ್ಟು ಅವರು ಮಾತಾಡ್ದೆ ಹೊರಟೋದು ಅತ್ತು ಏನೋ ಒಂಥರ ಇದ್ದಾರೆ ನಾಗಿ ಒಂದೇ ಸಹ ಮಾಡ್ತಾಳೆ ಏನ್ ನಡೀತು ನಿನ್ ನಾಗಿ ನೋಡ್ದೆ ಅದಕ್ಕೆ ಅಲ್ಲಿಂದಾನೆ ಬರ್ತಾ ಇದ್ದೀನಿ ನಾಗಿ ಏನಂದ್ಲು ಬಾಯಿ ಇದ್ರೆ ತಾನೇ ಹೇಳೋಕೆ ಅವಳ ನಾಲಿಗೆನೆ ಬಿದ್ದೋಗೈತು ಏನ್ ಕೇಳಿದ್ರು ಒಂದೇ ಸಮ ಅಳ್ತಾಳೆ ಏನಿದೆಲ್ಲ ಹೇಳು ಆ ಘೋರ ನನ್ನ ಬಾಯಿನಿಂದ ನಾನು ಹೇಳಾರೆ ಅಣ್ಣನ ಕೇಳು ನಿನ್ನನ್ನು ಕೇಳ್ತಾ ಇದ್ದೀನಿ ನಡೆದಿದ್ದೇನು ಹೇಳು ನೀನ್ ಹೇಳ್ದೆ ಇದ್ರೆ ನನ್ನ ಮೇಲೆ ಆಳೆ ನಿನ್ನೇನು ಹೇಳ್ತಾನೆ ಆ ಮಹಾತಾಯಿ ಸನ್ನಿಧಿಯಲ್ಲಿ ದೇವತೆ ಅಂತ ನೀನು ಅಷ್ಟು ಖಡವ ಖಂಡಿತವಾಗಿ ಕೇಳಿದ್ರೆ ಅಣ್ಣ ಇಂತ ತೆಪ್ಪಾಡ್ದ ಅಂತ ಅದ್ ಹೆಂಗ್ ಹೇಳ್ತಾನೆ ಅಯ್ಯೋ ಪಾಪ ನನ್ನವರ ಇನ್ಯಾರು ಅಯ್ಯೋ
ಹೆಂಡತಿ ತವ್ರ ಮನೆಗೆ ಹೋದ್ಲು, ಕಾಮೋದ್ ರೇಖಾ ತಡಿಲಿಲ್ಲ, ಏನೂ ತಿಳಿದ. ಅಯ್ಯೋ ಪಾಪ ನಾಗಿನ ಅರ್ಧ ರಾತ್ರಿ. ಓ ಅಮ್ಮ ತಾಯಿ ನಮ್ಮಮ್ಮ ಅಕ್ಕಮ್ಮ, ಈ ಅಸಖ್ಯವಾದ ವಿಷಯನ ಈ ಬಾಯಿಲಿ ಹೇಗೆ ಹೇಳಿ? ಆಗಲ್ಲಪ್ಪ ಆಗಲ್ಲ. ಎಲ್ಲೋ ಕ್ಯೋ ಉಚ್ಚಪ್ಪ ಬಾಯಿ. ಮಲ್ಲೆಯ ಹೂವ ಜಡೆಯಲ್ಲಿ ಮುಡಿದು ಮೆಲ್ಲನೆ ಬಂದವಳೆ, ಮೆಲ್ಲನೆ ಬಂದವಳೆ. ಎಷ್ಟಪ್ಪ ಕೋಪ ಅವಳಿಗೆ? ಏನ್ ಮೂಗು ಪುದಿಲೆ ಇದೆಯಲ್ಲ ಕೋಪ ನಿನಗೆ? ಒಂದ್ಸಲ ನಗು ನಗು ಹೇಳ್ತೀನಿ ನಗು. ನನ್ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅಂತ ನೀವ್ ಹೇಳ್ಬೇಕಾ? ನಂಗ್ ಗೊತ್ತಿಲ್ವಾ? ನಾನ್ ಬದುಕಿರೋದು ನಿಮ್ಗೋಸ್ಕರ, ನಿಮ್ ಪ್ರೀತಿಗೋಸ್ಕರ. ಅದಿಲ್ಲ ಅಂದಿನ ನಾನ್ ಬದುಕಿಲ್ಲ. ಒಂದ್ ವಾರದಲ್ಲಿ ಬಂದ್ಬಿಡ್ತೀಯ ಅಲ್ಲ ಅಣ್ಣ? ಅಣ್ಣ ನೀನ್ ನಿಮ್ ಮತ್ತೆ ಕರ್ಕೊಂಡು ಮನೆಗೆ ಹೋಗು, ನಾನು ಈ ಹುಡುಗಿನ ಗುಡಿಸ್ಲಿ ಬಿಟ್ಟು ಬರ್ತೀನಿ. ಸರಿ ಅಣ್ಣ. ನಾನಾಗಿ ನಿಮ್ಮ ಮನೆಯಲ್ಲಿ ತಂದಿಟ್ಕೊಂಡಿದ್ದೆ ಎಲ್ಲದಕ್ಕೂ ಕಾರಣ ಆಯ್ತಿರ್ಲಿಲ್ಲ. ಹೆಂಡತಿ ತವ್ರ ಮನೆಗೆ ಹೋದ್ಲು, ಕಾಮೋದ್ ರೇಖಾ ತಡಿಲಿಲ್ಲ, ಏನೂ ತಿಳಿದ. ಅಯ್ಯೋ ಪಾಪ ನಾಗಿನ ಅರ್ಧ ರಾತ್ರಿ. ಓ ಅಮ್ಮ ತಾಯಿ ನಮ್ಮಮ್ಮ. ಅದಕ್ಕೋಸ್ಕರ ನಾನೇ ನಿರ್ಣಯಕ್ಕೆ ಬಂದಿದ್ದೀನಿ. ಜನ್ಮ ಜನ್ಮಕ್ಕೂ ನೀವೇ ನನ್ನ ಪತಿಯಾಗಿರಬೇಕು ಅಂತ ಪ್ರಾರ್ಥಿಸ್ತಾ ಶಾಶ್ವತವಾದ ವಿಶ್ರಾಂತಿನ ಪಡೆಯೋಕೆ ಹೋಗ್ತಿರೋ ಅಪ್ಪಾಗಿನಿ ನಿಮ್ಮ ನೀಲ. ಇಲ್ಲ
ಬಂದಿವೆ ಒಲುಮೆಗೆ ಹೂವೆ ನೀ ಹೋದೆಗೆಲ್ಲಿಗೆ ಕುಳಿಸಿ ಕಣ್ಣ ನೀರ ಈ ನನ್ನ ಬಾಳಿಗೆ ಏನ್ ಗೊತ್ತು ಕವಣೆ ಕಲ್ಲು ಹೊಡ್ತಾ ಅನ್ನೋ ಹಾಗೆ ನಿನಗೇನಪ್ಪ ಗೊತ್ತು ನಿಮ್ಮ ಅತ್ತಿಗೆ ಸತ್ತ ಮ್ಯಾಗೆ ನಿಮ್ಮ ಅಣ್ಣ ನಿನ್ ಮ್ಯಾಗೆ ಎಷ್ಟು ಕೋಪ ಆಗವನೆ ಗೊತ್ತಾ ನಿನಗೋಸ್ಕರ ಊರ್ನಲ್ಲೆಲ್ಲ ಹುಡ್ಕಾಡ್ತಾವನೆ ನೀನೇನಾದ್ರೂ ಅವನ ಕೈಗೆ ಸಿಕ್ಕಿಬಿಟ್ರೆ ನಿನ್ನ ಕಡಿದು ತುಂಡು ತುಂಡು ಮಾಡಿಬಿಡ್ತೀನಿ ಅಂತ ಅವನೇ ಬಾ ಯಾರ ಹೇಳಿದ್ದನ್ನ ನಾನು ಕಿವಿಯಾರ ಕೇಳಿದ್ದೆ ಇಂಥ ಹೊತ್ತಿನಲ್ಲಿ ನೀನು ಮನಗೋಗೋದು ಒಂದೇ ಪುರಿ ಬಾಯಿನಲ್ಲಿ ತಲೆ ಇಡೋದು ಒಂದೇ ಅಲ್ವೇನೋ ಮರಿ ಅಲ್ವೇ ಗುರುಗಳೇ ನಿಮ್ ಮಾತು ಗಂಟೆ ಹೊಡೆದಂಗೆ ಚೆನ್ನಣ್ಣ ಅಂದದ್ ನಾನು ಕೇಳಿದೆ ಒಂದಣ್ಣ ಗುರುಗಳು ಹೇಳ್ದ ಕೇಳ್ದೋ ನೀನ್ ಸುಖವಾಗಿರ್ತೀಯ ಅಷ್ಟೆ ತಾನೆ ಸುಖ ಯಾರಿಗ್ ಬೇಕಾಗ ದೇವತೆ ಅಂತ ಅತ್ತಿಗೆನೆ ಹೋದ್ಮೇಲೆ ನಾನು ಸುಖವಾಗಿಲ್ಲ ನಾನು ಮಾಡಿದ ತಪ್ಪಿನಿಂದ ಅಲ್ವಾ ನಮ್ಮ ಅತ್ತಿಗೆ ತೀರ್ಕೊಂಡಿದ್ದು ಅಂದ್ಮೇಲೆ ನಾನೇ ಯಾಕೆ ಸಾಯಿಸ್ದಂಗಾಗ್ಲಿಲ್ವಾ ಅವನ ತಲೆ ಎತ್ಕೊಂಡು ಸೇರಿದಂಗ್ ಮಾಡ್ಬಿಟ್ಟೆ ಅಣ್ಣನ ಅಪನಿಂದಿಗಳ ಪಾಲು ಮಾಡ್ದೆ ನಮ್ಮಂತಂದ್ ಗೌರವ ನಾಶ ಮಾಡ್ದೆ ಇಷ್ಟೆಲ್ಲ ಮಾಡ್ಬಿಟ್ಟು ನಾನೊಬ್ಬ ಗ್ರಾಸ್ತ ಅಂತ ತಲೆ ಎತ್ಕೊಂತಿರ್ಲಾ ಎಲ್ಲೋ ಅಣ್ಣ ತಲೆ ಇರೋರ್ ಮಾತೇನೋ ಇದು
ಏನಪ್ಪಾ ನೀನು ಅಂತ ಮಾಡಬಾರ್ದು ತಪ್ಪು ಮಾಡಿರೋದು ವಯಸ್ಸಿನ ಹುಡುಗ ತಿಳಿದೋ ತಿಳಿದೇನೋ ತಪ್ಪು ಮಾಡ್ದೆ ಅಂತ ಇಟ್ಕೋ ಅದಕ್ಕಿಷ್ಟು ಸಾಧಾರ್ಥ ಮಾಡ್ಬೇಕಾ ಅಯ್ಯೋ ದಿಕ್ಕು ದೆಸೆ ಇಲ್ದೋಳು ಊರು ಹೆಸರು ಇಲ್ಲದ ಪರದೇಶಿ ಇಷ್ಟು ಸಾಧುಂತ ಊರ್ ಜನ ಕಂಡ್ರೆ ಉರಿದು ಉಗಿದು ಉಪ್ಪು ಹಾಕುವಂತ ನಾಗಿ ಆ ಚಂದನ್ಗೆ ಅಷ್ಟು ಬೇಕಾದವಳಾಗ್ಬಿಟ್ಲು ರಕ್ತ ಹಾಕೊಂಡು ಒಂದೇ ಹೊಟ್ಟೆ ಬಿಟ್ಟು ತಮ್ಮ ನೀನು ಬೇರೆ ಆಗ್ಬಿಟ್ಟೆ ಅಯ್ಯೋ ಇದನ್ನ ನಾನು ಒಪ್ಪಕ್ಕಿಲ್ಲಪ್ಪ ಒಪ್ಪಕ್ಕಿಲ್ಲ ನೀನೇನೇ ಹೇಳುವನ್ನ ನಿಮ್ಮ ಅಣ್ಣನ ನಡತೆ ನಡವಳಿಕೆನ ನಾನೇ ಅಲ್ಲ ಊರಾಗಿರೋ ಜನ ಯಾರು ಒಪ್ಪಕ್ಕಿಲ್ಲ ಏನ್ ಹೇಳ್ತೀಯೋ ಮರಿ ಅಲ್ವೇ ಗುರುಗಳೇ ನಿಮ್ ಮಾತು ಗಂಟೆ ಹೊಡೆದಂಗೆ ಅಣ್ಣ ಈಗ ನಿನ್ನಷ್ಟಕ್ಕೆ ನೀನೇ ದೊರೆ ಯಾರ ಹಂಗೂ ಇಲ್ಲ ನೀನೇನು ಉಪ್ಪು ಉಳಿಕಾರ ತಿನ್ನೋನಲ್ಲ ನಿನಗೆ ಮೀಸೆ ಇಲ್ಲ ನೀನೇನು ಗಂಡಸಲ್ವ ನಿನಗೆ ಬೆಚ್ಚಿ ಮೊರೆ ಹಾಕೊಂಡ್ರೋದು ನನಗಿಷ್ಟವಿಲ್ಲಪ್ಪ ಅಯ್ಯೋ ಹಂಗಾರನ ನೀನ್ ಮಾಡುತ್ತೀಯ ಪೂಜಾರಪ್ಪ ನಮ್ ಗುರುಗಳು ಬುದ್ಧಿಲಿ ಬೃಹಸ್ಪತಿ ಅವ್ರ ಮಾತು ಗಂಟೆ ಹೊಡೆದಂಗೆ ಅವ್ರು ಏನ್ ಹೇಳ್ತಾರೆ ಅದು ಮಾಡು ನಾನ್ಗಾರ ನಿನ್ ಜಾಗದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ನಾಗಿ ನೋಡ್ಕೊಂಡು ಶಿವ ಅಂತ ಮುಚ್ಚಲ ಬಾಯಿ ಅಣ್ಣ ನೀನೊಂದು ಕೆಲಸ ಮಾಡು ನೀನು ಸ್ವಲ್ಪ ದಿವಸ ಊರ್ ಬಿಟ್ಟು ಕಣ್ಮರಿ ಆಗಿರು ಅಷ್ಟರಾಗಿ ನಿಮ್ಮ ಅಣ್ಣನ ಕೋಪ ಮಾರಿ ತಂಗ ಆಗ್ತೈತೆ ನಿನ್ ತಲೆಗೂ ಸ್ವಲ್ಪ ತಂಪು ಆಗ್ತೈತೆ ಅಯ್ಯೋ ಅಯ್ಯೋ ಯಾವಲ್ಲ ಇವನು ಏನ್ ಹೇಳ್ತೀವಣ್ಣ ಎಲ್ಲಿಗೆ ಅಂತ ಹೋಗ್ಲಿ ಪೂಜಾರಪ್ಪ ಹಂಗ್ ಕೇಳು ಹೇಳ್ತೀನಿ ನೋಡು ನನ್ನ ಸ್ನೇಹಿತ ಒಬ್ಬ ಕಂತಾಡ್ತಾರ ಪಟ್ಟಣದಾಗ ಅವನೇ ನಾನು ಅವನಿಗೆ ಒಂದು ಚೀಟಿ ಬರ್ಕೊಡ್ತೀನಿ ನೀನು ಅದು ತಗೊಂಡ್ರೆ ಅವನ ಕೈ ಕೊಡು ನಿಂಗೊಂದು ಕೆಲಸ ಕೊಡ್ತಾನೆ ಸಾಕೋ ಇದನ್ನ ನಾನು ನಿನ್ನ ಕರ್ಚಿಟ್ಟು ಅಣ್ಣ ಇಲ್ಲಿನ ಸಮಯ ಸಂದರ್ಭ ನೋಡಿ ನಾನು ನಿನ್ನ ಕಾಗದ ಹಾಕೋವರೆಗೂ ನೀನು ಈ ಕಡೆ ತಲೆ ಹಾಕಬೇಡ ಗಂಟೆ ಹೊರದಾಗ ಎದುರುಗಳ ನಿಮ್ಮ ಮಾತು ಎಂಥ ಉಪದೇಶ ನಿನ್ ತಿಳಿದ ಸುದ್ದಿನ ಪೂಜಾರಪ್ಪ ಆ ಗೌಡ್ರಿ ಚೆನ್ನಣ್ಣನ ಸಂಸಾರ ಅಯ್ಯೋ ಪಾಪ ಹಂಗಾಗದೆ ಇನ್ನೆಂಗಾಗ್ತದಪ್ಪ ಮಾಡಿದ್ದುಣ್ಣು ಮಾರಾಯ ನಾನು ಸಾವಿರ ಸಲ ಗಿಳಿ ಹೇಳ್ದಂಗೆ ಹೇಳ್ದೆ ಆ ಕೆಟ್ಟ ಛತ್ರದೊಳು ಸಾವಾಸ ಬೇಡ ಅಂತ ಕೇಳ್ದ ನನ್ನ ಮಾತನ್ನ ಕರ್ಕೊಂಡೋಗಿ ಮನೆಗೆ ಇಟ್ಕೊಂಡ ನ್ಯಾದ್ಯ ಕುಳ್ಳಿ ಇಟ್ಟಂಗಾಯ್ತು ಅಷ್ಟೇ ನಾಗಿ ಆ ಮನೆ ಕಾಲಿಕ್ಕಿದ್ದಕ್ಕೆ ಇಷ್ಟು ಘೋರ ನಡೀತು ಅಂತೀಯ ಪೂಜಾರಪ್ಪ ನೋ ಇವತ್ತೇನೋ ಅವಳ ತಾಯಿ ಹೊಟ್ಟೆಯಿಂದ ಈಚೆ ಬಂದ್ಲಾಗಾಯ್ತು ಹೀಗೇನೆ ಕಣೋ ಅವಳು ಹುಟ್ಟಿದ್ದು ಅಗ್ನಿ ನಕ್ಷತ್ರ ಕಣೋ ಅವಳ ಕಾಲಿಟ್ಟು ಮನೆ ಬೆಂದೋಯ್ತದೆ ಪಾಪ ಆ ಚೆನ್ನನ ಹೆಂಡತಿ ನೀಲಕ್ಕ ಕರ್ಕೊಂಡೋಗಿ ಮನೆಗೆ ಇಟ್ಕೊಂಡ್ಲು ಅವಳೇ ಕೈಲಾಸ ಕೊಂಟು ನಾನು ಅವತ್ತೇ ಹೇಳ್ದೆ ನಮ್ಮ ಹಳ್ಳಿಗೆ ಅವಳು ನೆರಳು ಬೇಡ ಗಾಳಿ ಮಾರಮ್ಮನ ಸಾಗಾಕದಂಗೆ ಸಾಗಾಕು ಅಂತ ಕೇಳ್ದ ನನ್ನ ಮಾತನ್ನ ಲೋ ನಿಮ್ಮ ಹಳ್ಳಿ ಕತೆ ಇಷ್ಟಕ್ಕೆ ಮುಗೀತು ಅಂತ ತಿಳ್ಕೊಂಡಿದ್ದೀರೇನ್ರು ಇನ್ನೂ ಏನೇನಾಯ್ತದೆ ನೋಡ್ತಾ ಇರೋ ಲೇ ಮರ್ಯಾ ನಿಮ್ಮ ಮಾತು ಗಂಟೆ ಹೊಡೆದಂಗೆ ಅವತ್ತು ನೀಲಕ್ಕ ಬಾವಿ ಆಗ್ಬಿಟ್ಟು ಹತ್ತು ದಿವಸ ಏನಾಯ್ತು ಅಂತೀರಾ ಏನಾಯ್ತು ನಾನು ಅನ್ನೋರ್ ನಂಗೆ ಪೂಜೆ ಮಾಡ್ತಾ 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 ನೀಲಕ್ಕನ ವಿಷಯ ಯಾಕೆ ಹಿಂಗಾಯ್ತು ಅಂತ ಕೇಳ್ದೆ ಅದಕ್ಕೆ ಅಪ್ಪ ಅವ್ರು ಏನ್ ಅಪ್ಪಣೆ ಕೊಟ್ರು ಗೊತ್ತಾ ಭಕ್ತಾಗ್ರೇಸರ ಇವತ್ತು ಗೌಡನ ಸಂಸಾರಕ್ಕಾದ್ದು ನಾಳೆ ಹಳ್ಳಿಗೂ ಆಗ್ತದೆ ಆ ನಾಗಿ ಕಾಲಿಟ್ಟ ಹಳ್ಳಿ ಎಕ್ಕುಟ್ಟೋಯ್ತದೆ ಕಾಲರ ಬರ್ತದೆ ಪ್ಲೇಗ್ ಬರ್ತದೆ ದೊಡ್ಡಮ್ಮ ಬರ್ತದೆ ಜನ ದನ ಯಾವ್ದು ಉಳಿಯಕ್ಕಿಲ್ಲ ಭೂಮಿಯಾಗಿ ಬಿಟ್ಟು ಪೈರು ಹಂಗೆ ಸುತ್ತೋಯ್ತದೆ ಅಂತ ಅಪ್ಪಣೆ ಕೊಡ್ತಿದ್ರು ಕಂಡ್ರು ಅಯ್ಯೋ ಅಯ್ಯೋ ಇನ್ನೇನೈತೆ ಇಷ್ಟು ದರಿದ್ರದವಳನ್ನ ನಮ್ಮ ಹಳ್ಳಿಲಿ ಹೆಂಗಿಟ್ಕೊಳ್ಳೋದು ನಮ್ಮ ಜೀವ ಎಲ್ಲ ಏನಾಗಬೇಕು ನಾಗಿನ ಗುಡಿಸಲ್ ಸಮೇತ ಸುತ್ತಾಕ್ ಬಿಡೋಣ ನಮ್ಮವ್ರನ್ನೆಲ್ಲಾರು ಬರಲಿ ಹೆಂಗೆ ಹಾಕದು ಗುಳಿಗೆ ಅಯ್ಯೋ ಅಯ್ಯೋ ನಿಮ್ ಮಾತು ಗಂಟೆ ಹೊರದಾಗ ಯಾಕೋ ಬಸವಣ್ಣ ಏನ್ ಸಮಾಚಾರ ಆ ಪೂಜಾರಿ ಏನನ್ನ ಹೇಳಿ ಹಳ್ಳಿ ಜನನ ತಲೆ ಎಲ್ಲ ಕೆಸ್ತಾನೆ ಆ ನಾಗಿನ ಅತಿ ಸಮಿತವಾಗಿ ಸುಟ್ಬಿಡ್ಬೇಕು ಅಂತ ಹೇಳ್ತಾರೆ ಹೋಗ್ಬೇಡ ಕಣ ಅವ್ರು ಮಹಾ ಚಂಡಾಳ್ರು ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದಪ್ಪ ಇನ್ನೇನವ ಮಾಡ್ಲಿ ಆ ನಿರಪರಾಧಿ ಹೆಣ್ಣನ್ನ ಅಲ್ಲಿ ಸಾಯಿರಕ್ ಬಿಟ್ಟು ನಾನು ನಿನ್ ಕೈ ಕಟ್ಕೊಂಡು ಕೂತ್ಕೊಂಡಿಲ್ಲ ಅವನ್ ಯಾವನ್ ಏನ್ ಮಾಡ್ತಾನೆ ನೋಡ್ತೀನಿ ನನ್ ತಲೆ ತೆಗಿತಾರ ತೆಗಿಲಿ ಏಳು ಮೇಕೆ ಒಂದ್ ನಿಮಿಷ ಕೂಡ ತಡ ಮಾಡಕಂತ ಇವತ್ತು ಊರಿನ ಜನ ಎಲ್ಲ ನಿನ್ನ ಅಟ್ಟಿ ಸಮೇತ ಸುಟ್ಕೊಂಡು ಅಂತ ಬರ್ತಾರೆ ಮೊದ್ಲು ಇಲ್ಲಿಂದ ಓಡೋಗು ಹೋಗು ನಾ ಹೇಳಿದ ಕೇಳಿಸ್ದ ನಿನ್ಗೆ ನೀನ್ ಹಿಂಗ್ ಕುಂತ್ರೆ ನಿನ್ ಜೀವಕ್ಕೆ ಅಪಾಯ ಹೇಳು 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 ಮೊದ್ಲಿಂದ ಎದ್ದು ದೂರ ಹೊಂಟೋಗು ನೀನು ಹೋದೆ ಹೋದ್ರೆ ನಿನ್ ಜೀವಕ್ಕೆ ಅಪಾಯ ಅಲ್ಲ ಚಂದನ ಜೀವಕ್ಕೂ ಅಪಾಯ ಅಯ್ಯ
ಹೊರತಾಗಿ ಎಲ್ಲಿ ಹುಡುಕ್ತಾ ಇದೀಯ ನೀನು? ಯಾಕೆ 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 ಇಷ್ಟೊಂದು ಗಾಬರಿ ಆಗ್ತಾ ಇದೀಯಾ? ನನಗೇನಾದ್ರೂ ಅಪಾಯವಾಗಿದೆ ಅಂತ ನನಗೇನು ಆಗಲ್ಲ. ನೀನ್ ಧೈರ್ಯವಾಗಿರು, ಅದ್ ಯಾರು ಬರ್ತಾರೋ ಬರ್ಲಿ, ಅದ್ ಏನ್ ಮಾಡ್ತಾರೋ ಮಾಡಿ, ನಾನ್ ನೋಡ್ಕೋತೀನಿ. ನೀನ್ ನೆಮ್ಮದಿಯಾಗಿಲ್ಲೇ ನಡಿ. ನೀನ್ ಇಲ್ಲಾಗ ಬಂದ ಚೆನ್ನ, ಇಲ್ಲಿಂದ ಹೊರಟೋಗು. ಈ ಊರಿನ ಮಾರಿ ನಾ ತೀರಿಸ್ಬಿಡ್ತೀನಿ. ಯಾರನ್ನ ನೀವು ತೀರ್ಸೋದು? ಏನ ನೀವು ಮಾತನಾಡ್ತಾ ಇರೋ ಮಾತು ಚೆನ್ನ? ನೀ ನಮ್ಮಲ್ಲಿ ಗೌಡ ಮರ್ಯಾದೆ ಕೊಟ್ಟು ಕೇಳ್ಕೊತಾ ಇದೀವಿ, ನೀ ಸುಮ್ಕೆ ಇಲ್ಲಿಂದ ಹೊರಟು. ಚೆನ್ನ, ಇವತ್ ನಮ್ ಜನ ಕೆಳಗುಟ್ಟವ್ರೆ, ಆ ನಾಗಿನ ಇವತ್ ನಾಶನ ಮಾಡ್ಲೇಬೇಕು. ನಮ್ ದಾರಿಗೆ ಅಡ್ಡ ಬರಬೇಡ, ಸುಮ್ಕೊಂಡೋಗು ಇಲ್ಲಿಂದ. ಯಾಕ ಹೊರಟೋಗ್ಬೇಕು? ಏನ್ ಮಾಡುದು ಆ ನಾಗಿ ನಿಮಗೆ? ನಾಗಿ ಎಂತ ಪಾಪ ಇಷ್ಟ ಅಂತ ನಿಂಗೆ ಗೊತ್ತಿಲ್ವಾ? ಅವಳು ನಾನು ನಿನ್ ಮನೆ ಹತ್ರ ನಿಂತ್ಕೊಂಡು ನಿನ್ ಸಂಸಾರಕ್ಕೆ ಆಗತಿ ನಿನ್ ಗೊತ್ತಿಲ್ವಾ? ನಮ್ ಹೆಂಡ್ರು ಮಕ್ಳು ಹಂಗೆ ಆಗ್ಬೇಕು ಅಂತೀಯ? ಈ ಪಿಡಿ ಮಾರಿನ ಊರಾಗ ಇಟ್ಕೊಂಡು ಅದೆಲ್ಲ ಆಗಕ್ಕಿಲ್ಲ. ಇವತ್ತು ಅವಳ ಕತೆ ಮುಗಿಸ ಬಿಡ್ತೀನಿ. ಸರಿ, ನಿನ್ನಿಂದ ಯಾವನಾದ್ರೂ ಒಂದ್ ಹೆಜ್ಜೆ ಮುಂದಿಟ್ಟಿದ್ವಿ, ನಚ್ಚ ಹಾಕಿಲ್ಲ ನಿಮ್ ಜನ್ಮಕ್ಕೆ, ಬಂದ್ಬಿಟ್ರು ಕಾಡ್ ಕಡೆ ಹುಲಿ ಹೊಡಿಯೋದಕ್ಕೆ. ಬಾಯಿಲ್ ಸಬ್ರಿನ್ ಕೊಲ್ಲೋದಕ್ಕೆ ಎಷ್ಟ್ ಜನ ಬಂದವರಪ್ಪ ಶೂರು, ಬಿಟ್ಬಿಟ್ರೆ ಕೊಂಡು ಹಾಕ್ಬಿಡ್ತೀರಲ್ವಾ? ನಿಮ್ಗೆ ಯಾರಿಗೂ ತಾಯಿ ತಂಗಿ ಮಕ್ಕಳು ಅಂತ ಇಲ್ವಾ? ಅವಳೇನ್ ತಪ್ಪು ಮಾಡಿದ್ಲು ನಿಮಗೆ? ನಿಮ್ ಮನೆ ಬಾಗಿಲಿಗೆ ಏನಾದ್ರು ಒಟ್ಟಿಗಿಲ್ಲ ಅಂತ ಭಿಕ್ಷಕ್ಕೆ ಬಂದಿದ್ಲ? ಇಲ್ಲ ನೀವು ಹರಿದು ಬೀಸಾಕೋ ಚಿಂದಿನ ಉಟ್ಕೊಂತ ಏನಾದ್ರೂ ಧರ್ಮಕ್ಕೆ ಕೊಟ್ಟಿದ್ದ? ಮೂರ್ ದಿವಸ ಉಪವಾಸ ಸತ್ರು, ನಿಮ್ ಯೋಗ್ಯತೆಗೆ ಒಂದು ತೊಟ್ಟು ನೀರು ಕೊಡ್ಲಿಲ್ಲ ಅವಳು ಕುಡಿಯೋದಕ್ಕೆ? ಪ್ರೀತಿ ವಿಶ್ವಾಸ ಯಾವ್ದಕ್ಕೂ ಅವಳು ನಿಮ್ಗೆ ಬೇಡ. ಉಗಿಯೋದಕ್ಕೆ, ಬೈಯೋದಕ್ಕೆ, ಕೊಲ್ಲೋದಕ್ಕೆ ಮಾತ್ರ ನಾಗಿ ನಿಮಗೆಲ್ಲ ಬೇಕಲ್ವಾ? ಬೀದಿಗೆ ಬಂದ್ರೆ ಛೀ ಥೂ ಅಂತ ಹುಚ್ಚರ ಹಿಡ್ದಂಗೆ ಅಂತೀರಿ? ನೀವೇನ್ ಮನುಷ್ಯರ? ಮನುಷ್ಯರ ಅಂದ್ರೆ ನೀವೆಲ್ಲ ಪಿಶಾಚಿಗಳು, ನನ್ನ ರಾಕ್ಷಸರು. ಕೊಂದಾಕ್ಬಿಡ್ತಾರಂತೆ, ಕೊಂದಾಕ್ಬಿಡ್ತಾರೆ. ಅವನ ಯಾವನ ಗಂಟು ಸ್ವಲ್ಪ ಮುಂದಕ್ಕೆ ಬಾ ನೋಡ್ತೀನಿ. ಏ ಒಬ್ಬೊಬ್ಬನ ತಲೆ ಚಿಪ್ ಕಡೆ ಹಾಕ್ಬಿಡ್ತೀನಿ. ಹೇಳಿ ನನ್ನ ಮಕ್ಕಳ, ಶಿಖಂಡಿ ನನ್ನ ಮಕ್ಕಳ, ಈ ಕತೆ ಹೇಳಕ್ಕ ಈ ಜನ ಗುಂಪು ಕಟ್ಕೊಂಡು ಹೋಗಿದ್ದು ಮಾರುತ ಮೀಸೆ ಇಟ್ಕೊಂಡು ಈ ಮಾತು ಬಂದು ಹೇಳೋದು ನಾಟ್ಯ ಆಯ್ತಿಲ್ಲ ನಿಮ್ಗೆ? ಎಲ್ಲೋ ಎಲ್ಲೋ ಅವಳ ಕೈಲಾದ ತಮ್ಮಂಗಿಗಳು ಚಿಕ್ಕಣ್ಣನ ಮನೆ ತಾವ ಅವರೇ ಪೂಜಾರಪ್ಪ. ಪೂಜಾರಪ್ಪ ಅವನೊಬ್ಬ, ಇವ್ರ 20 ಜನ ಮುಟ್ಟಾಡು ಮುಟ್ಟಾಡು ಹಿಂದಕ್ಕೆ ಬಂದವ್ರೆ. ಊರ್ ಗೌಡ್ನೆ ಎದುರಿಗೆ ಬಂದು ನಿಂತ್ಕೊಂಡ್ರೆ ನಾವ್ ಏನ್ ಮಾಡಕ್ಕಾಯ್ತದೆ? ನಾಗಿನ್ ಬಿಟ್ಟು ಚೆನ್ನಣ್ಣನ್ ಉಯ್ಬೇಕಾ? ಆ ಒತ್ತ ಚೆನ್ನಣ್ಣ ಒಬ್ಬ ಬರ್ದೆ ಹೋಗಿದ್ರೆ ನಾವ್ ಏನ್ ಮಾಡ್ತಾ ಇದ್ವಿ ಗೊತ್ತಾ? ಲೋ ಲೋ ಲೋ, ಆ ಚೆನ್ನ ಅಲ್ಲಿಗೆ ಬರ್ದು ಇನ್ನೆಲ್ಲ ಹೋಗ್ತಾನಲ್ಲೋ ಎಮ್ಮೆ ತಮ್ಮಣ್ಣ, ಅವ್ನ ಅವಳ ಮನೇಲಿ ಜಾಂಡ ಹಾಕ್ಬಿಟ್ಟವನೇ ಕಣೋ. ನೀವ್ ಹೋದಾಗ ಅವ್ನ ಅಲ್ಲೇ ಇದ್ದ. ಹೌದು, ಮರಿ ಇಷ್ಟು ದಿನ ನೀಲಕ್ಕ ಇದ್ದಿದ್ದು ಸ್ವಲ್ಪ ಸಿಕ್ಕಾಗೇ ಇತ್ತು. ಇನ್ನೇನು ಹಗಲು ರಾತ್ರಿ ಅಲ್ಲಿದ್ರು ಕೇಳೋರು ಯಾರು? ನೀವೇನ್ ಹೇಳೋದು ಪೂಜಾರಪ್ಪ? ನಿಮ್ಗದೆಲ್ಲ ಎಲ್ಲೋ ತಿಳಿತದೆ, ನಿಮ್ದೊಂದು ಕೆಮ್ಮಣ್ಣು ಬುರುಡೆ ಕಣೋ. ಅಲ್ಲೋ ನೀಲಕ್ಕ ಏನ್ ಸುಮ್ ಸುಮ್ನೆ ಸತ್ತೇನು? ಗಂಡಾದವನು ಬೇರೆ ಹೆಂಗ್ಸು ತಂದು ಮನೇಲೆ ಇಟ್ಕೊಂಡು ಹಿಂಗ್ ಆಟ ಆಡ್ತಾ ಇದ್ರೆ ಅದ್ ಯಾವ ಮರ್ಯಾದ ಹೆಂಗ್ಸು ಬರ್ತಿರ್ತಾಳೆ? ಏನಂತೀವ್ ಮರಿ? ಹೌದು ಗುರುಗಳ, ನಿಮ್ ಮಾತ್ ಗಂಟೆ ಹೊಡೆದಾಗೆ ಅದಕ್ಕೆ ಅಲ್ವಾ ನೀಲಕ್ಕ ಬಾವಿ ಬಿಟ್ಟಿದ್ದು? ಒಂದೊಂದು ಊರ್ ಬಿಟ್ಟು ಹೋಗಿದ್ದು. ಹಂಗ ಬದುಕಿರೋಕ್ಕಿಂತ ಸಾಯೋದ್ಲೇ ಸಪ್ಪ. ಇದೇನವ ಇದು? ದಿನಾ ಹೊನ್ನ ಹೀಗ್ ಬಡಿಸಿಟ್ಟು ನೀನ್ ಅಳ್ತಾನೆ ಇದ್ರೆ ಏನ್ ಪ್ರಯೋಜನ ಹೇಳು? ನಾನು ಊರು ಸೀಮೆ ಎಲ್ಲ ಹುಡುಕ್ತಾ ಇದ್ದು, ಗೊತ್ತಿದ್ದವ್ರಿಗೆಲ್ಲ ಕಾಗದ ಬರೆದು ಕೇಳಾಯ್ತು. ಅವನ ಸುದ್ದಿ ಸಮಾಚಾರವೇ ಇಲ್ಲ. ಎಷ್ಟು ತಿಂಗಳಾಗೋಯ್ತು ಅವನು ಹೋಗಿ, ಅದ್ ಎಲ್ಲಿದ್ದಾನು, ಅದೇನ್ ಮಾಡ್ಕೊಂಡಿದ್ದಾನು? ಬೇಡವ, ಅಳ್ಬೇಡವ ನೀನು. ಅಯ್ಯೋ, ಇನ್ನೂ ಬರಲೇ ಇಲ್ವಲ್ಲ ಹೊನ್ನನ ಊಟಕ್ಕೆ. ಏನ್ ದಯ್ಯ ದುಡ್ದಂಗ್ ದುಡಿತಾನ ಇವನು? ಊಟನು ಬೇಡ, ತಿಂಡಿನೂ ಬೇಡ. ನೀನ್ ಇಂಥವ್ರನ್ನೆಲ್ಲಾದ್ರೂ ಕಂಡಿದೀಯ ರಾಮಯ್ಯ?
ದುಡಿದ್ರು ಹಂಗೆ ಕುಡಿದ್ರು ಹಂಗೆ ಅವನ ಆರೋಗ್ಯದ ಮೇಲೆ ನಿಗಾನೇ ಇಲ್ಲ ಅವನಿಗೆ ಲಕ್ಷ್ಮಿ ನೀ ಹೋಗಿ ಅವನ ಊಟ ಕರ್ಕೊಂಡು ಬಾ ಇಲ್ಲದಿದ್ರೆ ಅವನ ಊಟದ ನೆನಪೇ ಇರಕ್ಕಿಲ್ಲ ಲಕ್ಷ್ಮಕ್ಕಕ್ಕೆ ಹೊನ್ನಣ್ಣ ಏನಾದರೂ ಓಸಿ ತಿನ್ಬಿಟ್ಟು ಆಮೇಲೆ ಕೆಲಸ ಮಾಡಿ ಬಾ ಬಾರ ಅದಕ್ಕೆ ಇವತ್ತೊಂದು ದಿವಸ ತಿಂದೇ ಇದ್ರೆ ಏನು ಪ್ರಾಣ ಉಂಟಾಗಿಲ್ಲ ಬಾರ ಬಿಡು ಹಂಗೆಲ್ಲ ಮಾತಾಡಬೇಡ ಬಾ ನೀನು ಏನಕ್ಕೆ ಹೇಳಿದ್ರೆ ಕೇಳಕ್ಕಿಲ್ಲ ಯಾವಾಗ್ಲೂ ಹಿಂಗೆ ಆಗೈತೆ ಏನೋ ನೀ ಹೆಂಡತಿ ಆ ಹುಡುಗನ ಬಹಳ ಹಚ್ಕೊಂಡ್ಬಿಟ್ಟವಳೆ ಏನೋ ನೀ ಇಬ್ರು ಆ ಹುಡುಗನ ಚೆನ್ನಾಗಿ ನೋಡ್ಕೋತಿದ್ದೀರಾ ಅವನ ಅದೃಷ್ಟ ಹ್ಮ್ ಮೊದ್ಲೆರಡು ದಿನ ನನಗೂ ಇದು ಬೇಡವಾಗಿತ್ತು ಆಮೇಲೆ ನಮ್ಗ್ಯಾಕೆ ಈಗ ಆಚಾರ ನಿನ್ ಪಾಡಿಗೆ ನೀ ಸುಮ್ಮನಿರು ಅಂತ ಹೇಳ್ದೆ ಆಮೇಲೆ ಒಂದಿನ ಈ ಒನ್ನ ಕುಡಿದ್ಬಿಟ್ಟು ಅಳ್ತಾ ಇರೋದನ್ನ ನೋಡ್ದೆ ಕಳ್ ಕಿವಿಚ್ಚಂಗಾಯ್ತು ನನಗೆ ಅಲ್ಲ ಈ ಹುಡುಗ ಒಳಗೆ ಏನೋ ದುಃಖ ತಿಂತಾವನೆ ಯಾರ ಮುಂದೇನು ಹೇಳಕ್ಕಿಲ್ಲ ಹಂಗೆಂತ ಮಾತಾಡ್ಸೋಕೋಗು ಬಲ್ಯ ಸಿಮಂಗಿಯಾಗಿ ಸಿರ್ರ ಅಂತ ಬೀಳ್ತಾನೆ ಅದ್ ನಿಜ ಆದ್ರೆ ಹೇಳ್ಕೊಳಕಾಗದ್ ದುಃಖ ಯಾವತ್ನಾಗೆ ಯಾರನ್ನ ಹೆಂಗಾಡಿಸ್ತದೆ ಕಂಡವರಾರು ಲಕ್ಷ್ಮಕ್ಕೆ ನಾನ್ ನೋಡ್ಕೊಂಡು ಯಾರಾದ್ರೂ ಬಂದಿದ್ರಾ ಹೌದು ದಿನಾ ಹಿಂಗ್ ಕೇಳ್ತೀಯಲ್ಲ ನಿನ್ನನ್ನು ಹುಡ್ಕೊಂಡು ಬರೋರು ಯಾರು 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 ಬಂದ್ರೆ ಯಮದರ್ಮ ಬರ್ಬೇಕಷ್ಟೇ ಕೊಲ್ಲಲ್ಲ ನೀನಾ ನಾನು ಎಷ್ಟು ಹೆದರ್ಕೊಂಡ್ಬಿಟ್ಟಿದ್ದೆ ಅಯ್ಯೋ ಇಷ್ಟಕ್ಕೆಲ್ಲ ಭಯಪಡೋ ನೀನಂತ ಗಂಡು ಅಚ್ಚರಿ ಅದೇನ್ ನಿನ್ ಮಾಡ್ತಿದ್ ಕೆಲ್ಸ ನಂದು ನಿಂದು ಹೆಸರು ಸೀತಾರಾಮ ರಾಧಾಕೃಷ್ಣ ಹಂಗೆ ಅವ್ರ ಪ್ರೇಮ ಹೆಂಗ್ ಸಾಸ್ಬಿತ್ತು ಹಂಗೆ ನಮ್ ಪ್ರೇಮ ಸಾಸ್ಬಿತ್ ಆಗಿರ್ಲಿ ಅಂತ ಈ ಮರದ್ನ ಕೆತ್ತಾ ಇದೀನಿ ಹೌದು ಬಿಡು ಪುರಾಣದಾಗೆ ಪುಸ್ತಕದಾಗಂತೂ ಬರೀಲಿಲ್ಲ ಮರದ್ನ ಕೆತ್ತಿದೀಯಾ ಕೆತ್ಕೋ ಕೆತ್ಕೋ ಆದ್ರೆ ನಮ್ ಹೆಸರು ಮರದ್ ಮ್ಯಾಗೆ ಏನು ಊರಾಗಿನ ಗೋಡೆ ಮ್ಯಾಗೆ ಗುಡ್ಡದ ಮ್ಯಾಗೆ ಎಲ್ಲ ಏರ್ತದೆ ಅದೇನು ಊರಿನ ಜನರು ಕಣ್ಣು ಮುಚ್ಚಿದ್ರು ನಮ್ ಯವ್ವಾರ ಅವ್ರಿಗೆ ಅನುಮಾನ ಬಂದ್ಬಿಟ್ಟೈತೆ ಮೊದ್ಲೇ ಬಾಯ್ ಬಿಟ್ಟ ಕಳ್ಳೆಣ್ಸೋರವ್ರು ನಮ್ಗೆ ಯಾಕೋ ಭಯ ಭಯ ಆಯ್ತದೆ ನಿನ್ಗೇನು ಗಂಡ್ಸು ಆದ್ರೆ ಹೆಂಗ್ಸು ಜೀವ ಮುಳ್ಳು ಮೇಲೆ ಬಾಳೆ ಎಲೆ ಬಿದ್ದಾಗಲ್ವಾ ಅಷ್ಟಕ್ ಬಂದ್ರೆ ಅವಸ್ಥೆ ಇಬ್ರು ಅನ್ಭವಿಸೋಣ ನಾನ್ ನಿನ್ಗೋಸ್ಕರ ತ್ಯಾಗ ಮಾಡಲ್ಲ ಅನ್ಕೊಂಡ್ಯ ನಿನ್ ಪಿಂಡ ನಿನ್ನಂತ ಹೇಳಿ ಇನ್ನೊಬ್ರು ಇಲ್ಲ ಚಲ್ವೇ 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 ಗುಂಡನ ಎಂಡ ಬೋಸ ಮ್ಯಾಗ ಇದೀವ ಇನ್ನೊಂದ್ ಮಾಡ್ಕೆ ಎಂಡ ಸತ್ತಾಕೊಂಡ ಯಾರು ನಿನ್ನ ಮಸ್ಗೆ ನೀಲಕ ಅಲ್ಲ ಏ ಗುಂಡ್ರಲ್ಲ ಇನ್ನೊಂದ್ ಮಾಡ್ಕೆ ಎಂಡತ್ತಾರಲ್ಲ ಇರೋದ್ ಬರ್ದೀಯ ಹೊಲ ಕುಡಿದಿದ್ ಸಾಕು ನಡಿ ಮನೆಗೆ ಹೋಗವ ಇನ್ನೂ ಕುಡಿಬೇಕು ನಡಿ ಹೊಲ ನಾನೇ ತಪ್ಪು ಮಾಡ್ಬಿಟ್ಟೆ ಅತ್ತಿಗೆ ತಪ್ಪಲ್ಲ ನಂದೇ ಅತ್ತಿಗೆ ತಪ್ಪಲ್ಲ ನಂದೇ
ನಾಯಿ ಅದ್ಯಾಕ ತುಂಬಾ ಸಂತಪ್ತ ಬಟ್ಟೆ ವಾಂತಿ ಆಗ್ತಾ ಇದೆ ಅದೇನು ಅಂತ ಗೊತ್ತಿಲ್ಲ ಸ್ವಲ್ಪ ನೋಡು ಬಾಬಾ ವಾಂತಿ ಮಾಡ್ಕೊಂತ ಇದ್ದಾಳೆ ನಡಿ ನೋಡು ನಾಗಿ ನೋಡವ್ವ ಬಂದಿದ್ದಾರೆ ನಾಗಿ ಏನಾಗುತ್ತಮ್ಮ ಏನಾಗಿದೀಯವ ನಾಗಿ ಕೆನನ ಸ್ವಲ್ಪ ಹೊರಗಡೆ ಇರು ನಾಗಿ ಆದಷ್ಟು ಬೇಗ ಒಂದು ಮಗುಗೆ ಜನ್ಮ ಕೊಡೋ ತಾಯಾಗೋದಿರ್ಲಿದ್ದಾಳೆ ಗಾಬರಿ ಆಗ್ಬೇಡ ಕಂದ ಧೈರ್ಯ ತಂದ್ಕೋ ನಾವೆಲ್ಲ ಇಲ್ವಾ ನೋಡು ಬೇಗ ನೀನು ಒಂದು ಮಗುಗೆ ತಾಯಾಗಿ ಹೆಣ್ಣು ಜನ್ಮ ಸಾರ್ಥಕ ಪಡಿಸ್ಕೋತಾ ಇದೀಯ ಈ ಸಮಯದಲ್ಲಿ ಕಣ್ಣೀರು ಹಾಕಬಾರ್ದು ನಾಗಿ ನೀನು ನಮ್ಮ ಕುಟುಂಬಕ್ಕೆ ಮಾಡಿರೋ ತ್ಯಾಗಕ್ಕೆ ನಾವು ಈ ಸಮಯದಲ್ಲಿ ನಿನ್ನ ಕೈ ಬಿಡ್ತೀವ ಅಮ್ಮ ನಿನ್ನೆಲ್ಲ ಜವಾಬ್ದಾರಿ ನಾನು ಸೇರಿದ್ದೆ ಕಾಲ ಬಂತೇವ ತಾಯಿ ಮಗನಿಗೆ ಬುದ್ಧಿ ಹೇಳೋದ್ ಬಿಟ್ಬಿಟ್ಟು ತಾನು ಮಗನಿಗೆ ತಾಣ ಹಾಕೋದ ಇಂತ ಕೇಟ್ ಕೇಡು ನಾ ಎಲ್ಲೂ ಕಂಡಿದ್ದಿಲ್ಲ ಬುಡು ಯಾರ ವಿಷಯ ನಾವ ನೀವು ಹೇಳ್ತಾ ಇರೋದು ಇನ್ಯಾರದ್ದು ಸಿದ್ದಕ್ಕಂದೆ ಸಿದ್ದಕ್ಕೆ ಇಲ್ಲ ಅವಳೆ ಇದ್ರಿರ್ಲಿ ಬಿಡು ಇಂಥ ಕೆಲಸ ಮಾಡ್ದವ್ರಿಗಿಲ್ದಿರೋ ಭಯ ನನಗೇನು ಯಾವ್ದೆಲ್ಲಾದ್ರೂ ಹಾಳಾಗ್ ಹೋಗ್ಲಿ ಇಷ್ಟು ವಯಸ್ಸಾದ್ರೂ ಮನೆ ಮರ್ಯಾದೆ ಜ್ಞಾನ ಬೇಡವಾ ನೋಡಕ್ ನೋಡ್ರೆ ಒಳ್ಳೆ ಘನಸ್ತ್ರ ಗೌರವನೆ ಮಾಡೋದ್ ನೋಡಿದ್ರೆ ಇಂಥ ಕೆಲಸ ಅಲ್ಲ ಬೀದಿ ಲಕ್ಷ ಯಾರ ಮುಖ ಎತ್ಕೊಂಡ್ ತಿರುತ್ತಾರೋ ಅಮ್ಮ ಈ ಜನ ಚೆನ್ನಾಗಿ ಹೇಳಿದ್ರಿ ನೀವು ಏನೋ ಅದು ದಾಭಿತು ಬಿಡದು ನೀನ್ ಅಳಬೇಡ ನೀನ್ ಮಾತ್ರ ಕಣ್ಣಲ್ಲಿ ನೀರ್ ಹಾಕ್ಬೇಡ ಕಣ್ಣೀರಲ್ದಿ ನೀನ್ ಉಳ್ದೈತೆ ಚೆನ್ನಣ್ಣ ಎಂಥ ಮನೆ ಕತೆ ಹೆಂಗ ಆಗೋಯ್ತಪ್ಪ ಹಾದಿ ಬೀದಿ ಜನ ಎಲ್ಲ ನೋಡ್ ನಗೋಂಗಾಗೋಯ್ತಲ್ಲ ಹತ್ತಳ್ಳಿ ಹೆಸರಾದ ಮನೆ ಹಿರಿಗೌಡ ಮನೆ ಈಗ ಅದನ್ನೆಲ್ಲ ಕಟ್ಕೋ ಬಂದು ದುಃಖ ಪಡ್ತೀಯ ಏನು ಪ್ರಯೋಜನ ಇದೆ ಹೇಳು ಇದೆಲ್ಲ ನಮ್ ದುರಾದೃಷ್ಟಪ್ಪ ಯಾವ ಕಳಿಗೇಳಿ ಆ ನಾಗಿ ನಮ್ಮ ಮನೇಲಿ ಕಾಲಿಟ್ಲು ಆ ನಾಗಿನ ಮಾತ್ರ ನೀ ಏನು ಅನ್ಕೊಡ್ದು ಈಗ ಅವಳು ಹೊರಗಿನವಳಲ್ಲವ ನಮ್ಮನೆ ಸೇರಿದವಳು ನಿನ್ನ ಸೊಸೆ ಅವಳೇನವ ತಪ್ಪು ಮಾಡಿದ್ಲು ತಪ್ಪು ಮಾಡಿದ ನಮ್ಮವನು ಆದ್ರೆ ಕಷ್ಟ ಅನುಭವಿಸ್ತಾ ಇರೋಳು ಅವಳು ಅದಕ್ಕೆ ನಾವು ಅಯ್ಯೋ ಪಾಪ ಅಂದೆ ಯಾರೋ ಕೆಲಸಕ್ಕೆ ಬರೆದವರು ಏನು ಅಂದ್ಬಿಟ್ರು ಅಂತ ಅದಕ್ಕೆಲ್ಲ ಅರ್ಥ ಕೂತ್ಕೊಂಡ್ರೆ ಆಗುತ್ತೇನವ ಅವ ಇಷ್ಟು ದಿನ ಒಂದು ತರ ಇತ್ತು ಈಗ ಈಗಿನ ವಿಷಯವೇ ಬೇರೆ ನಾಗಿ ಬರೀ ನಾಗಿ ಅಲ್ಲವ ನಮ್ಮ ವಂಶನ ಬೆಳಗಿಸೋ ದೀಪ ಅವಳು ಹೊಟ್ಟೆಲಿ ನಮ್ಮ ವಂಶದ ಕೂಡ ಬೆಳೀತಾ ಇದೆ ನಿನಗೆ ಗೊತ್ತಿಲ್ಲ ಪಾಪ ಗೊತ್ತೈತೆ ನನಗೂ ಅದು ಗೊತ್ತೈತೆ ನನಗ್ ಬೇಡವಾ ನನ್ ಮೊಮ್ಮಗ ನನಗ್ ಬೇಡವಾ ಎಷ್ಟು ದಿನಗಳಿಂದ ಬಾಯ್ ಬಿಡ್ತಾ ಕಾದೀವಿನಿ ಆ ಸಂತೋಷದಲ್ಲಿ ಈ ದುಃಖ ಎಲ್ಲ ಮರೆತು ಬಿಡವ್ವ ನಾನು ನೀಲನ್ ಕಳ್ಕೊಂಡ ದುಃಖನ ನಾಗಿಯಿಂದ ನಮ್ಮ ವಂಶ ಬೆಳೀತಾ ಇದೆಯಲ್ಲ ಅಂತ ಮರೆತ್ಕೊಂಡಿದ್ದೀನಿ ಯಾರೇನಾದ್ರೂ ಅಂದ್ಕೊಂಡು ಹೋಗಿ ಈ ಊರೇ ನಮ್ಮನ್ನ ಬಿಟ್ಟುಬಿಡಿ ಅದು ಒಂದು ಕುಡಿ ಸುಖವಾಗಿದ್ರೆ ಸಾಕು ಚೆನ್ನ ಅಪ್ಪನ ತಕ್ಕ ಮಗ ಕಣೋ ನೀನು ನನ್ನಪ್ಪ ನನ್ನಪ್ಪ ಬಾವ ನೀಲ
ನೀನೇನೋ ನನ್ನನ್ನ ಬಿಟ್ಟು ಹೊರಟೋಗ್ಬಿಟ್ಟೆ. ಇಲ್ಲಿ ನನ್ನ ನೋಡು, ಎಂಥ ನರಕ ಯಾತನೆಗೆ ಸಿಕ್ಕಾಕೊಂಡು ನರಳಬೇಕಾಗಿ ಬಂದಿದ್ದೆ ನಾನು. ನೀನಿದ್ದಿದ್ರೆ ನಾಗೇಶ್, ನಿನಗ್ ತುಂಬಾ ಅನ್ಯಾಯ ಮಾಡ್ಬಿಟ್ಟೆ ರಾಗೇ, ತುಂಬಾ ಅನ್ಯಾಯ ಮಾಡ್ಬಿಟ್ಟೆ. ಚೆನ್ನಣ್ಣ, ನನ್ನ ಮಾತಾಡ್ಸಕ್ಕಿಲ್ವಾ, ನನ್ನ ಕ್ಷಮಿಸಕ್ಕಿಲ್ವಾ? ಚೆನ್ನಣ್ಣ, ಬೇಕಾದ್ರೆ ನನ್ ಕೊಂದ ಹಾಕ್ಬಿಡು, ನನ್ ದೂರ ಮಾಡ್ಬೇಡ. ಚೆನ್ನಣ್ಣ, ನನ್ ದೂರ ಮಾಡ್ಬೇಡ. ಹೊನ್ನ, ಯಾಕಿಂಗ್ ಕೂಗಾಡ್ತಿದ್ಯಾ? ಯಾಕಿಂಗ್ ಕಣವರಿಸ್ತೀಯ? ಹೊನ್ನ, ಹೊನ್ನಣ್ಣ, ನೀಲಕ್ಕೆ ಅಲ್ಲ, ನೀ ನಮ್ ನೀಲಕ್ಕೆ ಅಲ್ಲ. ಹೊನ್ನ, ನಾನ್ ನಿಮ್ಮ ಅತ್ತಿಗೆ ನೀಲಕ್ಕಂತರ ಕಾಣ್ತೀವಿನ? ಅದೇನೋ ತಿಳಿಯಾಕಿಲ್ಲ. ಮತ್ತೆ ನಿನ್ ಕಂಡು ಕೂಡ್ಲೆ ನಮ್ಮ ಅತ್ತಿಗೆ ನೀಲಕ್ಕ ಕಂಡಂಗೆ ಕಾಣ್ತೀಯ. ಎಲ್ಲ ಭ್ರಮೆ. ನಿನ್ ಅತ್ತಿಗೆ ಅಂದ್ರೆ ನಿಮ್ಗೆ ತುಂಬಾ ಗೌರವ ಅಲ್ಲ? ಗೌರವನ ಎತ್ತು ತಾಯಿನೇ ಮುರಿಯೋ ಹಾಕ್ ಸಾಕು. ನಮ್ಮ ಅತ್ತಿಗೆ ಮಹಾ ತಾಯಿ ಸಾಯೋದಕ್ಕೆ ನಾನೇ ಕಾರಣನಾಗ್ಬಿಟ್ಟೆ. ನಾನು ಬದುಕಿರಬಾರ್ದು. ನೋಡು ಹೊನ್ನ, ನನ್ ಮಾತು ಕೇಳ್ತೀಯ? ನೀನು ಕುಡಿಯೋದು ಬಿಟ್ಬಿಡು. ಬಿಟ್ಬಿಡೋದಾ? ಇಲ್ಲ, ಕುಡಿದು ಕಳೆದನ್ನೆಲ್ಲ ಮರಿಬೇಕು, ಕುಡಿದು ನನ್ನ ಬಾಧೆಗಳಿಂದ ದೂರವಾಗಬೇಕು, ಕುಡಿದು ಕುಡಿದು ಸಾಯಬೇಕು. ನೀನ್ ಕುಡಿದ್ರೆ ನೀರಕ್ಕಲ್ವಿ ನಾನು. ಅಯ್ಯೋ, ಹಂಗ ಹೇಳ್ಬೇಡ ಅಕ್ಕೇ, ಹಂಗ ಹೇಳ್ಬೇಡ. ನನ್ನ ಬಾಧೆ ನಿನಗ್ ತಿಳಿಯಾಕಿಲ್ಲ. ಆ ದಿವಸ ಗುಡಿ ನಾಗ ಪೂಜಾರಪ್ಪ ಸುಳ್ಳು ಹೇಳ್ತಾ ಇದ್ರೆ ಬಾಯಿ ತೆಗೆದೊಂದು ಮಾತನು ಆಡ್ಲಿಲ್ಲ. ದೇವತೆ ಅಂತ ನಮ್ಮ ಮತ್ತೆ ಸಾಯೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ. ನನ್ನಂತ ಪಾಪಿ ಬದುಕಿರ್ಬೇಕಾ? ಕೇಳಕ್ಕೆ ಹೇಳು. ಹೇಳಿ, ಅಲ್ಲಿ ಹಿರಿಯರೆಲ್ಲ ಬಂದು ಸೇರಿದಿರಲ್ಲ, ಇವ್ರಿಗೆ ಏನ್ ಮಾಡ್ಬೇಕು ನೀವೇ ಹೇಳಿ. ಇವ್ರು ಪೂಜಾರಪ್ಪನ ಮರಿ, ಇವ್ರು ನನ್ನ ಹೆಂಡತಿ ಅನ್ಸ್ಕೊಂಡವಳು, ನನ್ನ ಕೈಯಾಗ ತಾಳಿ ಕಲ್ಸ್ಕೊಂಡವಳು. ಇಂಥ ಹಲ್ಕ ಕೆಲಸ ಮಾಡ್ಬಹುದಾ? ಆಡ್ತಿದ್ರು ಇವ್ರು ಇಬ್ರು ಬೆಕ್ಕೋ ಕಣ್ಣು ಮುಚ್ಕೊಂಡು ಹಾಲು ಕೊಡ್ದಾಗೆ. ಸರಿನ, ಅವತ್ತು ಹೊಡಿತಿದ್ದಾಗ ಬಂದು ಬಿಡಿಸಿದಲ್ಲ, ಈಗ ಏನ್ ಮಾಡ್ಬೇಕು ನಾನು ನೀವೇ ಹೇಳು. ಏನಯ್ಯ ಮರಿ, ಹೇಳದ್ ಮಾತು ಒಪ್ಕೊಂಡಿದ್ಯಾ, ಇಲ್ಲ ಇನ್ನೇನಾದ್ರೂ ಹೇಳೋದಿದೆಯೋ? ಏನಮ್ಮ, ನೀನೇನಾದ್ರೂ ಹೇಳೋದಿದ್ಯಾ? ಹ್ಮ್, ನಿಮ್ಮ ನಿಮ್ಮ ಮೌನವೇ ತಪ್ಪು ಒಪ್ಪಿಗೆ ಅಂತಾಯ್ತು. ಏನ್ರಪ್ಪ ಇದು, ಹಾಗೆ ಕೈ ಬಿಡುವಂತಹ ವಿಷಯವಲ್ಲ ಇದು. ಊರೊಕ್ಕಲಿನ ಮಾನದ ಪ್ರಶ್ನೆ. ನಮ್ಮ ಹಳ್ಳಿ ಬದುಕಿನಲ್ಲಿ ಇಂಥ ಹೊರಸು ನಡೆಯೋದಕ್ಕೆ ಆರಂಭ ಆದ್ರೆ ಇನ್ನೇನು, ನಾವು ಕಾಡು ಮನುಷ್ಯರಿಗಿಂತ ಕಡೆ ಆದ ಹಾಗೇನೆ ಲೆಕ್ಕ. ಒಂದು ಗಂಡಾಗ್ಲಿ ಒಂದು ಹೆಣ್ಣಾಗ್ಲಿ ನಡತೆ ತಪ್ಪಿದ್ರೆ ಅವರಿಂದ ನಮ್ಮ ಹಳ್ಳಿ ಮಾನ ಮರ್ಯಾದೆ ಎಲ್ಲ ನುಚ್ಚು ನೂರಾದ ಹಾಗೇನೆ. ಇಂಥ ಅವ್ರಿಗೆ ತಕ್ಕ ದಂಡನೆ ಆಗಲೇಬೇಕು. ಮನಸ್ಸಾಗೊಂದು ಬಾಯಾಗೊಂದು ಬಣ್ಣದ ಬುಗುರಿ ಆಡಿಸೋರಿಗೆ ಕಟ್ ಮಾಡ್ಲೇಬೇಕು. ಇದು ನ್ಯಾಯ ಗೆಟ್ಟವ್ರಿಗೆಲ್ಲ ಅನ್ವಯಿಸುವ ಮಾತಾನೆ ಚೆನ್ನಣ್ಣ. ಓಹೋ, ಭೇಷಾಗಿ ಭೇಷರತ್ತಾಗಿ, ಇದು ಊರು ಒಕ್ಕಲ ಮಾನದ ಪ್ರಶ್ನೆ ಅಲ್ವಾ ಪೂಜಾರಪ್ಪ? ಭೇಷದ ಮಾತು. ಇಲ್ಲಿ ಸೇರಿರೋ ನ್ಯಾಯಸ್ಥರು ಈ ಚೆನ್ನಣ್ಣನ ಮಾತನ್ನ ಗಂಟು ಹೊಡೆದಿಟ್ಕೊಡ್ರಪ್ಪ. ಈಗ ನ್ಯಾಯಕ್ಕೆ ಬಂದಿರೋದು ಒಂದ್ ಕಡೆ ಮುದುಕನ್ ಕಟ್ಕೊಂಡು ಹುಡುಗಿ, ಇನ್ನೊಂದ್ ಕಡೆ ಪ್ರಾಯದ ಹುಡುಗನ ವಿಷಯ. ಇದರಲ್ಲಿ ಅನ್ಯಾಯ ಅನ್ನೋದು ಎಷ್ಟೈತೋ ನ್ಯಾಯ ಅನ್ನೋದು ಅಷ್ಟೇ ಐತೆ. ಇದೊಂದು ಕಡೆ ಇರ್ಲಿ, ಈಗ ನಾಗೇ ವಿಷಯನೇ ತಗೊಳ್ಳಿ. ಊರ್ ಜನಕ್ಕೆ ಆಗಬಾರ್ದು ಹೆಣ್ಣು, ನಾಲ್ಕು ಜನದ ನೋಟಕ್ಕೂ ನಾಲಾಯಕ ದೇವಾಸ ಹೆಣ್ಣು, ಅದನ್ನ ತಿಳಿದು ಮನೆಯಾಗ ತಂದಿಟ್ಕೊಂಡವ್ರೆ. ಈಗ ಅವಳು ಗರ್ಭಿಣಿ ಆಗವಳೆ, ಇದಕ್ಕೆ ಹೊಣೆ ಯಾರು? ಈ ಅನ್ಯಾಯಕ್ಕೆ ಯಾರು ಕಾರಣರು? ಬಸಣ್ಣನ್ ಬಾಯ್ ಐತೆ ನ್ಯಾಯ ಕೇಳಕ್ ಬಂದ್ಬಿಟ್ಟ. ಆ ನಾಗಿಗೆ ನಾಲ್ಗೆ ನಿಂತೋಗೈತೆ, ಅವಳಿಗೆ ನ್ಯಾಯ ಕೊಡೋರು ಯಾರು? ಇನ್ನೊಬ್ಬರಿಗೆ ನ್ಯಾಯ ಹೇಳಕ್ ಮುಂದೆ ಬಂದಿರೋ ಮಹಾನುಭಾವರು ಮೊದಲು ತಮ್ಮ ಹುಡುಕನ್ನ ಮುಟ್ಟೋಡ್ಕೋಬೇಕು. ಚೆನ್ನಣ್ಣ, ಮುಲಗಂಜಿ ಕಪ್ಪು ತನಗೆ ತಿಳಿಯಕ್ಕಿಲ್ಲಂತೆ. ದೊಡ್ಡ ಮನುಷ್ಯರು ಮಾಡಿದ ತಪ್ಪು ಸದ್ದಿಲ್ದಂಗಾಯ್ತು, ಸಣ್ಣ ಮನುಷ್ಯ ಮಾಡಿದ ಕೆಲಸ ದೊಡ್ಡದಾಗೋಯ್ತು.
ನಿನ್ನಮ್ಮಳ್ಳಿ ಪಟೇಲ ಈ ಪಂಚಾಯತಿ ಮುಖ್ಯಸ್ಥ ಹತ್ತಳ್ಳಿ ದೊಡ್ಡ ಮನುಷ್ಯ ನನ್ನ ಪ್ರಶ್ನೆ ನೀನೇ ಉತ್ತರ ಕೊಡಬೇಕು ಯಾಕಪ್ಪ ಧರ್ಮರಾಯನ ಸಭೆ ಸದಸ್ಯರ ಯಾಕೆ ಬಾಯಿಗೆ ಬೀಗ ಹಾಕೊಂಡು ಗ್ರಾ ಹೊಡೆದವರನ್ನು ಕೂತುಬಿಟ್ಟಿದ್ದೀರಿ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಮತ್ತೆ ಪೂಜಾರಪ್ಪನ ಸವಾಲ್ಗೆ ಏನು ಹೇಳ್ತೀಯ ನಾನು ಯಾಕೆ ಸಂಶಯ ಇದೆ ಹೇಳು ಜನನ ಅಂತ ಪತಿವ್ರತಿಯಾದ ಮಹಾತಾಯಿ ಈತನ ಧರ್ಮ ಪತ್ನಿ ಅನ್ಯಾಯವಾಗಿ ಪ್ರಾಣ ಬಿಟ್ಲಲ್ಲ ಯಾಕೆ ಬಿಟ್ಟು ಅಂತ ಲಕ್ಷ್ಮಣ್ ಅಂತ ತಮ್ಮ ಹೇಳ್ದೆ ಕೇಳ್ದೆ ಊರು ಬಿಟ್ಟು ಓಡಾದ್ನಲ್ಲ ಯಾಕೆ ಹೋದ ಹೇಳಿ ಇದು ಪುತ್ರ ಹೇಳಿ ಹೇಳು ಜನನ ಈ ಪುತ್ರ ಹೇಳೋ ಚೈತನ್ಯ ನನಗಿಲ್ಲ ಇದರ ಸತ್ಯಾಸತ್ಯಗಳನ್ನ ದೇವರೇ ತೀರ್ಮಾನ ಮಾಡಬೇಕು ದೊಡ್ಡ ಮನುಷ್ಯರು ಮಾಡೋ ಅನ್ಯಾಯಕ್ಕೆ ತೀರ್ಮಾನ ಕೊಡೋಕೆ ಹಳ್ಳಿ ಪಂಚಾಯತಿ ಯೋಗ್ಯತೆ ಇಲ್ಲಂತೆ ದೇವರೇ ತೀರ್ಮಾನ ಮಾಡ್ಬೇಕಂತೆ ಯಂಗಿದ್ ಮನುಷ್ಯ ಹೆಂಗಾಗೋದ ಅಂತೀನಿ ಆ ಪಂಚಾಯತಿಲಿ ಪೂಜಾರಪ್ಪ ನಿನ್ನ ಹೆಸರೆತ್ತಿದ್ರೆ ಹುಲಿ ಹಂಗಿದ್ ನಮ್ ಚನ್ನಣ್ಣ ಹಂಗೆ ಮುದ್ರಕೊಂಡ್ ಬಿಟ್ರು ಕಣವ ಬಾಯಾಗೊಂದ್ ಮಾತಿಲ್ಲ ಹಿಂಗಲ್ಲ ಹಂಗೆ ಅಂತ ಹೇಳ್ಬಾರ್ದ ನಮ್ಮಳ್ಳಿ ಹೆಂಗಸ್ರು ಐಕ್ಳು ಎಲ್ಲ ನಗ್ತಾ ಇದ್ರೆ ಪಾಪ ದೇವ್ರಂತ ಮುಂಚ ಹಂಗೆ ಕುಸ್ತು ಹೋಗ್ಬಿಟ್ರು ಕಣವ ಅಯ್ಯೋ ಪಾಪ ಅಂತವ್ರಿಗೆ ಹಿಂಗಾಗ್ಬಾರ್ದು ವಾ ಹಿಂಗಾಗ್ಬಾರ್ದು ಈ ಹಳ್ಳಿಲಿ ದೊರೆ ಹಂಗ್ ಬಾಳ್ದವ್ರು ನಮ್ ಚನ್ನಣ್ಣ ಈಗ ಎಂತ ಅವಮಾನ ಅನ್ಭವಿಸ್ತಾವ್ರೆ ನೀನೇನೇ ಹೇಳ್ದಾಗಕ್ಕ ನಮ್ ಕೈಲಾಗ್ ನೋಡಕ್ಕಾಗ್ಲಿಲ್ಲ ಬದುಕದ್ ನೋಡಕ್ಕಿಂತ ಸತ್ತಿದ್ ಎಷ್ಟೋ ಸಂದಾಕಿತ್ತು ಈ ಜನದ ಕತೆನೇ ಹಿಂಗೆ ಕಣವ್ವ ಅಂತೂ ನಿನ್ನಿಂದ ಬಹಳ ಬಹಳ ಕಷ್ಟ ಅನ್ಭವಿಸ್ತಾವ್ನೆ ನಮ್ ಚನ್ನಣ್ಣ ಇದೆ ಅವಮಾನ ಬೇರೆ ಯಾರಿಗಾದ್ರೂ ಆಗಿದ್ದಿದ್ರೆ ಅಲ್ಲೇ ತಲೆ ಹೊಡ್ಕೊಂಡ್ ಸತ್ತೋಯ್ತಾ ಇದ್ರು ಹಿಂಗೆ ಆಗ್ತಿದ್ರೆ ಆತನ್ ಪಟೇಲ್ಕಿನೂ ಉಳಿ ಹಾಕಿಲ್ಲ ಆತನೂ ಉಳಿ ಹಾಕಿಲ್ಲ ಏನೋ ಅಮ್ಮ ನನ್ಗ್ಯಾಕೆ ನಾನ್ ಬರ್ತೀನಿ ಕಣವ್ವ ಅವಮಾನ ಇನ್ಯಾರ್ಗಾದ್ರೂ ಆಗಿದ್ರೆ ಅಲ್ಲೇ ತಲೆ ಕೆಟ್ಕೊಂಡು ಸತ್ತೋಗ್ತಾ ಇದ್ರು ಈ ಅವಮಾನ ಇನ್ಯಾರ್ಗಾದ್ರೂ ಆಗಿದ್ರೆ ಅಲ್ಲೇ ತಲೆ ಕೆಟ್ಕೊಂಡು ಸತ್ತೋಗ್ತಾ ಇದ್ರು ಈ ಅವಮಾನ ಇನ್ಯಾರ್ಗಾದ್ರೂ ಆಗಿದ್ರೆ ಅಲ್ಲೇ ತಲೆ ಕೆಟ್ಕೊಂಡು ಸತ್ತೋಗ್ತಾ ಇದ್ರು ಸತ್ತೋಗ್ತಾ ಇದ್ರು ಸತ್ತೋಗ್ತಾ ಇದ್ರು ನನಗೋಸ್ಕರ ನೀನ್ ಸಾಯ್ಬೇಕಾ ನನಗೇನಾದ್ರೂ ಅಪಾಯವಾಗುತ್ತೆ ಅಂತ ಸಾಧ್ಯ ಇಲ್ಲ ಅದು ಮಾತ್ರ ಯಾರಿಂದನೂ ಸಾಧ್ಯ ಇಲ್ಲ ಸತ್ಯ ಧರ್ಮ ನ್ಯಾಯನ ಭಗವಂತ ನೋಡ್ಕೋತಾನೆ ನಾಗಿ ನಿನ್ನ ಗರ್ಭದಲ್ಲಿ ನನ್ನ ವಂಶ ಚಿಗುರ್ತಾ ಇದೆ ಅಂತ ನಿನ್ನ ಕಣ್ಣ ಕಣ್ಣಿಟ್ಕೊಂಡು ಕಾಪಾಡಿದ್ರೆ ಇಂಥ ಕೆಲಸನ ನೀನ್ ಮಾಡೋದು
ಇಲ್ಲ, ನಾನು ಬದುಕಿದ್ದು ನಿನ್ನನ್ನ ಸಾಯೋಕೆ ಬಿಡೋದಿಲ್ಲ. ನಡಿ ಮನೆಗೆ. ಅದೆಂಥ ಗಂಡ ಅಂತಿರುವೆ ಬರಲಿ, ಅದನ್ನ ನಾನು ಎದುರಿಸ್ತೀನಿ. ನಡಿ ಮನೆಗೆ. ಯಾಕಾಗಿ ಏನಾಯ್ತು ನಾಗಿ? ನಡೆಯಕ್ಕಾಗಲ್ವಾ? ಸಾವಯಿಸಿ ನಡ್ಕೋತಾ ಇದ್ದೆ. ಹಂಗಾದ್ರೆ ನಿನ್ ಮಾತು ಕೇಳಿ ನಿಮ್ಮೂರಿಗೊಂಟು ಇಲ್ಲಿರಬೇಡ. ನಮ್ಮೂರ್ಗೊಂಟೋಗದ? ಹೆಂಗೋಗ್ಲಿ, ಯಾವ ಮಕ ಇಟ್ಕೊಂಡು ಹೋಗ್ಲಿ? ಹೊನ್ನ ಜೀವನ್ದಾಗಿ ತಪ್ಪು ಮಾಡದೆ ಇರೋರು ಯಾರು ಇಲ್ಲ. ಆದ್ರೆ ಪಶ್ಚಾತ್ತಾಪದಿಂದ ಮಾಡಿ ತಪ್ಪನ್ನು ತಿದ್ಕೊಳ್ಳೋದು ದೊಡ್ಡ ವಿಷಯ. ನೀನು ನಾಗಿಗೆ ಕ್ಷಮಿಸದೆ ಇರುವಂತ ದ್ರೋಹ ಮಾಡಿಬಿಟ್ಟೆ. ತಿರುಗಿ ಹೋಗಿ ನಿನ್ ತಪ್ಪು ನೀನು ಒಪ್ಕೊಂಡು ನಾಗಿನಿ ಲಗ್ನ ಮಾಡ್ಕೋ. ಸಮಾಜ ಮೆಚ್ಚುತ್ತೆ, ಭಗವಂತ ಕಾಪಾಡ್ತಾನೆ, ಸ್ವರ್ಗದಾಗಿರೋ ನಿಮ್ಮ ಅತ್ತಿಗೆ ನೀಲಕ್ಕ ನೀನು ಆಶೀರ್ವದಿಸ್ತಾಳೆ. ಹೊರಡೋಣ, ಹೊರಡೋ. ಹಂಗಾರ ನಾ ತಪ್ಪದೆ ಹೋಗ್ಲೇಬೇಕು ಅಂತೀಯ? ಹೌದು, ನೀಲಕ್ಕ ಅಂದ್ರೆ ನನಗೆ ನಿಜವಾಗ್ಲೂ ಗೌರವ ಇದ್ರೆ ಹೋಗ್ಲೇಬೇಕು. ಹೊರಡು, ಹೊರಡು ಹೊರಣ್ಣ. ನನ್ ಮಾತು ಕೇಳು. ಕೇಳ್ತೀನಕ್ಕೆ, ಕೇಳ್ತೀನಿ. ನಾ ಹೋಗ್ತೀನಕ್ಕೆ, ಹೋಗ್ತೀನಿ. ಹೊನ್ನ ಹೊರಡೊಂದ್ ತಕ್ಷಣ ಹೊಂಟು ಬಿಡೋದೇನಾ? ಮೋಟಾರ್ ಚಾರ್ಜ್ಗೆ ಕಾಸು ಬೇಡ, ಬರ್ತೀನಿ. ಹೋಗ್ತೀನಿ, ಹೋಗ್ತೀನಿ. ನಮ್ಮತ್ತಿಗೆ ನೀಲಕ್ಕ ಹೇಳದ ಮೇಲೆ ತಪ್ಪದೆ ಹೋಗ್ತೀನಿ. ಇದೇನದ್ಕೆ? ಇದು ಮೋಟಾರ್ ಚಾರ್ಜ್. ಈ ಸೀರೆ ಕುಪ್ಸ ನಾ ಕೊಟ್ಟೆ ಅಂತ ಹೇಳಿ ನಾಗಿ ಕೊಡು. ತಗೋ ಹೊನ್ನಣ್ಣ. ಅತ್ತಿಗೆ, ಅತ್ತಿಗೆ, ನೀನ್ ನಿಜವಾಗ್ಲು ನಮ್ಮತ್ತಿಗೆ ನೀಲಕ್ಕಾದೆ. ಅತ್ತಿನತ್ತಿಗೆ ಅತ್ತಿಗೆ ಗಂಡಕೂಸು ಚೆನ್ನಣ. ಹೌದಾ? ಎಲ್ಲಿ ಎಲ್ಲಿ ಅವ? ಅಲ್ಲಿ ನೋಡು, ಅದ್ರ ಕಣ್ಣುಗಳು ನೋಡು, ನಮ್ ಹೊನ್ನೊಂದ್ ಕಣ್ಣುಗಳಿದ್ದ ಹಾಗೆ ಇಲ್ಲ. ಮುಟ್ಬಾರ್ದ ನಾಗಿ. ನಿನ್ ಮಗ ಅಬ್ಬ ಅಬ್ಬ ನಾಗಿ ಮಾತಾಡ್ತಾ ಇದ್ದಾನೆ ನನ್ ಬಾಗಿಲಿಗೆ. ನಿನ್ ಮಗು ಬೇರೆ ನಾಗಿ. ಹಾಗೆ ಹೇಳ್ಬೇಡಮ್ಮ, ಇದು ನನ್ನ ಮೊಮ್ಮಗ.
ನೀವು ಉಳಿತೀರಾ? ನಿಮ್ಮ ಹಳ್ಳಿ ಉಳಿತದ? ನಿಮ್ಮ ಹೆಂಡ್ರು ಮಕ್ಕಳು ಬದುಕ್ತಾರ? ಇಂತ ಅನ್ಯಾಯ ಎಲ್ಲಾರ ಉಂಟಾ? ಅಲ್ಲ ಇವೆಲ್ಲ ಸರಿಯಾಗಿದ್ರೇನಲ್ವಾ? ಸೂರ್ಯ ಹುಟ್ಟೋದು ಮುಳುಗೋದು ಅಲ್ಲ ಗೌಡ್ರ ಮನೆತನ ಎಂಥದ್ದು? ಅಯ್ಯೋ ಅಂಥವ್ರ ಮನೇಲಿ ಇಂಥ ಆದ್ರೂ ಹುಟ್ಟಿದ ಕೂಸ? ಅರೆಯೋ ಅಲ್ಲ ಅದಕ್ಕೆ ಜಾತಿ ಐತಾ ಕುಲವೈತಾ ನಮ್ಮಮ್ಮ ಅಂತ ಕಲಬರಕೆ ಹುಳ ನಮ್ಮ ಹಳ್ಳಿಲಿ ಇರ್ಬಹುದಾ? ಎಲ್ಲಾದ್ರೂ ಉಂಟಾ? ಕೂಡ್ದು ಕೂಡ್ದು ಬರೀ ಬಾಯಾಗಂಗಂದ್ರ ಆಯ್ತಾ? ಜಾತಿ ಕುಲ ಇಲ್ದೋ ನಿಮ್ ಗೌಡ ಆಗಬಾರ್ದು ಅಂತಿದ್ರೆ ನಿಮ್ ಹೆಣ್ಮಕ್ಳು ಹೆಂಗಸರು ಶುದ್ಧವಾಗಿರ್ಬೇಕು ಅಂತಿದ್ರೆ ಜಾತಿ ಸಂಕರ ಆಗೋಗ್ ಬಿಡ್ಬೇಡಿ. ನಾನ ಬತ್ತೆ ಹೇಳಿಲ್ವಾ, ಆ ನಾಗೇ ವಿಷಯಕ್ಕೆ ಅನ್ನೋರು ಏನ್ ಅಪ್ಪಣೆ ಕೊಟ್ಟವ್ರೆ ಅಂತ? ಆ ಕೂಸನ್ನ ಜೀವಸಹಿತ ಬಿಟ್ರೆ ದೊಡ್ಡವ್ರು ಮಾಡಿದ ತಪ್ಪು ಅಂತ ನೀವು ಮುಚ್ಚಿಟ್ಕೊಂಡ್ರೆ ಮಕ್ಕಳ ನೀವು ಉಳಿಯಾಕಿಲ್ಲ, ನಿಮ್ಮ ಹಳ್ಳಿ ಉಳಿಯಾಕಿಲ್ಲ, ನಿಮ್ಮ ಹೆಂಡ್ರ ಮಕ್ಳು ನಿಮ್ಗೆ ದಕ್ಕಾಕಿಲ್ಲ, ನೀವೆಲ್ಲ ಹಾಳಾಗಿ ಹೋಗ್ತೀರಾ. ಹೋಗಿ ಮೊದಲ ಹಾದ ಕೂತಿದ ಆ ಕೂಸನ್ನ ಕಾಲ ಹೊಸಕ ಹಾಕಿ ಬೆಂಕಿ ಹಾಕಿ ಸುಟ್ಟಾಕ್ಬಿಡಿ. ಇದಕ್ಕೆ ಯಾರಾದ್ರೂ ಅಡ್ಡ ಬಂತು ಅಂತಂದ್ರೆ ಅವ್ರ ಮನೆ ಮಠ ಸಮೇತ ಅವ್ರನ್ನು ಸುಟ್ಟಾಕ್ಬಿಡಿ. ಇದು ಧರ್ಮ ನೀತಿ, ಹೆದರ್ಬೇಡಿ, ಹೋಗಿ ರಂಗಪ್ಪ. ಇದ್ ಬದ್ದವ್ರನ್ನೆಲ್ಲ ಗುಂಪಾಕೊಂಡ್ ಮೊದ್ಲು ನಡಿಯಯ್ಯಾ, ನಡೀರಿ. ಆ ಹಾದು ಕೂತಿದ ಕೂಸನ್ ಇಲ್ಲ ಅನ್ನಿಸ್ಬೇಡ, ನಡೀರಿ. ತಂದೆಯಿಂದ ದೂರವಾದೆ, ಹುಟ್ಟಿದ ತಕ್ಷಣ ತಾಯಿನ ಕಳ್ಕೊಂಡೆ. ತಾಯಿ ಹಾಲು ಕುಡಿಯೋ ಬಂದು ನಿನಗಿಲ್ದೆ ಹೋಯ್ತಲ್ಲ ಕಂದ. ಅಯ್ಯೋ ಚಿನ್ನ, ಹಾಲು ಕುಡಿ ಕಂದ. ನೀನೇ ಕಾಪಾಡ್ಬೇಕಪ್ಪ. ನನ್ನ ಕ್ಷಮಿಸ್ಬಿಡಣ್ಣ, ಈ ಚಂಡ ನನ್ನ ಕ್ಷಮಿಸ್ಬಿಡಣ್ಣ. ನಾನು ಮಾಡಿರೋ ಪಾಪ ಕೆಲಸಕ್ಕೋಸ್ಕರ ನೀನು ನನ್ನ ಕ್ಷಮಿಸ್ಬಿಡಣ. ದೇವತೆ ಅಂತ ನಿನ್ ಜೊತೆಯಲ್ಲಿ ತಮ್ರ ಹುಟ್ಟಿದ್ದೀನಲ್ಲ, ಅದಕ್ಕೋಸ್ಕರ ಕ್ಷಮಿಸಣ್ಣ. ನಾನು ಮೊದಲು ಹೊನ್ನಲ್ಲಣ್ಣ, ಅವನ್ ಸತ್ತೋದ. ಸ್ವರ್ಗದಲ್ಲಿರೋ ನನ್ನೊಟ್ಟಿಗೆ ನನ್ನನ್ನು ಪುನಃ ಮನುಷ್ಯನಾಗಿ ಮಾಡಲಣ್ಣ. ಅಣ್ಣ ನಾನ್ ತಿಳಿದೆ ಮಾಡಿರೋ ನೀಚ್ ಕೆಲಸಕ್ಕೋಸ್ಕರ ನಾಗಿ ಕಾಲುಗಳ ಮೇಲೆ ಬಿದ್ದು ಕ್ಷಮಿಸು ಅಂತ ಕೇಳೋದಕ್ಕೆ ಬಂದಿದ್ದೀನಣ್ಣ. ನಾಗಿ ನನ್ನ ಹೆಂಡತಿ ಅಣ್ಣ, ನನ್ನ ಹೆಂಡತಿ. ಪಶ್ಚಾತ್ತ ನೊಂದು ಬೆಂದು ಹೋಗಿರೋ ನನ್ನ ನಾಗಿ ತಪ್ಪದೆ ಕ್ಷಮಿಸ್ತಾಳಣ್ಣ, ತಪ್ಪದೆ ಕ್ಷಮಿಸ್ತಾಳೆ. ತುಂಬಾ ತಡವಾಗಿ ಬಂದೆಯಪ್ಪ ನೀನು. ನಿನ್ನ ಸಂಕಟನ ಕೇಳಿ ನಿನ್ನ ಕ್ಷಮಿಸೋದಕ್ಕವಳಿ ಲೋಕದಲ್ಲಿ.
ನಾಗಿ ನನ್ನ ನಾಗಿ ಇನ್ನಿಲ್ಲ ಇಲ್ಲ ನೀನು ಮಾಡಿದ ಅನ್ಯಾಯಕ್ಕೆ ಕುಕ್ಕಿ ಕೊರಗಿ ಎಲ್ಲರಿಂದಲೂ ಪಡಬಾರದ ಅವಮಾನ ಪಟ್ಟು ಕಡೆಗೆ ನಮ್ಮ ವಂಶನ ಬೆಳಗುವಂತಹ ಒಂದು ಬೆಳಕನ್ನ ನಮ್ಮ ಕೈನಲ್ಲಿ ಇಟ್ಟು ಹೊರಟು ಹೋದ್ಲು ನೋಡು ನೋಡು ಆ ತ್ಯಾಗ ಮೂರ್ತಿನ ಇಲ್ಲ ಇಲ್ಲ ನಾಗಿ ಸಾಯೋದಕ್ಕೆ ಸಾಧ್ಯವೇ ಇಲ್ಲ ನಾನು ಅವಳು ಸಾಯೋದಕ್ಕೆ ಬಿಡೋದಿಲ್ಲ ನಾಗಿ ಬದುಕಲೇಬೇಕು ನನ್ನನ್ನು ಕ್ಷಮಿಸಲೇಬೇಕು ನಾಗಿ 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 ಅಣ್ಣ ಅಣ್ಣ ಸಮಾಧಾನ ತಂದ್ಕೊಪ್ಪ ಸಮಾಧಾನ ತಂದ್ಕೊ ನನ್ ನೋಡಕ್ಕಿಲ್ವಾ ನಂತ ಮಾತಾಡಕ್ಕಿಲ್ವಾ ನಾಗಿ ಆ ದಿವಸ ರಾಕ್ಷಸಾಗಿ ನಡ್ಕೊಂಡು ಈಗ ಹೊಂದ ಇವತ್ ಮನುಷ್ಯನಾಗಿ ನಿನ್ ಮುಂದೆ ಅಂಗ್ಲಾಸ್ತವದೆ ನಾಗಿ ಅಂಗ್ಲಾಸ್ತವದೆ ಏನಾಗಿ ಮಾತಾಡು ನೀಲ ಕೇಳವಳೆ ನಾನ್ ನಿನ್ ಮದುವೆ ಆಗ್ಬೇಕು ಅಂತ ಅಕ್ಕೆ ಓಡೋಡ್ತಾ ಬಂದೆದಾಗಿ ನೀಲಕ್ಕ ಅಂದ್ರೆ ನಿ ಪ್ರಾಣ ಅಲ್ವದಾಗಿ ನಾಗಿ ನನ್ನ ಮಾತು ಕೇಳ್ಬೇಡ ನೀಲನ್ ಕೇಳ್ದಾಗಿ ಅವಳು ದೇವತೆ ಅವಳ ಮಾತು ಸುಳ್ಳಾಗಿಸ್ಬೇಡದಾಗಿ ಹೇಳ್ದಾಗಿ ಮಾತಾಡಿಲಕ್ಕ ನನ್ನ ಮಾತಾಡಕ್ಕಿಲ್ಲ ನೋಡು ನೀಲಕ್ಕ ನನ್ನಾಗಿ ಬದುಕದ್ಲು ನನ್ನಾಗಿ ಬದುಕದ್ಲು ನೀ ಲೆಕ್ಕ ನನ್ನಾಗಿ ಬದುಕದ್ಲು ಚಂದ ನಾಗಿ 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 ನಾನೇನಾದ್ರು ಕನಸು ಕಾಣ್ತಾ ಇದ್ದೀನ ಹೊನ್ನ ಹೊನ್ನ ನಿನ್ನ ಪಶ್ಚಾತ್ತಾಪ ಪ್ರಾರ್ಥನೆ ಆ ದೇವ್ರಿಗೆ ತಲುಪಿದೆ ಕಣ ಆ ದೇವ್ರಿಗೆ ತಲುಪಿದೆ ಊರಿನ ಜನ ಎಲ್ಲ ಆ ಪೂಜಾರಪ್ಪನ ಮಾತು ಕೇಳ್ಕೊಂಡು ಅವನ್ನ ಮಗುನ ಅಷ್ಟಿ ಸಮೇತ ಸುಟ್ಬಿಡ್ಬೇಕು ಅಂತ ಹೊಂಟಾವ್ ಚೆನ್ನಣ್ಣ ಹೊಡೆದೇ ಹೋದ್ರೆ ಮುಚ್ಚಿ ಸಮೇತ ಮನೇನು ಸುಟ್ಟಾಕ ಹೆದ್ರಕೋಬೇಡ ಏನ್ರೇ ಇದ್ರರ್ಥ ನಿಮಗೆಲ್ಲ ಏನಾದ್ರೂ ಹುಚ್ಚಿಗೆ ಸಿಡಿದಿದೆಯೋ ಇಲ್ಲ ಜಗ ಪಡೆದಿದೆಯೋ ಹುಚ್ಚ ಹಿಡಿದಿರೋದು ನಮಗಲ್ಲ ಕಣಯ್ಯ ನಿನಗೆ ಈ ತನಕ ನೀನ್ ಮಾಡಿದ ಕತೆ ಕಥಾಂತರದೆಲ್ಲ ಬೆಳಕಿಗೆ ಬಂದಾಗ ಆಯ್ತಲ್ಲ ಯಾಕೆ ಹಾರಾಡ್ತಿ ಮಹಾಪತಿವ್ರತಿ ಆದ ನಿನ್ ಹೆಂಡತಿ ನೀನ್ ಅನ್ಯಾಯ ಸಹಿಸಲಾರದೆ ಪ್ರಾಣ ಕಳ್ಕೊಂಡ್ಲು ಬೆಂದು ಬಿದ್ದು ತಮ್ಮ ಕಾಡು ಬಿದ್ದು ಪರದೇಶಿ ಆಗ್ಬಿಡೋದ ಅದು ಸಾಲದು ಅಂತ ಅನ್ಬಿಟ್ಟು ನೀನು ವ್ಯಭಿಚಾರಿ ಹುಟ್ಟುದು ಈ ಪಾಪದ ಮುದ್ದೆ ನೀನು ಎಂಥ ಮಹಾಸಾಧ್ಯಸ್ಥ ಅನ್ನೋದಕ್ಕೆ ಸಾಕ್ಷಿ ಸಾಕಲ್ಲ ನಿಂದ ಊರೊಕ್ಕನ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು ಎಕ್ಕುಟ್ಟೋಯ್ತು ಬಯಸ್ಕೊಂಡು ಬಿದ್ದಿರಲ್ಲಿ ಯಾಕ್ರೆ ಸುಮ್ಮನಿದ್ರಿ ಹಾಕ್ರೆ ಆ ಬೆಂಕಿ ಏನಂತೆ ಪೂಜಾರಿ ನೀನು ಏನಂತೆ ನೀನು ಇದು ಇದು ನನ್ನ ವ್ಯಭಿಚಾರದ ಪಾಪದ ಮುದ್ದೇನ ಇನ್ನೊಂದು ಸಲ ನಿನ್ನ ಬಾಯಲ್ಲಿ ಮಾತು ಬಂದ್ರೆ ಈ ನಿನ್ನ ಹೊಲಸು ನಾಲ್ಗೆನ ತುಂಡು ತುಂಡು ಮಾಡಬೇಕಾಗಿ ಬರುತ್ತೆ ಆವತ್ತಿನ ಪಂಚಾಯತಿಲಿ ಈ ನಿನ್ನ ಸೊಕ್ಕಿನ ಮಾತುಗಳಿಗೆ ಜವಾಬ್ ಕೊಡೋ ಚೈತನ್ಯ ನನಗೆ ಹುಡುಕೋಗಿತ್ತು ಆ ಸಂದರ್ಭದಲ್ಲಿ ನಾನು ತಿಕ್ಕೆಟ್ಟವನಾಗಿದ್ದೆ ಆದ್ರೆ ಇವತ್ತು ಎದೆ ತಟ್ಟುಕೊಂಡು ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಈ ವಿಷಯದಲ್ಲಿ ನಾನು ಶುದ್ಧವಾಗಿದ್ದೀನಿ ನಾನು ಶುದ್ಧವಾಗಿದ್ದೀನಿ ತಲತಲಾಂತರದಿಂದ ಘನತೆ ಹೆಸರಾಗಿರೋ ಈ ಗೌಡ ಮನೆತನಕ್ಕೆ ಮಸಿ ಬಳಿಯೋದಕ್ಕೆ ಯಾವ ಹಣೆನೂ ಬರೆದಿಲ್ಲ ಪೂಜಾರಿ ಇದು ಇದು ನನ್ನ ತಮ್ಮನ ಸಂತಾನ ಕರಪ್ಪ ಕತೆ ಇನ್ನೊಂದ್ ಬಣ್ಣ ತಿರುಸ್ತು ತಾನು ಹೊರಸ್ ಮುಚ್ಕೊಳಕ್ ಈಗ ತಮ್ಮ ಒಬ್ಬ ಸಿಕ್ಕಿಬಿಟ್ಟ ರುಜುವಾತಿಗೆ ಎಲ್ಲವನ್ನೇ ಹೊನ್ನ
ನನ್ನ ಸತ್ಯ ನಮ್ಮ ತಂದೆ ತಾಯಿಗ ಸಾಕ್ಷಿಯಾಗಿ ಹೇಳ್ತಾ ಇದೀನಿ ನಮ್ಮ ಮಣ್ಣಿನ ಪೌತ್ರ ಸಾಕ್ಷಿಯಾಗಿ ಒಪ್ಕೊಂತಾ ಇದೀನಿ ಈ ಮಗ ನಂದು ಯಾರ ತಪ್ಪು ಜ್ಞಾನೋಣೆ ಮಾಡ್ತಾ ಇದೆಯಲ್ಲೇ ಪೂಜಾರಪ್ಪ ಈ ಊರಿಗೆ ದೊಡ್ಡ ಪೀಡೆ ನೀರು ಊರಕ್ಕ ಗೌರವ ಮಾನ ಮರ್ಯಾದೆ ಹಾಳಾಗ್ತಾ ಇರೋದು ನೀರು ಕಾರಣ ಕಾಣಲೇ ನೀರು ಏಯ್ ಬುಚ್ಚಬಾಯಿ ಧರ್ಮರಾಯನಂತ ನಮ್ಮ ಮಣ್ಣಿನ ಮೇಲೆ ದ್ವೇಷ ಸಾಧಿಸೋದು ಕೇಳ್ಕೊಟ್ಟೋನ್ ನೀನಲ್ಲ ನನ್ನ ತಾಯಿ ಅಂತ ಅದಕ್ಕೆ ಸಾಯೋದಕ್ಕೆ ಕಾರಣ ನೀನ್ ಕುತಂತ ಅಲ್ಲ ನಾಗಿ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ನನ್ನ ತಲೆ ಕೆಡಿಸಿ ಒಳಸಂಚಲನ ಹೇಳ್ಕೊಟ್ಟ ನೀನಲ್ಲ ಯಾಕೆ ಕರಪಡ್ದೋ ನಾನು ನಿಂತ್ಕೊಬಿಟ್ಟೆ ಎಂದಪ್ಪ ಈ ಎಲ್ಲ ಅನ್ಯಾಯ ಕಾರಣ ಈ ಪೀಡೆ ಈ ಪೀಡೆ ಜೀವಸಹಿತ ಬಿಡಬಾರ್ದು ಚಂಡಾಲ ಏನ್ ನೀನ್ ಮಾಡ್ತಾ ಇರೋದು ಅವನು ಮಾಡಿರೋ ಪಾಪಕ್ಕೆ ಶಿಕ್ಷೆ ವಿಧಿಸಬೇಕಾದವ್ರು ನಾವಲ್ಲ ಭಗವಂತ ಅವನ ಕರ್ಮಕ್ಕೆ ಅವನ ಬಿಟ್ಬಿಡು ಬಿಡಬಾರ್ದು ಬಿಡಬಾರ್ದು ಚೆನ್ನಣ್ಣ ನಿನ್ನ ಮೇಲೆ ಅನ್ಯಾಯ ದೂರ ಹೇಳಿ ಅಪಾದ ಕಟ್ಟಿ ನಮ್ ತಲೆ ಕೆಡಿಸ್ತಾನೆ ಇವತ್ತು ಒಂದು ಸುಮ್ಮನೆ ಬಿಡಬಾರ್ದು ಕಂಬು ಕಟ್ಟಿ ಜನ್ಮ ಸುಲಿಬೇಕು ನಾಗಿ ಅಣ್ಣ ಅವ್ವ ನಾನ್ ನಿಮ್ಮಿಬ್ಬರಿಗೂ ಕೊಡಬಾರ್ದು ಕಷ್ಟ ಕೊಟ್ಬಿಟ್ಟು ನಿಮ್ ಮನ್ಸು ತುಂಬಾ ನೋಯಿಸ್ಬಿಟ್ಟೆ ಕಡವ ನನ ಕ್ಷಮಿಸ್ಬಿಡವ ನನ್ನ ಕ್ಷಮಿಸ್ಬಿಡು ಹೇಳು ಹೊನ್ನ ಅಣ್ಣ ನನ್ನ ಕ್ಷಮಿಸ್ಬಿಡ ಅವ ಅವ ಅದಕ್ಕೆ ನೀಲಕ್ಕ ದಯದಿಂದ ನಾನು ಪುನಃ ಮನಸ್ಸನ್ನ ಆಗ್ಬಿಟ್ಟೆ ಕಣವ್ವ ನಾಗೇನ ನಿನ್ ಸೊಸೆಯಾಗಿ ಕರ್ಕಳವ ಅವ್ವ ಹೊನ್ನ ಪಶ್ಚಾತ್ತಾಪದಿಂದ ಪರಿಶುದ್ಧನಾಗಿದ್ದಾನೆ ನಾಗಿನ ಬದುಕಿಸ್ಕೊಂಡು ಮತ್ತೆ ಪುನರ್ಜನ್ಮ ಎತ್ತಿರೋ ಇವರಿಬ್ಬರನ್ನು ಆಶೀರ್ವಾದ ಮಾಡವ ಹೇಳಿ ನಾಗಿ ಹೊನ್ನ ನಮ್ಮ ಪುನರ್ಜನ್ಮ ನಿನ್ನ ಒಲುಮೆಯಿಂದು ನಮ್ಮ ಕಲಗಿತಮ್ಮ ನಿನ್ನ ನಮ್ಮ ಪುನರ್ಜನ್ಮ ಕನ್ನಡತಿ ನಮ್ಮೊಡತಿ ಕಣ್ಣು ತೆರೆದು ನೋಡು ನೀಲ ಮಗ ಬರವ ನೀರು ಕೈ ಮುಗಿದೆ ಭೂಮಿ ತಾಯಿ ನಿನ್ನ ಮಣ್ಣ ಮಕ್ಕಳನ್ನು ನೀರು ತಾಯಿ